banking at your fingertips. Fund transfer, balance inquiry, mini statement. Download app from Play Store and Apple Store. ATM cum debit card, it's a multi-purpose case. Cash withdrawal, purchase at online, purchase at POS. Card safe app for the card security purpose. Block unblock card by yourself, set transaction limit, stop being victim. Internet banking, account view, real-time balance view, Yum Passbook, download statement. UPI, link your account to any UPI payment app. Google Pay, Phone Pay, Paytm. Experience the convenient digital banking channels. For more information, please visit your nearest branch. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಬೆಳ್ಳಿ ಹಬ್ಬದ ಪ್ರಯುಕ್ತ ಪ್ರತಿ ಶುಕ್ರವಾರದ ಮಹಿಳಾ ವಿಕಾಸ್ ಸರಣಿಯ 5ನೇ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಶೈಲಜಾ ಹಿರೇಮಠ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿದ್ದ ಬ್ಯಾಂಕಿನ ನಿರ್ದೇಶಕಿಯಾದ ಶ್ರೀಮತಿ ಛಾಯಾ ಕೆ ದಿವಾಕರ್ ರವರು ಅನಾರೋಗ್ಯದ ಕಾರಣ ಸಭೆಗೆ ಗೈರು ಹಾಜರಾಗಿದ್ದಾರೆ. ಹಾಗಾಗಿ ಬ್ಯಾಂಕಿನ ಮಾಜಿ ನಿರ್ದೇಶಕಿ ಕುಮಾರಿ ಬಾಣದ ಗಂಗಮ್ಮರವರು ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡು ನಡೆಸಿಕೊಡಬೇಕಾಗಿ ಕೋರುತ್ತಾ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅಂತೆಯೇ ವಿಕಾಸ್ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನಶ್ರೀ ವಿಶ್ವನಾಥ್ ಚಾ ಹಿರೇಮಠ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಮಹಿಳೆಯರ ಸ್ವಾವಲಂಬನೆಗೆ ಅನುಕೂಲವಾಗುವಂತೆ ಗ್ರೀನ್ ಹೌಸ್ ಬೆಳೆ ಲಾಭದಾಯಕವೇ ಎನ್ನುವ ಕುರಿತು ಮಾಹಿತಿ ಒದಗಿಸಲಿರುವ ಡಾಕ್ಟರ್ ಸಿದ್ದನ್ಗೌಡ ಎಡಚಿಯವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ಬ್ಯಾಂಕಿನ ವಿಭಾಗೀಯ ವ್ಯವಸ್ಥಾಪಕಿಯಾದ ಶ್ರೀಮತಿ ಮಧುಶ್ರೀ ಜಿಎಸ್ ರವರು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡಂತ ಮಹಿಳಾ ವಿಕಾಸ ಸರಣಿಯ 5ನೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಗಣ್ಯರು, ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಅತಿಥಿಗಳನ್ನ ಅವರ ಕಿರುಪರಿಚಯದೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸುವಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಶೈಲಜಾ ಹಿರೇಮಠ್ ರವರು, ಮೂಲತಃ ಗಂಗಾವತಿಯರಾದ ಶ್ರೀಮತಿ ಶೈಲಜಾ ಹಿರೇಮಠ್ ರವರು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ನಲ್ಲಿ ಶಿಕ್ಷಣ ಪಡೆದು ಬೊಟಿಕ್ ವ್ಯವಹಾರವನ್ನು ಮುನ್ನಡೆಸ್ತಾ ಇದ್ದಾರೆ. ಇವರು 2003ರಲ್ಲಿ ಸಂಯೋಜಿತ NGOದೊಂದಿಗೆ ಮಹಿಳಾ ಅಭಿವೃದ್ಧಿಯ ವಿವಿಧ ಆಯಾಮಗಳಲ್ಲಿ ಕಾರ್ಯನಿರ್ವಹಿಸಿ ಮಾದರಿ ಎನಿಸಿಕೊಂಡಿದ್ದಾರೆ. ಅನೇಕ ಕೌಶಲ್ಯಾಭಿವೃದ್ಧಿ ತರಬೇತಿ ಕಾರ್ಯಕ್ರಮಗಳು ಹಾಗೂ ನೂರಾರು ಸ್ವಸಹಾಯ ಸಂಘಗಳನ್ನು ರಚಿಸಿ ನಿರುದ್ಯೋಗಿ ಗ್ರಾಮೀಣ ಮತ್ತು ಅರೆ ನಗರ ಮಹಿಳೆಯರ ಆದಾಯ ವೃದ್ಧಿಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇವರು ಕೊಪ್ಪಳ ZP ಯೋಜನೆಗಳನ್ನು ನಿರ್ವಹಿಸುವಾಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಅನುಷ್ಠಾನಗೊಳಿಸಿದ ಖ್ಯಾತಿಯನ್ನು ಗಳಿಸಿದ್ದಾರೆ. 2018ರಲ್ಲಿ ಗ್ರಾಮೀಣ ಕುಶಲಕರ್ಮಿಗಳ ತರಬೇತಿ ಮತ್ತು ಅಭಿವೃದ್ಧಿಗಾಗಿ ಸಾಬಿ ಖಾಸಗಿ ಉದ್ಯಮವನ್ನು ಆರಂಭಿಸಿದರು. ಅಲ್ಲದೆ ಬಹುಮುಖ ವ್ಯಕ್ತಿತ್ವದ ಇವರು ಬೆಂಗಳೂರಿನ ಅವೇಕ್ ಸಂಸ್ಥೆಯ ಕೊಪ್ಪಳ ವಿಭಾಗದ ನಿರ್ದೇಶಕರಾಗಿ, ಸಂಸ್ಕಾರ ಭಾರತೀಯ ಪ್ರಚಾರ ವಿಭಾಗದ ಮಾಜಿ ಮುಖ್ಯ ಸಹಾಯಕ ನಿರ್ದೇಶಕ
ಅಧ್ಯಕ್ಷರಾಗಿ ಅಖಿಲ ಭಾರತ ಮಹಿಳಾ ವೀರಶೈವ ಮಹಾಸಭಾ ನಗರ ವಿಭಾಗದ ಮಾಜಿ ಮುಖ್ಯ ಕಾರ್ಯದರ್ಶಿಗಳಾಗಿ ಕರ್ನಾಟಕ ರಾಜ್ಯ ಸರ್ಕಾರೇತರ ಸಂಸ್ಥೆಗಳ ಒಕ್ಕೂಟದ ಸದಸ್ಯರಾಗಿ ಸಮಾಜ ಸೇವಾ ಸಮಿತಿ ಕೊಪ್ಪಳದ ಸಂಚಾಲಕರಾಗಿ ಭುವನೇಶ್ವರಿ ಮಹಿಳಾ ಮಂಡಳಿ ಅಳವಂಡಿಯ ಮುಖ್ಯ ಕಾರ್ಯದರ್ಶಿಯಾಗಿ ಹಾಗೂ ಉದ್ಯಮಿಯಾಗಿ ಗಂಗಾವತಿಯ ಅನು ಫ್ಯಾಷನ್ಸ್ ಮಾಲೀಕರಾಗಿ ಹತ್ತು ಹಲವು ಸಮಾಜಮುಖಿ ಸೇವೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಲ್ಲದೆ 2000ನೇ ಇಸ್ವಿಯಲ್ಲಿ ರಾಜಕೀಯಕ್ಕೆ ಪ್ರವೇಶಿಸಿದ್ದಂಥ ಇವರು ಜಾತ್ಯತೀತ ಜನತಾದಳದ ಅಡಿಯಲ್ಲಿ ತಾಲೂಕು ಘಟಕದ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ನಂತರ ಶ್ರೀ ಇಕ್ಬಾಲ್ ಅನ್ಸಾರಿಯವರ ಸಮರ್ಥ ನಾಯಕತ್ವದಿಂದ ಪ್ರಭಾವಿತರಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತರಾಗಿ ಹಾಗೂ ಈ ಎರಡು ರಾಜಕೀಯ ಪಕ್ಷಗಳೊಂದಿಗೆ ಸುಮಾರು 2 ದಶಕಗಳಿಂದ ಪಕ್ಷದ ವಿಶ್ವಾಸಾರ್ಹ ಕಾರ್ಯಕರ್ತರಾಗಿ ಗುರುತಿಸಿಕೊಂಡಿದ್ದಾರೆ. ತಮ್ಮ ಸಮಾಜಮುಖಿ ಸೇವೆಗಳಿಗಾಗಿ ಜಿಲ್ಲಾ ಯುವ ಪ್ರಶಸ್ತಿ, ವರ್ಷದ ಮಹಿಳೆ 2005ರ ಪ್ರಶಸ್ತಿ, ಕರ್ನಾಟಕ ವಿಭೂಷಣ ಪ್ರಶಸ್ತಿ, ಸಿದ್ದಯ್ಯ ಪುರಾಣಿ ರಾಜ್ಯ ಪ್ರಶಸ್ತಿ ಮತ್ತು FKCCIರಿಂದ ಮಹಿಳಾ ಸಾಧಕಿ ಮುಂತಾದ ಅನೇಕ ಪ್ರಶಸ್ತಿಗಳನ್ನು ಗೌರವಿಸಲ್ಪಟ್ಟಿದ್ದಾರೆ. ಶ್ರೀ ಶೈಲಜಾ ಹಿರೇಮಠರವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರಂತೆ ಬ್ಯಾಂಕಿನ ನಿರ್ದೇಶಕಿ ಶ್ರೀಮತಿ ಛಾಯಾಕೆ ದಿವಾಕರ್ ಅವರ ಗೈರು ಹಾಜರಿಯಲ್ಲಿ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತ ಮತ್ತು ತಮ್ಮ ಜೀವನದ ಮೂಲಕವೇ ಮಹಿಳೆಯರ ಯಶಸ್ಸಿಗೆ ಪ್ರೇರಣೆಯಾಗಿರುವಂತ ವಿಕಾಸ್ ಬ್ಯಾಂಕ್ನ ಮಾಜಿ ನಿರ್ದೇಶಕರಿ ಕುಮಾರಿ ಬಾಣದ ಗಂಗಮ್ಮರ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ವಿಕಾಸ್ ಬ್ಯಾಂಕ್ ಸ್ಥಾಪನಾ ಅಧ್ಯಕ್ಷರು ಹಾಗೂ ಈ ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಆಗಿರ್ತಕ್ಕಂಥ ಸಹಕಾರಿ ರತ್ನ ಹಾಗೂ ಸೌಹಾರ್ದ ಸಹಕಾರಿಯ ನಿರ್ದೇಶಕರು ಆಗಿರುವಂತಹ ಶ್ರೀ ವಿಶ್ವನಾಥ್ ಚಹಿರೇಮಠ್ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಅಂತೆಯೇ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಮತ್ತು ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಸಿದ್ದನಗೌಡ ಹೆಡ್ಜಿ ಅವರು ಹಾವೇರಿ ಜಿಲ್ಲೆಯ ಹಿರೇಕೆರೂರು ತಾಲೂಕಿನ ಹೊಸಳ್ಳಿಯಲ್ಲಿ 1986ರಲ್ಲಿ ಜನಿಸಿ ಬಿಟೆಕ್ ಹಾಗೂ ಎಂಟೆಕ್ ಪದವಿಯನ್ನ ಪಡೆದು 2011ರಲ್ಲಿ IAARI ನವದೆಹಲಿಯಿಂದ ಇಂಜಿನಿಯರಿಂಗ್ ಅದರ ನಂತರ ಡಾಕ್ಟರೇಟ್ ಪದವಿ ಪಡೆದು ಪ್ರಸ್ತುತ 2013ರಿಂದ ಇಲ್ಲಿಯವರೆಗೆ ಹಾವೇರಿಯ ತೋಟಗಾರಿಕಾ ಇಂಜಿನಿಯರಿಂಗ್ ಮತ್ತು ಆಹಾರ ತಂತ್ರಜ್ಞಾನ ಕಾಲೇಜಿನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಕೃಷಿ ಯಾಂತ್ರೀಕರಣ ಮತ್ತು ಆಹಾರ ಸಂಸ್ಕರಣೆಗೆ ಸಂಬಂಧಿಸಿದ 20 ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದು ಕೇಂದ್ರ ಸರ್ಕಾರ ಮತ್ತು RKVY ಅನುದಾನಿತ ಸಂಶೋಧನಾ ಯೋಜನೆಗಳನ್ನು ನಡೆಸ್ತಾ ಇದ್ದಾರೆ. ಡಾಕ್ಟರ್ ಸಿದ್ದನಗೌಡ ಹೆಡ್ಜಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆಯೇ ಏರ್ಮಿಟ್ ವೆಬಿನಾರ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ ಮೂಲಕ ಇಂದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲರನ್ನ ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದಗಳು ಮೇಡಮ್. ಈಗ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಶೈಲಜಾ ಹಿರೇಮಠ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲು ಕೋರುತ್ತೇನೆ. ನಾನು ಮಾತಾಡಿ ಮೇಡಮ್, ಅನ್ಮ್ಯೂಟ್ ಮಾಡಿ. ಮ್ಯೂಟ್ ಇದೆ. ಓಕೆ, ಸಾರಿ. ನಮಸ್ಕಾರ. ಮೊದಲೇದಾಗಿ ಎಲ್ರಿಗೂ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತು ಗಂಗಾವತಿಯ ಬ್ರಾಂಚ್ನಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮನ ನಡೆಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ನಾನು ಒಂದು ನಮ್ಮ ಬಂಧು ಒಬ್ರು ತೀರಿದ ಕಾರಣ ನಾನು ಹುನಗುಂದಕ್ಕೆ ಬಂದಿದ್ದೆ. ಹಾಗಾಗಿ ಇಲ್ಲೇ ಕೂತ್ಕೊಂಡು ಈ ಕಾರ್ಯಕ್ರಮನ ನಡೆಸ್ಕೊಳ್ಳೋಂತ ಅನಿವಾರ್ಯತೆ ಇತ್ತು. ಹಾಗಾಗಿ ಕ್ಷಮೆ ಕೇಳ್ತಾ ಪ್ರಪ್ರಥಮವಾಗಿ ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ 25ನೇ ವರ್ಷದ ಬೆಳ್ಳಿ ಹಬ್ಬ ಆಚರಿಸುವಂತ ಈ ಸಂದರ್ಭದಲ್ಲಿ ವಿನೂತನವಾಗಿ ರಾಜ್ಯದಲ್ಲಿ ಎಲ್ಲಿಯೂ ಒಂದು ಆಚರಿಸದೇ ಇರುವಂತಹ ಒಂದು ಕಾರ್ಯಕ್ರಮವನ್ನ ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಯುತ ವಿಶ್ವನಾಥ್ ಹಿರೇಮಠ್ ರವರು ವರ್ಷದ 365 ದಿನಗಳನ್ನು ಒಂದು ಕಾರ್ಯಕ್ರಮದ ರೂಪ ಮುಖೇನ ನಿರಂತರವಾಗಿ ಈ ಒಂದು ಬ್ಯಾಂಕಿನ ಚಟುವಟಿಕೆಗಳಿರ್ಬೋದು ಅಥವಾ ಸಾಮಾಜಿಕ ಚಟುವಟಿಕೆಗಳಿರ್ಬೋದು ಇವುಗಳನ್ನ ಸಮಾಜಕ್ಕೆ ಸಮರ್ಪಣೆ ಮಾಡ್ತಾ ಇರೋದು ಅತಿ ದೊಡ್ಡ ವಿಷಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗಾಗಿನೇ ಪ್ರತಿ ಶುಕ್ರವಾರ ಮೀಸಲಾಗಿಟ್ಟು ಅವರನ್ನು ಕೂಡ ಮುಖ್ಯವಾಹಿನಿಗೆ ಕರ್ಕೊಂಡು ಬರೋದ್ರ ಮೂಲಕ ಅವರಲ್ಲೂ ಕೂಡ ಸ್ಫೂರ್ತಿಯನ್ನು ತುಂಬಿಸ್ತಾ ಇರುವಂತಹ ವಿಷಯ ನಿಜವಾಗ್ಲೂ ಒಬ್ಬ ಮಹಿಳೆಯಾಗಿ ನಾನು ಅವ್ರಿಗೆ ತುಂಬಾ ಎಲ್ಲಾ ಮಹಿಳೆಯರ ಪರವಾಗಿ ಒಂದು ಕೃತಜ್ಞತೆಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಪ್ರತಿ ಒಂದು ವಾರ ವಿಶೇಷವಾಗಿರುವಂತಹ ಒಂದು ವಿಷಯ ಆಧಾರಿತ ಮೇಲೆ ಈ ಒಂದು ಕಾರ್ಯಕ್ರಮ ನಡೀತಾ ಇರೋದಕ್ಕೆ
ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಈಗ ಕರೋನಾ ಸಂದರ್ಭ ಇರೋದ್ರಿಂದ ಈ ತರ ವೆಬಿನಾರ್ಸ್ ನಡೀತಾ ಇರೋದು ಎಲ್ಲಾ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ ಇರ್ಬೋದು, ಸಾಮಾಜಿಕ ಚಟುವಟಿಕೆಗಳಿರ್ಬೋದು, ಎಲ್ಲಾ ವೆಬಿನಾರ್ಸ್ ಮೂಲಕನೇ ನಡೀತಾ ಇದೆ. ಆದ್ರೆ ವಿಕಾಸ್ ಬ್ಯಾಂಕಿನ ವೆಬಿನಾರ್ಸ್ ನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಮೀಸಲಾಗಿಟ್ಟಿರೋದ್ರಿಂದ ಇಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆ ಮಹಿಳೆಯರು ಭಾಗವಹಿಸೋದ್ರ ಮೂಲಕ ಇದರ ಸದುಪಯೋಗ ಪಡಿಬೇಕು ಅಂತ ನಾ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನೂ ಕೂಡ ವಿಕಾಸ್ ಬ್ಯಾಂಕಿನ ಒಬ್ಬ ಫಲಾನುಭವಿ ಆಗಿರೋದ್ರಿಂದ, ಅಲ್ಲದೆ ನಾನು ಎಲ್ಲೋ ಎಲೆಮರೆಕಾಯಿಯಾಗಿ ನನ್ನ ಕೆಲಸವನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ವಿಕಾಸ್ ಬ್ಯಾಂಕಿನ ಪ್ರೆಸಿಡೆಂಟ್ ಆಗಿ ಅಧ್ಯಕ್ಷರಾದಂತ ಸನ್ಮಾನ್ಯ ಶ್ರೀ ವಿಶ್ವನಾಥ ಹಿರೇಮಠರು ದಶಮಾನೋತ್ಸವದ ಕಾರ್ಯಕ್ರಮ ನನಗಾಗಿನೇ ಮಹಿಳಾ ಸ್ವಾಭಿಮಾನಿ ಮಹಿಳೆ ಅಂತ ಒಂದು ಕಾರ್ಯಕ್ರಮವನ್ನ ರೂಪಿಸಿ ಮಲ್ಲಿಗೆ ಹೋಟೆಲ್ ಅಲ್ಲಿ ಅತಿ ದೊಡ್ಡ ಕಾರ್ಯಕ್ರಮವನ್ನ ನೆರವೇರಿಸಿಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂತ ಒಂದು ನೆನಪನ್ನ ನಾನು ಇಲ್ಲಿವರೆಗೂ ಮರೆಯಲ್ಲ. ನನ್ನ ಜೀವನದಲ್ಲಿ ನನ್ನ ಒಂದು ನೆನಪಿನಲ್ಲಿ ಯಾವತ್ತಿಗೂ ಅಳಿಲಾರದಂತ ಅತಿ ದೊಡ್ಡ ಕಾರ್ಯಕ್ರಮವನ್ನ ನನಗಾಗಿ ಮೀಸಲಾಗಿ ಮಾಡಿಟ್ಟಿದ್ದಕ್ಕೆ ನಾನು ನಿಜವಾಗ್ಲೂ ಯಾವಾಗ್ಲೂ ಅವರಿಗೆ ಚಿರಋಣಿಯಾಗಿರ್ತಾ ಇದ್ದೀನಿ. ನನ್ನಂತ ಅದೆಷ್ಟೋ ಹೆಣ್ಮಕ್ಳಿಗೆ ಸ್ಫೂರ್ತಿಯಾಗಿ ಬ್ಯಾಂಕಿನ ಕೇವಲ ಬ್ಯಾಂಕ್ ಅಂದ್ರೆ ಒಂದು ಹಣಕಾಸಿನ ಒಂದು ವ್ಯವಸ್ಥೆ ಮಾತ್ರ ಸೀಮಿತವಾಗದೆ ಸಮಾಜದ ಎಲ್ಲಾ ಚಟುವಟಿಕೆಗಳಲ್ಲೂ ನಿರಂತರವಾಗಿ ಅವರು ಭಾಗವಹಿಸಿ ಅದೇನೋ ಅಂತಾರಲ್ವಾ ಗವಿಮಠದ ಶ್ರೀಗಳು ಒಂದು ಮಾತು ಹೇಳೋದನ್ನ ಇವಾಗ ಈ ಸಂದರ್ಭದಲ್ಲಿ ನೆನಪಾಗ್ತಾ ಇರುತ್ತೆ. ಸೇವೆ ನಮ್ಮ ಕೆಲಸ ಸದ್ದು ಮಾಡಬೇಕು, ನಾವು ಸದ್ದು ಮಾಡಬಾರ್ದು, ನಮ್ಮ ಕೆಲಸ ಸದ್ದು ಮಾಡಬೇಕು ಅಂತ ಹೇಳ್ತಿರ್ತಾರೆ. ಅದಕ್ಕ ನಿಜವಾದ ಸೂಕ್ತವಾದ ವ್ಯಕ್ತಿ ಅಂತ ಏನಾದ್ರೂ ಇದ್ರೆ ನಮ್ಮ ಸುತ್ತಮುತ್ತ ನಾನ್ ನೋಡಿದಂತ ವ್ಯಕ್ತಿಗಳಲ್ಲಿ ಅದು ವಿಶ್ವನಾಥ ಹಿರೇಮಠರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅವ್ರು ತುಂಬಾ ಮಾತು ಕಡಿಮೆ, ಕೆಲಸ ತುಂಬಾ ಬೃಹದಾಕಾರ ಅಂತ ಕೆಲಸಗಳನ್ನ ಮಾಡ್ತಾ ಹೊರಟಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಶಕ್ತಿ ಕೊಡ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನನ್ನ ಪರಿಚಯವನ್ನ ಈಗಾಗಲೇ ಹೇಳಿದ್ರು, ಅದ್ರ ಜೊತೆಗೆ ಈಗ ನಾನು KPCC ಕಾಂಗ್ರೆಸ್ಸಿನ ಸ್ಟೇಟ್ ಸ್ಪೋಕ್ ಪರ್ಸನ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಇದು ಇವತ್ತಿನ ವಿಷಯದ ಪರವಾಗಿ ನಾನೇನಾದ್ರೂ ಒಂದೆರಡು ವಿಷಯನ ಹಂಚ್ಕೊಳ್ಳೋದಕ್ಕೆ ಹಂಚ್ಕೊಳ್ಬೇಕು ಅಂತ ಅನ್ನೋದಾದ್ರೆ, ನನ್ಗೆ ಪ್ರತ್ಯಕ್ಷವಾಗಿ ಈಗ ಸಂಪನ್ಮೂಲ ವ್ಯಕ್ತಿಗಳು ಮಹಿಳೆಯರಿಗೆ ಇದು ಯಾವ ರೀತಿ ಅನುಕೂಲ ಅನ್ನೋದನ್ನ ಅವ್ರು ಖಂಡಿತ ತಿಳಿಸ್ಕೊಡ್ತಾರೆ. ಆದ್ರೆ ತೋಟಗಾರಿಕೆನಲ್ಲಿ ಅಥವಾ ಕೈ ತೋಟಗಳಲ್ಲಿ ಇರ್ಬೋದು ಅಥವಾ ಬೀಜ ಸಂಸ್ಕರಣಾ ಘಟಕಗಳಿರ್ಬೋದು, ಈ ಎಲ್ಲ ವಿಷಯಗಳು ಅಂತ ಬಂದಾಗ ಮಹಿಳೆಯರಿಗೆ ಅತಿ ಸೂಕ್ತವಾಗಿರುವಂತ ಒಂದು ಬಿಸ್ನೆಸ್ ಅಂತ ನಾ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಗಂಗಾವತಿಯಲ್ಲೇ ಒಬ್ರು ಇದಕ್ಕೆ ಪ್ರತ್ಯಕ್ಷ ಉದಾಹರಣೆಯಾಗಿ ಇದ್ರ ಮೇಲೇನೆ ಜೀವನವನ್ನ ನಿರ್ವಹಣೆ ಮಾಡುವಂತ ಒಬ್ಬ ಹೆಣ್ಮಗಳನ್ನು ಕೂಡ ನಾನು ಇವತ್ತು ಈ ಕಾರ್ಯಕ್ರಮದ ಮೂಲಕ ಪರಿಚಯಿಸೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ರಜಿಯಾ ಬೇಗಂ ಅಂತ ಒಬ್ರು ಮಹಿಳೆ ಗಂಗಾವತಿಯಲ್ಲಿ. ಗಂಗಾವತಿಯಿಂದ ಸುಮಾರು ಬೂದುಗುಂಪ ಕ್ರಾಸು 38 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಒಂದು ಗ್ರೀನ್ ಹೌಸ್ ಅನ್ನ ನಿರ್ಮಾಣ ಮಾಡಿಬಿಟ್ಟು ಈ ಮೆಣಸಿನಕಾಯಿ ಸಸಿ ಇರ್ಬೋದು, ಟೊಮ್ಯಾಟೊ ಸಸಿ ಇರ್ಬೋದು, ಚೆಂಡು ಹೂವಿನ ಸಸಿ ಇರ್ಬೋದು, ಅವುಗಳನ್ನೆಲ್ಲ ಅವರು ಬೇರೆ ಬೇರೆ ಕಡೆಯಿಂದ ಬೀಜಗಳನ್ನು ತಗೊಂಡ್ಬಂದು ನೆಟ್ಟು ಅದನ್ನ ಮತ್ತೆ ಅದನ್ನ ಹೋಲ್ಸೇಲ್ ರೇಟ್ಗೆ ಮಾರೋದ್ರ ಮೂಲಕ ಇಡೀ ಸಂಸಾರದ ನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ನಾನು ಅವ್ರ ಜೊತೆಗೆ ಒಡನಾಟದಲ್ಲಿ ಇದ್ದೀನಿ. ಅವರು ನಮ್ಮ ಪಕ್ಷದಲ್ಲಿ ಉಪಾಧ್ಯಕ್ಷೆಯೂ ಕೂಡ, ಜಿಲ್ಲಾ ಉಪಾಧ್ಯಕ್ಷೆಯೂ ಕೂಡ ಹೌದು. ಇಡೀ ಸಂಸಾರವನ್ನ ತನ್ನ ಎಲ್ಲಾ ಸಂಸಾರದ ಹೊಣೆಯನ್ನ ಅದು ಒಂದು ಗ್ರೀನ್ ನೆಟ್ ಮೂಲಕ ತೂಗಿಸೋದಲ್ಲದೆ ಮಕ್ಕಳನ್ನ ಉತ್ತಮ ಮಟ್ಟದ ಒಂದು ಎಜುಕೇಶನ್ ಕೊಡೋದ್ರ ಮೂಲಕ ಇವತ್ತು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಆದ್ರೆ ಅವರು ಪ್ರಾರಂಭ ಮಾಡಿದ ಸುಮಾರು 10 ವರ್ಷಕ್ಕಿಂತ ಮೇಲ್ಪಟ್ಟು ಅದೇ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅವರು. ಆಗಿನ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ಅನುಕೂಲಗಳಿರ್ಲಿಲ್ಲ, ತರಬೇತಿಗಳಿರ್ಲಿಲ್ಲ, ಮಾಹಿತಿಗಳ ಕೊರತೆ ಇತ್ತು. ಆದ್ರೆ ಈಗ ಪ್ರೈವೇಟ್ ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕು ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಅನೇಕ ಕಡೆಯಿಂದ ಮಾಹಿತಿಗಳು, ತರಬೇತಿಗಳು, ವೆಬಿನಾರ್ಸು ಅನೇಕ ಸಿಗ್ತಾ ಇರೋದ್ರಿಂದ ಮಹಿಳೆಯರು ಕೂಡ ಇದು ಗ್ರಾಮೀಣ ಭಾಗದ ಮಹಿಳೆಯರಿಗೆ ಇದು ಅತಿ ಹೆಚ್ಚು ಉಪಯೋಗ ಆಗೋದ್ರಿಂದ ಮುಂದಿನ ದಿನಗಳಲ್ಲಿ ವಿಕಾಸ್ ಬ್ಯಾಂಕಿನ ವತಿಯಿಂದ ಒಂದು ಇದಕ್ಕೆ ಇಷ್ಟಪಡುವಂತ ಒಂದು ಮಹಿಳೆಯರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಸಾಲ ಸೌಲಭ್ಯ ನೀಡೋದ್ರ ಮೂಲಕ ಈ ಒಂದು ವ್ಯವಹಾರದಲ್ಲಿ ತೊಡಗಿಸೋದ್ರಿಂದ ಅತಿ ಹೆಚ್ಚಿನ ಹೆಣ್ಮಕ್ಳಿಗೆ ನಾವು ಸ್ವಯಂ ಉದ್ಯೋಗ ಕಲ್ಪಿಸ್ಕೊಟ್ಟಂಗಾಗುತ್ತೆ. ಇದರಲ್ಲಿ ಲಾಸ್ ಖಂಡಿತ ಇಲ್ಲ. ಆಕ್ಚುಲು ಮಾವುಗಳನ್ನ ಕಸಿ ಮಾಡೋದಿರ್ಬೋದು, ಗುಲಾಬಿ ಗಿಡಗಳನ್ನ ಕಸಿ ಮಾಡೋದಿರ್ಬೋದು, ಈಗೆಲ್ಲ ಸಿಮ್ಲಾ ಮೆಣಸಿನಕಾಯಿ ಇವೆಲ್ಲ ಬೀಜಗಳ ಸಂಸ್ಕರಣಾ ಘಟಕಗಳೆಲ್ಲವೂ ನಮ್ಮ ಇರಕಲ್ಗಡ ಕ್ಷೇತ್ರದಲ್ಲಿ ಮತ್ತು ಕುಷ್ಟಗಿ ಭಾಗದಲ್ಲಿ ಮತ್ತು ಯಲಬುರ್ಗ ಭಾಗದಲ್ಲಿ ಅನೇಕ ಜನ ಹೆಣ್ಮಕ್ಳು, ಮುಸ್ಲಾಪುರ ಇರ್ಬೋದು, ಗಂಗಾವತಿ ತಾಲೂಕಾ, ಇದರಲ್ಲೆಲ್ಲ ತೊಡಗಿಸ್ಕೊಂಡಿರೋದನ್ನ ಪ್ರತ್ಯಕ್ಷ ನೋಡಿದ್ದೀನಿ. ಅದು ಅಂತ ಒಂದು ಹೆಣ್ಮಕ್ಳನ್ನ ಇದೇ ಒಂದು ಬಿಸ್ನೆಸ್ ಗೆ ತೊಡಗಿಸ್ಕೊಳ್ಳೋದ್ರಿಂದ ಇದರಲ್ಲಿ ಲಾಭದಾಯಕವಾಗಿರುವಂತ ಜೀವನ ನಡೆಸೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋದ್ರ ಮೂಲಕ, ಜೊತೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತವರು ಈಗ ಸುಮಾರು ವಿಷಯಗಳನ್ನ ಇದರಲ್ಲಿ ತಿಳಿಸ್ಕೊಡ್ತಾರೆ. ಇದರಲ್ಲಿ ಭಾಗವಹಿಸಿರುವಂತ ಎಲ್ಲಾ ಮಹಿಳೆಯರು
ಅವರು ಗ್ರಾಮೀಣ ಪ್ರದೇಶ ಇರಲಿ ಅಥವಾ ನಗರ ಪ್ರದೇಶವಿರಲಿ, ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಬೇರೆ ಉದ್ಯೋಗಗಳಾಗಲಿ ಅದರಲ್ಲಿ ತೊಡಸ್ಕೊಳ್ಳೋದ್ರ ಮೂಲಕ ಸ್ವಾಭಿಮಾನದಿಂದ ಆರ್ಥಿಕ ಒಂದು ಸ್ವತಂತ್ರವನ್ನ ಪಡಿಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇದ್ರ ನಿನ್ನೆ ನಾನೆಲ್ಲೋ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋಗಿದ್ದೆ. ಅವ್ರು ನನಗೆ ಹೇಳಿದ್ದಾರೆ, ಈಗ ಗಂಗಾವತಿಯಲ್ಲೇ ನನಗೆ 20 ಜನ ಬೇಕು, ನಾವು ಟೆರೆಸ್ ಗಾರ್ಡನಿಂಗ್ ಟ್ರೈನಿಂಗ್ ಕೊಡ್ತೀವಿ ಅಂತ. ಈಗ ಕೈತೋಟದ ಟ್ರೈನಿಂಗ್ಗಳು ಇರ್ತವೆ ಸುಮಾರು ಇಲಾಖೆಯಿಂದ. ಈಗ ಗ್ರಾಮ ಪಂಚಾಯತಿಯಿಂದ ನರೇಗಾ ಒಂದು ಸ್ಕೀಮ್ ಅಲ್ಲಿ ನಿಮಗೆ ಅನೇಕ ವಿಷಯಗಳ ಬಗ್ಗೆ ತರಬೇತಿಗಳನ್ನ ಕೊಡ್ತಾರೆ ಮತ್ತು ಅದರಲ್ಲಿ ಹೆಲ್ಪ್ ಕೂಡ ಮಾಡ್ತಾರೆ. ಇಂಥವುಗಳನ್ನೆಲ್ಲ ಮಹಿಳೆಯರು ಉಪಯೋಗ ಮಾಡ್ಕೊಳ್ಳೋದ್ರ ಮೂಲಕ ಇವತ್ತು ನನ್ನನ್ನೇನ್ ಪರಿಚಯ ಮಾಡಿಸಿರಲ್ಲ, ನಾನು ಒಂದು ಯಾವುದೋ ಒಂದು ಸರ್ಕಾರಿ ಒಂದು ಯೋಜನೆಯಲ್ಲಿ ತರಬೇತಿ ಪಡೆಯೋದ್ರ ಮೂಲಕ ಸಮಾಜಕ್ಕೆ ಕಾಲಿಟ್ಟವಳು. ಕೇವಲ ಮೊದಲು ನನ್ನ ನಗರಸಭೆಯಲ್ಲಿ 36,000 ರೂಪಾಯಿ ಒಂದು ರೋಲಿಂಗ್ ತರಬೇತಿಗೆ ಸಾಲ ತಗೊಂಡಿದ್ದೆ. ಅಲ್ಲಿ ನಡೀತಾ ಇದ್ದಂತ ಒಂದು ತರಬೇತಿಯಲ್ಲಿ ಭಾಗವಹಿಸಿ ಆ ತರಬೇತಿಗೆ ಮುಖಾಂತರ ನಾನು ಒಂದು ಲೋನ್ ಅನ್ನು ಅಪ್ಲಿಕೇಶನ್ ಹಾಕಿ ಅಲ್ಲಿ ಲೋನ್ ತಗೊಂಡು ಅದನ್ನ ತೀರಿಸ್ಬಿಟ್ಟು ಅದ್ರ ನಂತರ ಹೀಗೆ ಮುಂದೆ ಒಂದೊಂದೇ ಮೆಟ್ಟಲ್ಲ ನಾನು ಮೇಲೆ ಹತ್ಕೊಂಡು ಇವತ್ತು ಸಮಾಜದಲ್ಲಿ ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಅಲ್ಪ ತೃಪ್ತಿಗಾದ್ರೂ ನಾವು ನಮ್ಮ ಹೆಸರನ್ನ ಮಹಿಳೆಯರು ಇಂಥವ್ರ ಹೆಂಡತಿ ಇಂಥವ್ರ ಮಕ್ಕಳು ಅಂತ ಹೇಳ್ಕೊಳ್ಳೋದ್ರ ಬದಲಾಗಿ ನಮ್ಮ ಹೆಸರನ್ನ ನಾವು ಸಮಾಜದಲ್ಲಿ ಏನು ಒಂದು ಚಾಪು ಹೊತ್ತೋದೇನಿದೆಯಲ್ಲ ಅದು ಕೂಡ ಒಂದು ದೊಡ್ಡ ಸಾಧನೆ. ಹಾಗಾಗಿ ಎಲ್ಲಾ ಮಹಿಳೆಯರು ಈ ನಿಟ್ಟಿನಲ್ಲಿ ಯೋಚನೆ ಮಾಡೋದ್ರ ಮೂಲಕ, ಯಾಕೆಂದ್ರೆ ಮಹಿಳೆಯರು ಹೊರಗೆ ಬರೋದೇ ಅಪರೂಪ. ಉದ್ಯೋಗ ಅವಕಾಶಗಳಿದ್ದಲ್ಲಿ ಬರ್ತಾರೆ, ಸ್ವಯಂ ಉದ್ಯೋಗ ಅಂದ ತಕ್ಷಣನೇ ಲಾಭ ನಷ್ಟ ಅದ್ರ ಬಗ್ಗೆ ಹೆದರಿಕೆ ಉಂಡು ಬಹಳಷ್ಟು ಜನ ಹೆಣ್ಮಕ್ಳು ಹಿಂದೇಟಾಗ್ತಾರೆ. ಯಾವುದೇ ಒಂದು ತರಬೇತಿ ಕೊಟ್ಟ ತಕ್ಷಣ ನಾನು ಅನೇಕ ತರಬೇತಿಯನ್ನ ನಮ್ಮ ಸಂಸ್ಥೆಯಿಂದ ಕೊಟ್ಟಿದ್ದೀನಿ. ಯಾವಾಗ್ಲೂ ಬಯಸೋದು ಏನು ಅಂದ್ರೆ ಬೈಬ್ಯಾಕ್ ತರಬೇತಿಗಳಿದ್ರೆ ನಮಗೆ ಅವಕಾಶ ಮಾಡಿ. ನಾವೆಲ್ಲ ಉತ್ಪಾದನೆ ಮಾಡ್ತೀವಿ, ಅದನ್ನ ಮಾರುಕಟ್ಟೆಯಲ್ಲಿ ಮಾಡೋದು, ಮಾರುಕಟ್ಟೆ ವ್ಯವಸ್ಥೆ ಏನು, ಈ ಒಂದು ಮಾರುಕಟ್ಟೆ ಅನ್ನುವಂತ ಒಂದು ಕ್ವಶನ್ ಮಾರ್ಕಿಗೆ ಮಹಿಳೆಯರು ತಮ್ಮೆಲ್ಲ ಒಂದು ಉತ್ಸುಕತೆಯನ್ನ ಕಳ್ಕೊಂಡ್ ಬಿಡ್ತಾರೆ. ಅದ್ ಮಾಡಬಾರ್ದು. ಮಾರುಕಟ್ಟೆ ನಾವೇ ಅದನ್ನ ಮಾರುಕಟ್ಟೆಯನ್ನ ನಿರ್ಮಾಣ ಮಾಡಬೇಕು. ಅದ್ರ ಮಾರುಕಟ್ಟೆ ನಮ್ಮ ಮನೆಯ ಬಾಗ್ಲಿ ಬರಲ್ಲ, ನಾವು ಮನೆ ಮನೆ ಮನೆಗೆ ಹೋದಾಗ ತಾನಾಗಿ ಒಂದು ಸಾಮೂಹಿಕವಾಗಿ ಒಂದು ಮಾರುಕಟ್ಟೆ ಒಂದು ನಿರ್ಮಾಣವಾಗುತ್ತೆ. ಅಂತ ಪ್ರಯತ್ನಗಳು ಮೊದಲೇ ಸಾರಿ ಸೋಲ್ಬಹುದು, ಎರಡನೇ ಸಾರಿ ಸೋಲ್ಬಹುದು, ಮೂರನೇ ಸಾರಿನೂ ಸೋಲ್ಬಹುದು. ಸೋಲಿಗೆ ಹೆದರದೆ ಆ ಸೋಲು ಮತ್ತು ಅವಮಾನಗಳನ್ನ ಮೆಟ್ಟಿ ನಾವು ನಿಂತಾಗ ಖಂಡಿತ ಮುಂದಿನ ದಿನಗಳಲ್ಲಿ ಮಹಿಳೆಯರು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ಸುಮಾರು ಜನ, ನಾನು 2003 ಮತ್ತು 2004 ನನ್ನ ಸಂಸ್ಥೆಯನ್ನ ಪ್ರಾರಂಭ ಮಾಡಿದಾಗ ಮಹಿಳೆಯರು ಮನೆಯಿಂದ ಹೊರಗೆ ಬರುವಂತ ವಾತಾವರಣನೇ ಇರಲಿಲ್ಲ. ಈಗ ಹಾಗಿಲ್ಲ. ಯಾವಾಗ 97 ಸ್ವಸಹಾಯ ಸಂಘಗಳ ಒಂದು ರಚನೆ ಏನು ಪರಿಕಲ್ಪನೆ ಭಾರತದಲ್ಲಿ ಪ್ರಾರಂಭವಾದಾಗಿಂದ ಗ್ರಾಮೀಣ ಮಟ್ಟದ ಮಹಿಳೆಯರಿಂದ ಹಿಡಿದು ಒಂದು ಪ್ರತಿಯೊಬ್ಬರಿಗೂ ಒಂದು ಆರ್ಥಿಕ ಸ್ವಾವಲಂಬನೆಯ ಪರಿಕಲ್ಪನೆ ಪ್ರಾರಂಭವಾದ ನಂತರ ಈಗ ಸುಮಾರು ಜನ ತಮ್ಮ ತಮ್ಮ ಕೆಲಸಗಳನ್ನ ಬ್ಯಾಂಕ್ಗಳ ಕೆಲಸಗಳನ್ನ ಓಡಾಡಿ ತಾವೇ ಮಾಡ್ಕೊಳ್ತಿದ್ದಾರೆ. ಆದ್ರೂ ಕೂಡ ಪುರುಷರಿಗೆ ಸರಿಸಮಾನವಾಗಿ ನಾವು ಯೋಚನೆ ಮಾಡಿದಾಗ ಇನ್ನೂ ಮಹಿಳೆಯರು ನಾವು ಬಹಳ ಹೆಜ್ಜೆಗಳು ಹಿಂದಿದ್ದೀವಿ ಅಂತಾನೆ ಹೇಳ್ಬೇಕು. ಅವರ ಮಟ್ಟಿಗೆ ನಾವು ಅವಾಗಲೇ ಮಹಿಳಾ ಸಮಾನತೆ ಅಂತ ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಪ್ರತಿ ಒಂದು ಕ್ಷೇತ್ರದಲ್ಲಿ ಪುರುಷನಿಗೆ ಸರಿಸಮಾನವಾಗಿ ನಾವು ಬೆಳೆದು ನಿಂತಾಗ ಸಮಾಜದ ಸಮತೋಲನ ಆಗೋದ್ರ ಮೂಲಕ ದೇಶದ ಅಭಿವೃದ್ಧಿ ಕೂಡ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಒಂದು ಸಮಾಜದ ಒಂದು ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ ಅಂದಾಗ ನಮ್ಮ ದೇಶದ ಸರಿಸುಮಾರು 50% ಮಹಿಳೆಯರು ನಾವಿರ್ಬೇಕಾದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೇವಲ ಉದ್ಯೋಗಕ್ಕೆ ಮಾತ್ರ ಸೀಮಿತವಾಗದೆ ಎಲ್ಲಾದ್ರೂ ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತಾರೆ, ಗೌರ್ಮೆಂಟ್ ಕೆಲಸ ಮಾಡೋಕೆ ಇಷ್ಟಪಡ್ತಾರೆ, ಸಂಬಳ ಬರುವಂತ ಕೆಲಸಗಳನ್ನ ಮಾಡೋದಕ್ಕೆ ಮಹಿಳೆಯರು ಮುಂದೆ ಬರ್ತಾರೆ, ಆದ್ರೆ ಸ್ವಂತ ಉದ್ಯೋಗ ಅಂತ ಮಾಡೋದಕ್ಕೆ ತುಂಬಾನೇ ಇನ್ನೂ ಹಿಂಜರಿಕೆ ಇದೆ. ಭಯ, ಆರ್ಥಿಕ ಭಯ, ಸಾಲ ಎಲ್ಲಿ ಸಾಲ ಸಿಗುತ್ತೆ, ಯಾರು ನಮಗೆ ಸಾಲ ಕೊಡ್ತಾರೆ, ಇಲ್ಲ ಸರ್ಕಾರ ಯಾವುದೋ ಸಬ್ಸಿಡಿ ಸ್ಕೀಮ್ಗಳ ಹತ್ರ ಮರೆ ಹೋಗ್ತಾರೆ. ಎಷ್ಟೋ ಜನ ಮಹಿಳೆಯರು ಸಬ್ಸಿಡಿಗಳಿಗಾಗಿ ಗುಂಪುಗಳನ್ನ ರಚನೆ ಮಾಡಿ ದುಡ್ಡುಗಳನ್ನ ತಗೊಂಡು ಸಬ್ಸಿಡಿ ನಂತರ ಆ ಗುಂಪು ಬಿದ್ದೋಗುವಂತ ಒಂದು ಪರಿಸ್ಥಿತಿಗಳನ್ನ ನಾನು ನೋಡಿದ್ದೀನಿ. ಸುಮಾರು RBI ಪ್ರಾಜೆಕ್ಟ್ಗಳು ಮಾಡುವಾಗ ಸುಮಾರು PGB ಬ್ಯಾಂಕ್, ಅವಾಗ ಈಗ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಆಗಿದೆ, ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಒಂದು ಪ್ರಾಜೆಕ್ಟ್ ಮಾಡಿದಾಗ ಎಷ್ಟೋ ಜನ ಮಹಿಳೆಯರು ಇದನ್ನ ದುರುಪಯೋಗ ಮಾಡ್ಕೊಂಡಿರೋದನ್ನು ನಾವು ಕೂಡ ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಈಗಲೂ ನಡೀತಾ ಇದೆ. ಎಷ್ಟೋ ಒಂದು ಬ್ಯಾಂಕ್ ಅಲ್ಲಿ 2 ಕೋಟಿ 3 ಕೋಟಿ ಮಹಿಳೆಯರು ಗುಂಪಿನ ಮೇಲೆ ಸಾಲ ತಗೊಂಡಿರುವಂತದ್ದು ರೀಫಂಡ್ ಆಗದೆ ನಿಂತಿರೋದನ್ನು ಕೂಡ ನಾನು ಕಂಡಿದ್ದೀನಿ. ಹಾಗಾಗಿ ಯಾರೇ ಇರ್ಲಿ, ಮಹಿಳೆಯರು ಸಿಕ್ಕ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ಹಿಂಜರಿದೆ. ಅದ್ರ ಯಾವುದೇ ಒಂದು ಒಂದು ವ್ಯವಹಾರವನ್ನ ನಾವು ಕೈಗೊಂಡಾಗ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಗೊಂಡು ಮಾರುಕಟ್ಟೆಯನ್ನ ಒಂದು ವಿಸ್ತಾರವಾಗಿ ಅಧ್ಯಯನ ಮಾಡೋದ್ರ ಮೂಲಕ ತಾವೇನಾದ್ರೂ
ಸ್ವಂತ ಉದ್ಯೋಗವನ್ನ ಕೈಗೊಂಡ್ರೆ ಖಂಡಿತ ಮಹಿಳೆ ಯಶಸ್ಸಾಗ್ತಾಳೆ. ಆ ಯಶಸ್ಸಾಗಂತ ಅನೇಕ ಮಹಿಳೆಯರ ಯಶೋಗಾಥೆಗಳು ನಮ್ಮ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ನಾವೆಲ್ಲ ಬೇಕಾದಷ್ಟು ಮಹಿಳೆಯರನ್ನ ಹೆಸರನ್ನ ಹೇಳ್ಬೋದು. ಆದ್ರೂ ಕೂಡ ಪುರುಷರಿಗೆ ಹೋಲಿಕೆ ಮಾಡಿದಾಗ ನಮ್ಮ ಸಂಖ್ಯೆ ಬಹಳ ವಿರಳ, ಕಡಿಮೆ, ಬೆರಳೆಣಿಕೆಯಷ್ಟು. ಈ ಬೆರಳೆಣಿಕೆಯಷ್ಟು ಇರುವಂತಹ ಒಂದು ಸಂಖ್ಯೆಯನ್ನ ನಾವು ಬೃಹತ್ ಸಂಖ್ಯೆಯನ್ನ ಮಾಡಬೇಕು ಅಂತಂದ್ರೆ ಇಂತಹ ಬ್ಯಾಂಕ್ಗಳು ನಡೆಸ್ಕೊಡ್ತಾ ಇರುವಂತಹ ಕಾರ್ಯಕ್ರಮಗಳಿರ್ಬೋದು, ಆರ್ಥಿಕ ಒಂದು ಸಹಾಯವನ್ನ ಪಡೆಯೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಆರ್ಥಿಕ ಸ್ವಾವಲಂಬನೆ ಪಡೆಯಲಿ ಅಂತ ನಾನು ಆಶಿಸ್ತಾ, ಮತ್ತೊಮ್ಮೆ ಮೊಗದೊಮ್ಮೆ ನಾನು ತುಂಬಾ ಅನಿವಾರ್ಯ ಪರಿಸ್ಥಿತಿಯಿಂದ ಮೊದಲೇ ಮಾತಾಡೋದಕ್ಕೆ ಅವಕಾಶ ಕೋರಿದ್ದೆ. ನಮ್ಮ ಗಂಗಾವತಿ ಬ್ಯಾಂಕಿನ ವ್ಯವಸ್ಥಾಪಕಿಯವರ ಹತ್ರ ಅವರು ತುಂಬಾ ನನಗೆ ಅದಕ್ಕೆ ಆದ್ಯತೆ ಕೊಟ್ಬಿಟ್ಟು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಯಾಕೆಂದ್ರೆ ನಾನು ಇಲ್ಲಿಂದ ಹೊರಡಬೇಕಾಗಿದೆ, ಮತ್ತೆ ಗಂಗಾವತಿ ತಲುಪಬೇಕಾಗಿದೆ. ಹಾಗಾಗಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಥಮವಾಗಿ ವಿಕಾಸ್ ಬ್ಯಾಂಕ್ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ವಿಕಾಸ್ ಬ್ಯಾಂಕ್ ಕೇವಲ ಈಗಾಗಲೇ 7 ಬ್ರಾಂಚ್ಗಳಿರ್ಬೋದು, ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕಾದ್ಯಂತ ಪ್ರತಿಯೊಂದು ಜಿಲ್ಲೆಗೂ ವಿಸ್ತಾರವಾಗಲಿ ಅಂತ ಆಶಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸಿ ಮತ್ತೊಮ್ಮೆ ಮೊಗದೊಮ್ಮೆ ವಿಕಾಸ್ ಬ್ಯಾಂಕಿನ ಬೆಳ್ಳಿ ಹಬ್ಬದ ಆಚರಣೆಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಅತಿಥಿ ನುಡಿಗಳನ್ನು ಆಡುವುದರ ಮೂಲಕ ಮಹಿಳೆಯರಲ್ಲಿ ಆತ್ಮಸ್ಥೈರ್ಯವನ್ನು ತುಂಬಿದ ಶ್ರೀಮತಿ ಶೈಲಜಾ ಹಿರೇಮಠ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯ ಘಟ್ಟ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಸಿದ್ದನ್ಗಡ ಎಡಚಿಯವರು ಗ್ರೀನ್ ಹೌಸ್ ಬೆಳೆ ಲಾಭದಾಯಕವೇ ಎನ್ನುವ ಕುರಿತು ಮಾಹಿತಿ ನೀಡಲಿದ್ದಾರೆ. ಹಲೋ, ಎಸ್ ಸರ್, ಕೇಳಿಸುತ್ತೆ ಸರ್? ಹೌದು, ಕೇಳಿಸ್ತಾ ಇದೆ. ಈ ಒಂದು ಬೆಳ್ಳಿ ಹಬ್ಬದ ಒಂದು ಸಂದರ್ಭದಲ್ಲಿ ವಿಕಾಸ್ ಬ್ಯಾಂಕ್ ನ ಪದಾಧಿಕಾರಿಗಳಿಗೆ ನಾನು ಒಂದು ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಮಹಿಳಾ ವಿಕಾಸ ಎನ್ನುವ ಒಂದು ಶೀರ್ಷಿಕೆಯಡಿ ಸರಣಿ ಕಾರ್ಯಕ್ರಮ 5 ಅಡಿಯಲ್ಲಿ ಗ್ರೀನ್ ಹೌಸ್ ಬೆಳೆ ಲಾಭದಾಯಕವೇ ಅಂಥೇಳಿ ನನಗೆ ಒಂದು ಥೀಮನ್ನು ಕೊಟ್ಬಿಟ್ಟು ಈ ಒಂದು ಥೀಮ್ ಮೂಲಕ ಬಹಳಷ್ಟು ವಿಷಯಗಳನ್ನು ಮಹಿಳೆಯರಿಗೆ, ಮಹಿಳೆಯರ ಒಂದು ಪಾತ್ರ ಏನು ಕೃಷಿಯಲ್ಲಿ, ತಮ್ಮ ಒಂದು ಕುಟುಂಬಗಳನ್ನು ಒಳ್ಳೆಯ ರೀತಿ ನಡೆಸಿಕೊಳ್ಳುವಲ್ಲಿ ಈ ಒಂದು ವಿಷಯದ ಬಗ್ಗೆ ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ವಿಕಾಸ್ ಬ್ಯಾಂಕ್ನ ಎಲ್ಲ ಪದಾಧಿಕಾರಿಗಳಿಗೆ ನಾನು ಫಸ್ಟ್ ಆಫ್ ಆಲ್ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಒಂದು ಈ ಒಂದು ವಿಷಯಕ್ಕೆ ಬರ್ತೀನಿ. ಸರ್, ಸ್ಕ್ರೀನ್ ಶೇರ್ ಮಾಡ್ತೀರಾ? ಸರ್, ಸ್ಕ್ರೀನ್ ಶೇರ್ ಮಾಡ್ತೀರಾ ಸರ್? ನಿಮ್ಮ ಕಡೆನೇ ಇದೆ PPT? ಅದೇ ಮಾಡ್ತಾ ಇದ್ದಾರೆ ಸರ್. ಓಕೆ ಓಕೆ. ಅತಿಥಿ ಮಹೋದಯರು, ಮೇಡಮರು ಭಾಳ ಚೆನ್ನಾಗಿ ಹೇಳಿದರು. ಮಹಿಳೆಯರ ಒಂದು ಪಾತ್ರ ಕೃಷಿಯಲ್ಲಿ, ಅದೇ ರೀತಿ ತೋಟಗಾರಿಕೆಯಲ್ಲಿ ಬಹಳ ಇದೆ. ಓಕೆ, ಅತಿ ಮುಖ್ಯವಾದ ಒಂದು ಪಾತ್ರವನ್ನು ಅವರು ಮಹಿಳೆಯರು ತೋರ್ಪಡಿಸ್ತಾರೆ ಕೃಷಿಯಲ್ಲಿ ಅಂತೇಳಿ ಹೇಳಿದರು. ಒಟ್ಟಾರೆ ಕೃಷಿ ಅಂತೇಳಿ ನಾವು ನೋಡಬೇಕಾದ್ರೆ, ಸೊ ನಮ್ಮಲ್ಲಿ ಈ ಒಂದು ಕಲ್ಟಿವೇಬಲ್ ಲ್ಯಾಂಡ್ ಅಂತೇಳಿ ನಾವೇನು ಕರಿತೀವಿ, ಅದು 143 ಮಿಲಿಯನ್ ಹೆಕ್ಟೇರ್ನಷ್ಟು ಅಷ್ಟೇ ಇದೆ. ಆ ಒಂದು ಕಲ್ಟಿವೇಬಲ್ ಲ್ಯಾಂಡ್ ಏನಿದೆ, ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ಭೂಮಿ ಏನಿದೆ, ಅದು ಜಾಸ್ತಿ ಆಗ್ತಾ ಹೋಗಲ್ಲ, ಅದು ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಆಫ್ ಇಂಡಸ್ಟ್ರಿಯಲೈಜೇಷನ್ ಮತ್ತು ಅರ್ಬನೈಜೇಷನ್, ಇದರಿಂದ ಏನಾಗುತ್ತೆ, ಕೃಷಿಗೆ ಪೂರಕವಾಗಿರ್ತಕ್ಕಂಥ ಒಂದು ಭೂಮಿ ಹೆಚ್ಚಂತೂ ಆಗೋದಿಲ್ಲ, ಕಡಿಮೆ ಅಂತ ಆಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಕೃಷಿಕರು, ಮಹಿಳೆಯರು, ಕೃಷಿ ಮಹಿಳೆಯರು ಯಾವಾಗ ನಾವು ವೈಜ್ಞಾನಿಕವಾಗಿ ವಿಚಾರ ಮಾಡೋದಿಲ್ವೋ ಕೃಷಿಯಲ್ಲಿ ಹಾಗೂ ತೋಟಗಾರಿಕೆಯಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕೃಷಿಯನ್ನು ಅಥವಾ ತೋಟಗಾರಿಕೆಯನ್ನು ಲಾಭದಾಯಕವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ, ನಾವು ಇದ್ದಂತಹ ಭೂಮಿಯಲ್ಲಿ, ಯೋಗ್ಯ ಕೃಷಿಗೆ ಅಥವಾ ತೋಟಗಾರಿಕೆಗೆ ಯೋಗ್ಯವಾದಂತಹ ಭೂಮಿಯಲ್ಲಿ ನಾವು ಹೆಚ್ಚಾನು ಹೆಚ್ಚು ಸೈಂಟಿಫಿಕ್ ಆಗಿ ಅಂದರೆ ವೈಜ್ಞಾನಿಕವಾದ ಪದ್ಧತಿಗಳನ್ನು ಅಳವಡಿಸಿಕೊಳ್ಳದೆ ನಾವು ಏನಾದರೂ ಅಜ್ಜ ಹಾಕಿದ ಆರದ ಮರ ಎನ್ನುವ ಈ ಒಂದು ನಾಣ್ಣುಡಿಯಂತೆ ನಾವು ಹಳೆಯ ಪದ್ಧತಿಗಳನ್ನೇ ಅನುಸರಿಸ್ತಾ ಹೋಗ್ತಾ ಹೋದ್ರೆ ಕೃಷಿಯಲ್ಲಿ ಸೊ ನಾವು ಲಾಭದಾಯಕವಾಗಿ ಕೃಷಿಯನ್ನು ಮಾಡೋಕೆ ಕಷ್ಟ ಸಾಧ್ಯ ಅಂತೇಳಿ ಹೇಳ್ಬೋದು. ಅದೇ ರೀತಿ ಈ ಗ್ರೀನ್ ಹೌಸ್ ಬೆಳೆ ಲಾಭದಾಯಕವೇ ಅಂತ ನೋಡ್ತಾ ಹೋದ್ರೆ, ಸೊ ಗ್ರೀನ್ ಹೌಸ್ ನಾವು ಇತ್ತೀಚೆಗೆ ಹೆಚ್ಚು ಕಮ್ಮಿ ಒಂದು
ಒಂದು 15-20 ವರ್ಷದ ಇತ್ತೀಚೆಗೆ ನಾವು ಈ ಒಂದು ಟಾಪಿಕ್ ನ ಒಂದು ಪರಿಣಾಮವನ್ನು ಕಾಣ್ತಾ ಬರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸರ್ ಶೇರ್ ಆಗ್ತಾ ಇಲ್ಲ ಸರ್ ಸ್ಕ್ರೀನ್. ಹಲೋ 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 ಸರ್, ಒಂದ್ ನಿಮಿಷ ಸರ್, ಶೇರ್ ಮಾಡ್ತಾರೆ. ಓಕೆ ಓಕೆ ಹಲೋ ಹಲೋ ಸರ್, ಸ್ಕ್ರೀನ್ ಶೇರ್ ಆಗಿದೆ ಸರ್. ಓಕೆ ಶೇರ್ ಆಗಿದ್ದಾನೆ ಮೇಡಮ್ ಈಗ. ಸರ್ ಶೇರ್ ಆಗಿದೆನಾ? ಶೇರ್ ಆಗಿದೆ ಸರ್. ಯಾವುದು ಇಲ್ಲಿ ನನಗೆ ಶೇರ್ ಕಾಣ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಹಲೋ ಸರ್, ನಿಮಗೆ ಕಾಣ್ತಾ ಇಲ್ವಾ ಸ್ಕ್ರೀನ್? ಇಲ್ಲ ಇಲ್ಲ ಇಲ್ಲ, ಕಾಣ್ತಾ ಇಲ್ಲ. ಹಲೋ, ಕಾಣ್ತಾ ಇಲ್ಲ ಸರ್ ನನಗೆ. ಹಾ ಸರ್, ಒಂದ್ಸರಿ ನೀವು ರೈಟ್ ಕ್ಲಿಕ್ ಮಾಡಿ ರೀಲೋಡ್ ಮಾಡ್ತೀರಾ ಸರ್? ರೈಟ್ ಕ್ಲಿಕ್ ಮಾಡಿ ರೀಲೋಡ್ ಮಾಡಿ. ಸರ್ ಈಗ ಕಾಣ್ತಾ ಇದೇನಾ ಸರ್? ಸಿದ್ದನಗೌಡ ಸರ್, ಹಲೋ 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 ಕೇಳಿಸ್ತಾ ಇದೇನಾ ಸರ್? ಹಲೋ ಕೇಳಿಸ್ತಾ ಇದೆ ಸರ್. ಅಲ್ಲಿ ಲೋ ಮೋಡ್ ಸ್ಟಾರ್ಟ್ ಮಾಡಬಹುದು ಅಂತ. ಶೋರ್ ಸರ್, ಶೋರ್. ಓಕೆ, ಎಸ್, ನೆಕ್ಸ್ಟ್ ಸ್ಲೈಡ್ ಸರ್, ನೆಕ್ಸ್ಟ್ ಸ್ಲೈಡ್. ಓಕೆ ಓಕೆ, ಇದನ್ನು ನಾವು ಗ್ರೀನ್ ಹೌಸ್ ಅಂತ ಏನು ಕರಿತೀವಲ್ಲ, ಇದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅನ್ನೋ ಒಂದು ಶೀರ್ಷಿಕೆ ಅಡಿ ಒಂದು ಟರ್ಮ್ ಅಡಿ ಬರುತ್ತೆ. ಸಂರಕ್ಷಿತ ಕೃಷಿ ಅಂತೇಳಿ ನಾವೇನು ಕರಿತೀವಿ. ಇದು ಈಗ ನೀವು ಓಪನ್ ಹೌಸ್ ಕಲ್ಟಿವೇಷನ್ನಲ್ಲಿ, ಓಪನ್ ಫೀಲ್ಡ್ ಕಲ್ಟಿವೇಷನ್ನಲ್ಲಿ ನೀವು ಕೃಷಿ ಮಾಡೋದು ಅಥವಾ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದನ್ನು ತಾವು ಕಂಡಿರ್ಬೋದು. ಆ ಒಂದು ಓಪನ್ ಫೀಲ್ಡ್ ಕಲ್ಟಿವೇಷನ್ನಲ್ಲಿ ನಾವು ಬಹಳಷ್ಟು ಪ್ಯಾರಾಮೀಟರ್ಸ್, ಟೆಂಪ್ರೇಚರ್ ಆಗಿರ್ಬೋದು, ಈ ಒಂದು ರಿಲೇಟಿವ್ ಹ್ಯುಮಿಡಿಟಿ ಆಗಿರ್ಬೋದು, ಮತ್ತು ಕ್ರಾಪಿಗೆ ಪ್ರತಿಯೊಂದು ಬೆಳೆಗೆ ಬೇಕಾದಂತಹ ಒಂದು ಮೈಕ್ರೋ ಕ್ಲೈಮೇಟ್ ಅಂತ ಹೇಳಿ ಇರುತ್ತೆ. ಆ ಒಂದು ಮೈಕ್ರೋ ಕ್ಲೈಮೇಟ್ ಅನ್ನು ನಾವು ಅಲ್ಲಿ ನಿರ್ಬಂಧಿಸೋದಕ್ಕೆ ಅಂದ್ರೆ ಕಂಟ್ರೋಲ್ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಸನ್ನಿವೇಶಗಳನ್ನು ಕಂಡುಕೊಂಡು, ಸೊ ಆಮೇಲೆ ಬೆಳೆಗಳ ಒಂದು ಇಳುವರಿಯ ಹೆಚ್ಚುವರಿ ಮಾಡೋದಕ್ಕೆ ಈ ಒಂದು ಉದ್ದೇಶದಿಂದ
ನಾವು ಈ ಒಂದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂಥೇಳಿ ಹೊಸ ಒಂದು ಸೈಂಟಿಫಿಕ್ ಮೆಥಡಾಲಜಿ ಅಂದರೆ ವೈಜ್ಞಾನಿಕ ಒಂದು ಪದ್ಧತಿಯನ್ನು ಕೃಷಿಯಲ್ಲಿ ಒಂದು 20-25 ವರ್ಷಗಳ ಹಿಂದೆಯೇ ಈ ಒಂದು ವೈಜ್ಞಾನಿಕ ಪದ್ಧತಿಯನ್ನು ಕಂಡುಕೊಂಡು ಇತ್ತೀಚೆಗೆ ಇದು ಬಹಳ ಪ್ರಾಮುಖ್ಯತೆಯನ್ನು ಕೃಷಿ ಅಥವಾ ತೋಟಗಾರಿಕೆಯಲ್ಲಿ ಕಂಡಿದೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಸ್ಲೈಡ್ ಸರ್. ಸುರಕ್ಷಿತ ಕೃಷಿಯ ಒಂದು ಅವಶ್ಯಕತೆ ಏನಕ್ಕೆ ಇದು ನಾವು ಯಾಕೆ ಮಾಡ್ತೀವಿ ಸುರಕ್ಷಿತ ಸಂರಕ್ಷಿತ ಕೃಷಿಯನ್ನು ಅಥವಾ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಅಂದರೆ ಕ್ರಾಪ್ಸನ್ನು ಅಥವಾ ಬೆಳೆಗಳನ್ನು ಏನಕ್ಕೆ ನಾವು ಗ್ರೀನ್ ಹೌಸಲ್ಲಿ ಶೇಡ್ ನೆಟ್ಟಲ್ಲಿ ಪಾಲಿ ಹೌಸಲ್ಲಿ ನಾವು ಬೆಳೆಯನ್ನು ಬೆಳಿತೀವಿ ಅಂತ ಹೇಳಬೇಕಂತ ಹೋದರೆ ಈ ಒಂದು ಓಪನ್ ಫೀಲ್ಡ್ ಕಂಡೀಷನ್ನಲ್ಲಿ ನಾವೇನು ಕೃಷಿಯನ್ನು ಮಾಡ್ತೀವಿ ತೋಟಗಾರಿಕೆ ಬೆಳೆಗಳನ್ನು ಬೆಳಿತೀವಿ ಇದು ಬಹಳಷ್ಟು ಕುಂದುಕೊರತೆಗಳನ್ನು ಒಂದು ಕಂಡು ಬರುತ್ತೆ ಈ ಒಂದು ಓಪನ್ ಫೀಲ್ಡ್ ಕಲ್ಟಿವೇಷನ್ನಲ್ಲಿ. ಏನಪ್ಪಾ ಅಂತ ಹೇಳಿದ್ರೆ ನಾವು ಬೆಳೆಗಳನ್ನು ಅತಿಯಾದ ಮಳೆ ಗುಡುಗಾಗಿರ್ಬೋದು ಅತಿಯಾದ ಒಂದು ಸೂರ್ಯನ ಕಿರಣಗಳು ಅಂದರೆ ಬ್ರೈಟ್ ಸನ್ಶೈನ್ ಹವರ್ಸ್ ಏನಿರುತ್ತೆ ಆ ಒಂದು ಬ್ರೈಟ್ ಸನ್ಶೈನ್ ಹವರ್ಸ್ ಆಗಿರ್ಬೋದು ಮತ್ತು ಮಳೆ ಗುಡುಗು ಅತಿಯಾದ ತಾಪಮಾನ ಅತಿಯಾದ ತೇವಾಂಶ ಮತ್ತು ಈ ಒಂದು ಎಷ್ಟು ಒಂದು ಬೆಳೆಗೆ ಬೇಕಾಗಿರುತ್ತೆ ಒಂದು ಲೆವೆಲ್ಗೆ ಆ ಒಂದು ಮಟ್ಟದಲ್ಲಿ ನಾವು ಎಲ್ಲ ಪ್ಯಾರಾಮೀಟರ್ಸನ್ನು ಕೂಡ ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಈಗ ಬೆಳೆಗಳಿಗೆ ಬೇಕಾದಂತಹ ತೇವಾಂಶದ ಮಟ್ಟ ಬೇಕಾಗಿರ್ತಕ್ಕಂಥ ತೇವಾಂಶದ ಮಟ್ಟ ಬೇಕಾಗಿರ್ತಕ್ಕಂಥ ಒಂದು ಸೂರ್ಯನ ಕಿರಣಗಳ ಮಟ್ಟ ಅಥವಾ ಲೈಟ್ ಇಂಟೆನ್ಸಿಟಿ ಅಂತೇಳಿ ನಾವು ಕರಿತೀವಿ. ಸೊ ಈ ಒಂದು ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳನ್ನು ನಾವು ಕಂಟ್ರೋಲ್ ಮಾಡಿ ಬೆಳೀತಾ ಹೋದರೆ ಸೊ ನಾವು ಒಳ್ಳೆಯ ಒಂದು ಇಳುವರಿಯನ್ನು ಅಥವಾ ಗುಣಮಟ್ಟದ ಒಂದು ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳನ್ನು ನಾವು ಪಡ್ಕೊಳ್ಬೋದು ಆ ಒಂದು ದೃಷ್ಟಿಯಿಂದ. ಅದೇ ರೀತಿ ಇಲ್ಲಿ ಈ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ ಗ್ರೀನ್ ಹೌಸ್ನಲ್ಲಿ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ ಕೀಟಗಳು ಮತ್ತು ರೋಗಗಳ ಬಾಧೆಯೂ ಕೂಡ ಕಡಿಮೆ ಕಂಡು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಸಂಪೂರ್ಣವಾಗಿ ನಾವು ಕೀಟಗಳು ಮತ್ತು ರೋಗಗಳನ್ನು ಹತೋಟಿಯಲ್ಲಿ ಇಡ್ಬೋದು ಈ ಒಂದು ಗ್ರೀನ್ ಹೌಸ್ ಕಲ್ಟಿವೇಷನ್ನಲ್ಲಿ ಅಂತೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಸರ್. ಸೊ ಅನುಕೂಲಗಳು ಇನ್ನಷ್ಟು ಅನುಕೂಲಗಳನ್ನು ನೋಡ್ತಾ ಹೋದರೆ ಈ ಒಂದು ಗ್ರೀನ್ ಹೌಸ್ ಬೆಳೆಯಲ್ಲಿ ಸಸ್ಯಗಳಿಗೆ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಈ ಒಂದು ಗ್ರೀನ್ ಹೌಸ್ ಒದಗಿಸುತ್ತೆ. ಅದೇ ರೀತಿ ಎಲ್ಲ ಒಂದು ಋತುಗಳಲ್ಲಿ ಎಲ್ಲ ಸೀಸನ್ನಲ್ಲಿ ಕೂಡ ನಾವು ನಾಟ್ ಓನ್ಲಿ ಇನ್ ರೈನಿ ಸೀಸನ್ ನಾಟ್ ಓನ್ಲಿ ಇನ್ ದಿಸ್ ಒನ್ ಯಾವುದು ಸಮ್ಮರ್ ಸೀಸನ್ನಲ್ಲಿ ಎಲ್ಲ ಒಂದು ಋತುಗಳಲ್ಲಿ ಕೂಡ ಅಥವಾ ವಿಪರೀತವಾದ ಪರಿಸ್ಥಿತಿಗಳಲ್ಲೂ ಕೂಡ ತಾಪಮಾನದ ಪರಿಸ್ಥಿತಿಗಳಲ್ಲೂ ಕೂಡ ನಾವು ಕೃಷಿ ಅಥವಾ ತೋಟಗಾರಿಕೆಯನ್ನು ಸಾಧ್ಯವಾಗಿಸ್ಬೋದು. ಅದೇ ರೀತಿ ಪ್ರತಿ ಒಂದು ಹೆಕ್ಟೇರಿಗೆ ಅಂದರೆ ಪ್ರತಿ ಒಂದು ಯೂನಿಟ್ ಏರಿಯಾಕ್ಕೆ ನಾವು ಉತ್ತಮವಾದ ಗುಣಮಟ್ಟದ ಬೆಳೆಯನ್ನು ಪಡೆಯುತ್ತಾ ಅದೇ ರೀತಿ ಹೆಚ್ಚಿನ ಇಳುವರಿಯನ್ನು ಕೂಡ ನಾವು ಪಡ್ಕೊಳ್ಬೋದು. ಅದೇ ರೀತಿ ದೀರ್ಘ ಉತ್ಪಾದನಾ ಚಕ್ರ ಅಂದರೆ ಕ್ರಾಪ್ ಸೈಕಲನ್ನು ಕೂಡ ನಾವು ಎಕ್ಸ್ಟೆಂಡ್ ಮಾಡ್ಬೋದು. ಅದೇ ರೀತಿ ತೇವಾಂಶ ಸಂಸ್ಕರಣೆಯಿಂದಾಗಿ ಕಡಿಮೆ ನೀರಾವರಿಯ ಅಗತ್ಯತೆಯನ್ನು ಕೂಡ ಇದರಲ್ಲಿ ಇರುತ್ತೆ. ಆಫ್ ಸೀಸನ್ ಕಲ್ಟಿವೇಷನ್ ಅಂತ ಏನು ಕರಿತೀವಿ, ಕೆಲವೊಂದು ಎಲ್ಲ ನಮ್ಮ ಕೃಷಿಯಲ್ಲಿ ಬರ್ತಕ್ಕಂಥ ಬೆಳೆಗಳು ಎಲ್ಲ ಸೀಸನ್ ಓರಿಯೆಂಟೆಡ್ ಅಂದರೆ ಸೊ ಈ ಒನ್ ಸೀಸನ್ನಲ್ಲಿ ಸಿಕ್ಕರೆ ಬೆಳೆಗಳು ಇನ್ನೊಂದು ಸೀಸನ್ನಲ್ಲಿ ಆ ಬೆಳೆಯನ್ನು ಬೆಳೆಯೋಕ್ಕಾಗೋದಿಲ್ಲ. ರೈಟ್. ಆ ಒಂದು ಆಫ್ ಸೀಸನ್ ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಅಂತ ಏನು ಕರಿತೀವಲ್ಲ ಆ ಬೇರೆ ಸೀಸನ್ನಲ್ಲಿ ಕೂಡ ಈ ಒಂದು ಬೆಳೆಗಳನ್ನು ಬೆಳೆಯಲಿಕ್ಕೆ ಈ ಒಂದು ಗ್ರೀನ್ ಹೌಸ್ ವಾತಾವರಣ ಏನು ಬಹಳಷ್ಟು ಪೂರಕವಾಗಿ ಇರುತ್ತೆ. ಅದೇ ರೀತಿ ನಾನು ಆಗಲೇ ಹೇಳಿದಾಗೆ ವಿಷಕಾರಿ ಕೀಟನಾಶಕಗಳ ಒಂದು ಕಡಿಮೆ ಸಿಂಪರಣೆಯಿಂದಾಗಿ ಈ ಒಂದು ವೈಜ್ಞಾನಿಕ ಪದ್ಧತಿಯಲ್ಲಿ ಆರೋಗ್ಯಕರ ಬೆಳೆಗಳ ಉತ್ಪಾದನೆ ಹಾಗೂ ಉತ್ತಮ ರೋಗ ಮತ್ತು ಕೀಟ ನಿಯಂತ್ರಣವನ್ನು ನಾವು ಕೂಡ ಮಾಡ್ಬೋದು. ಅದೇ ರೀತಿ ನೈಸರ್ಗಿಕವಾಗಿ ಈ ಒಂದು ನರ್ಸರಿಯ ಒಂದು ಒಳ್ಳೆಯ ಬೆಳವಣಿಗೆಯನ್ನು ಕೂಡ ನಾವು ಈ ಒಂದು ಗ್ರೀನ್ ಹೌಸ್ ಪದ್ಧತಿಯಲ್ಲಿ ನಾವು ಮಾಡ್ಬೋದು. ವರ್ಷ ಪೂರ್ತಿ ನಾವು ನರ್ಸರಿಯನ್ನು ಮಾಡಿಬಿಟ್ಟು ಗ್ರೀನ್ ಹೌಸ್ ಒಳಗಡೆ ಸಸಿ ಮತ್ತು ಗಿಡಗಳನ್ನು ರೈತರಿಗೂ ಕೂಡ ಒದಗಿಸ್ಬೋದು. ಅದೇ ರೀತಿ ಗಾಳಿ ಮಳೆ ಹಿಮ ಮತ್ತು ಪಕ್ಷಿಗಳು ಆನೆಕಲ್ಲು ಅದು ಇತರ ರೋಗ ಬಾಧೆಗಳು ಮತ್ತು ಕೀಟಗಳಿಂದ ಸಸ್ಯಗಳನ್ನು ರಕ್ಷಿಸುವುದಕ್ಕೆ ಈ ಒಂದು ಗ್ರೀನ್ ಹೌಸ್ ಪದ್ಧತಿಯಲ್ಲಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಬಹಳಷ್ಟು ಸೂಕ್ತವಾಗಿದೆ. ವಿದ್ಯಾವಂತ ಯುವಕರು ಕೂಡ ಇದನ್ನೊಂದು ಸ್ಟಾರ್ಟಪ್ ಆಗಿ ಮಾಡ್ಕೊಂಡ್ಬಿಟ್ಟು ಇದನ್ನೊಂದು ಎಂಪ್ಲಾಯ್ಮೆಂಟ್ ಯಾರಿಗಿರೋದಿಲ್ಲ ಅವರು ಕೂಡ ಈ ಒಂದು ಪದ್ಧತಿ ಅಥವಾ ಗ್ರೀನ್ ಹೌಸಲ್ಲಿ ನರ್ಸರಿಯನ್ನು ಮಾಡ್ಕೋಬಹುದು. ಬೇಕಾದಂಥ ನರ್ಸರಿಗಳು ಅಥವಾ ಪುಷ್ಪ ಕೃಷಿಗೆ ಸಂಬಂಧಪಟ್ಟಕ್ಕಂಥ ನರ್ಸರಿಗಳು ಹಾಗಾಗಿ ಅಡಿಕೆ ಇರ್ಬೋದು ತೆಂಗು ಇರ್ಬೋದು ಬೇರೆ ಬೇರೆ ಥರದಂಥ ಒಂದು ನರ್ಸರಿಯನ್ನು ರೈಸ್ ಮಾಡಿ ಆ ಒಂದು ನರ್ಸರಿಯಲ್ಲಿ ಬೆಳೀತಕ್ಕಂಥ ಸಸ್ಯಗಳು ಗಿಡಗಳನ್ನು ಮಾರಾಟ ಮಾಡಿ ತಮ್ಮ ಜೀವನವನ್ನು ಕೂಡ ಸಾಗಿಸ್ಬೋದು. ಅದೇ ರೀತಿ ಈಗ ಅತಿಥಿಗಳು ಹೇಳ್ತಾ ಇದ್ರು ಮಹಿಳೆಯರ ಒಂದು ಸಬಲೀಕರಣ ಅಂದರೆ ಈ ಒಂದು ಶೀರ್ಷಿಕೆಯಡಿಯೇ ಈ ಒಂದು ಸರಣಿ ಕಾರ್ಯಕ್ರಮ ನಡೀತಾ ಇರೋದು. ಮಹಿಳೆಯರನ್ನು
ಮಹಿಳೆಯರ ಸಬಲೀಕರಣಕ್ಕೋಸ್ಕರ ಅಂದರೆ ಮಹಿಳೆಯರಿಗೆ ಹೆಲ್ಪ್ ಆಗೋದಕ್ಕೋಸ್ಕರ ರೂರಲ್ ಏರಿಯಾಸ್ದಲ್ಲಿ ಗ್ರೀನ್ ಹೌಸ್ ಕಲ್ಟಿವೇಷನ್ ಮಾಡಿ ಗ್ರೀನ್ ಹೌಸ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಿ ಗ್ರೀನ್ ಹೌಸಲ್ಲಿ ತಮಗೆ ಒಂದು ಬೇಕಾಗಿರ್ತಕ್ಕಂಥ ಒಂದು ಪ್ರಮಾಣದಲ್ಲಿ ಸಸಿಗಳನ್ನು ಮಾಡಿ ಸಸಿಮಡಿಗಳನ್ನು ಮಾಡಿ ಯಾವುದಾದ್ರೂ ಆಗಿರ್ಬೋದು ಟೊಮ್ಯಾಟೊ ಆಗಿರ್ಬೋದು ಬ್ರಿಂಜಾಲ್ ಆಗಿರ್ಬೋದು ಅಥವಾ ಮೆಣಸಿನ ಸಸಿಗಳಾಗಿರ್ಬೋದು ಈ ಒಂದು ಸಸಿಗಳನ್ನು ಭಾಳಷ್ಟು ಅಗತ್ಯತೆ ಇರುತ್ತೆ ರೈತರ ಕಡೆ ಸರಿಯಾಗಿ ಮಾಡೋಕ್ಕಾಗಂಗಿಲ್ಲ ಮಡಿನ. ಸೊ ಆ ಒಂದು ನಿಟ್ಟಿನಲ್ಲಿ ಗ್ರೀನ್ ಹೌಸ್ ಒಳಗಡೆ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಒಳಗಡೆ ನಾವು ಏನಾದರೂ ಈ ಸಸಿಮಡಿಗಳನ್ನು ಮಾಡಿ ಅವನ್ನು ಮಾರಾಟ ಮಾಡೋದ್ರಿಂದ ಭಾಳಷ್ಟು ನಾವು ರೆಮ್ಯುನರೇಷನ್ ಅನ್ನ ಪಡ್ಕೊಳ್ಬಹುದು ಅಂತ ಹೇಳ್ಬೋದು. ನೆಕ್ಸ್ಟ್ ಸರ್, ಈ ಒಂದು ಭಾರತದಲ್ಲಿ ಇತ್ತೀಚೆಗೆ ಬಹಳಷ್ಟು ಮೊಟ್ಟ ಮೊದಲನೇದಾಗಿ ಈ ಒಂದು ಪ್ರೊಟೆಕ್ಟೆಡ್ ಕಲ್ಟಿವೇಷನ್ನ ಒಂದು ಎಕ್ಸ್ಟೆಂಟ್ ಏನಿದೆ ಅದು ಶುರುವಾಗಿದ್ದು ನವದೆಹಲಿಯ ಭಾರತೀಯ ಸಂಶೋಧನಾ ಅನುಸಂಧಾನ ಸಂಸ್ಥೆ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಈ ಒಂದು ಎಕ್ಸ್ಪ್ಯಾನ್ಷನ್ ಆಫ್ ಇದು ವೆಜಿಟೇಬಲ್ಸ್ ಮತ್ತು ಹೈ ವ್ಯಾಲ್ಯೂ ಕ್ರಾಪ್ಸನ್ನು ಗ್ರೀನ್ ಹೌಸ್ ಒಳಗಡೆ ಕಲ್ಟಿವೇಷನ್ ಮಾಡೋದು ಕಂಡುಬಂತು. ಅದೇ ರೀತಿ ಬಹಳಷ್ಟು ನಮ್ಮ ಭಾರತಕ್ಕೆ ಕಂಪೇರ್ ಮಾಡಿದರೆ ಅಂದರೆ ಇದನ್ನು ಮಾಡ್ತಾ ಹೋದರೆ ಹೋಲಿಕೆ ಮಾಡ್ತಾ ಹೋದರೆ ಬಹಳಷ್ಟು ಕಂಟ್ರೀಸ್ ಲೈಕ್ ಚೈನಾ ಆಗಿರ್ಬೋದು, ಕೊರಿಯಾ, ಸ್ಪೇನ್, ಜಪಾನ್ ಅವರು ಬಹಳಷ್ಟು ಕೃಷಿ ಪ್ರಗತಿಯಲ್ಲಿ ಈ ಒಂದು ತೋಟಗಾರಿಕೆ ಅಥವಾ ಈ ಕೃಷಿ ಬೆಳೆಗಳನ್ನು ಬೆಳೀತಾ ಇರೋದು ತಮಗೆ ಕಂಡು ಬರ್ತಾ ಇದೆ. ನೆಕ್ಸ್ಟ್ ಸರ್, ಸೊ ಸಂರಕ್ಷಿತ ಕೃಷಿಯಲ್ಲಿ ಅಂದರೆ ಪ್ರೊಟೆಕ್ಟೆಡ್ ಕಲ್ಟಿವೇಷನ್ನಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳಿಬೋದು ಅಂತ ತಾವು ನೋಡ್ತಾ ಹೋದರೆ ಇತ್ತೀಚೆಗೆ ಬಹಳಷ್ಟು ಕೃಷಿ ಪ್ರಕೃತಿಯಲ್ಲಿ ಈ ಒಂದು ಗ್ರೀನ್ ಹೌಸ್ ಅನ್ನು ಬೆಳೀತಾ ಇರತಕ್ಕಂಥ ಗ್ರೀನ್ ಹೌಸ್ ಒಳಗಡೆ ಬೆಳೀತಾ ಇರತಕ್ಕಂಥ ಒಂದು ಬೆಳೆ ಯಾವುದಪ್ಪ ಅಂತ ಹೇಳಿದರೆ ಕ್ಯಾಪ್ಸಿಕಮ್. ಕ್ಯಾಪ್ಸಿಕಮ್ ಬಹಳಷ್ಟು ಫೇಮಸ್ ಆಗ್ತಾ ಇದೆ ಈ ಒಂದು ಬೆಳೆ ಗ್ರೀನ್ ಹೌಸ್ ಕಲ್ಟಿವೇಷನ್ನಲ್ಲಿ. ಸೊ ಕ್ಯಾಪ್ಸಿಕಮ್ ಆಗಿರ್ಬೋದು, ಟೊಮ್ಯಾಟೊ, ಕುಕುಂಬರ್ ಮತ್ತು ಕ್ಯಾಬೇಜ್, ಸ್ಟ್ರಾಬೆರ್ರಿ, ಆರ್ಕಿಡ್ ಫ್ಲವರ್ಸ್, ಜರ್ಬೆರಾ ಫ್ಲವರು ಮತ್ತು ರೋಸ್ ಅಂದರೆ ಗುಲಾಬಿ, ಗುಲಾಬಿಯನ್ನು ಕೂಡ ಈ ಒಂದು ಗ್ರೀನ್ ಹೌಸ್ ಕಲ್ಟಿವೇಷನ್ನಲ್ಲಿ ಮಾಡ್ತಾರೆ ಮತ್ತು ಕಾರ್ನೇಷನ್ ಫ್ಲವರ್ಸ್ ಡೆಕೋರೇಷನ್ ಪರ್ಪಸ್. ನೆಕ್ಸ್ಟ್ ಒನ್ ಸರ್, ಸೊ ತಾವು ನೋಡ್ಬೋದು ಪುಷ್ಪ ಕೃಷಿಯಲ್ಲಿ ಯಾವ್ಯಾವ ಒಂದು ಬೆಳೆಗಳನ್ನು ಬೆಳಿಬೋದು ಅಂತ ಹೇಳಿದ್ರೆ ಕ್ರೈಸಾಂಥಿಮಮ್ ಅಂತ ಹೇಳಿ ನಾವೇನು ಕರಿತೀವಿ, ಆ ಕ್ರೈಸಾಂಥಿಮಮ್ ಫ್ಲವರ್ ಬೆಳೀತಾರೆ, ಕಾರ್ನೇಷನ್ ಫ್ಲವರ್ಸ್ ಮತ್ತು ಜರ್ಬೆರಾ, ಗುಲಾಬಿ, ಆರ್ಕಿಡ್, ಲಿಲಿಯಂ, ಗ್ಲಾಡಿಯೋಲಸ್ ಈ ಒಂದು ಪುಷ್ಪದ ಒಂದು ಸಸಿಗಳನ್ನು ಪುಷ್ಪವನ್ನು ತಾವು ಕಲ್ಟಿವೇಷನ್ ಮಾಡ್ಬೋದು ಗ್ರೀನ್ ಹೌಸಲ್ಲಿ. ಮತ್ತು ತರಕಾರಿ ಬೆಳೆಗಳಾದಂತಹ ಟೊಮ್ಯಾಟೊ, ಬಣ್ಣದ ಕಲರ್ ಕ್ಯಾಪ್ಸಿಕಮ್, ಸೌತೆಕಾಯಿ, ಬ್ರೊಕೊಲಿ, ಕೆಂಪು ಎಲೆಕೋಸು, ಎಲೆ ತರಕಾರಿಗಳು, ಮೂಲಂಗಿ, ಅದೇ ರೀತಿ ಹಣ್ಣು ಬೆಳೆಗಳಾದಂತಹ ಸ್ಟ್ರಾಬೆರ್ರಿ ಮತ್ತು ತರಕಾರಿ ಏನು ಸಸಿಮಡಿ ಅಂದರೆ ನರ್ಸರಿ ಅಂತೇಳಿ ಏನು ಹೇಳ್ತಾ ಇದ್ದೆ, ಎಲ್ಲ ಥರದ ತರಕಾರಿಗಳ ಒಂದು ಸಸಿಮಡಿಗಳನ್ನು ಮಾಡ್ಬೋದು, ನರ್ಸರಿಯನ್ನು ರೈಸ್ ಮಾಡ್ಬೋದು ಮತ್ತು ಹೂಗಳನ್ನು ಇದು ಮಾಡಿ ಕಲ್ಟಿವೇಷನ್ ಮಾಡ್ಬೋದು. ಅಂಗಾಂಶ ಕೃಷಿ, ಟಿಶ್ಯೂ ಕಲ್ಚರ್ ಅಂತೇಳಿ ಕರಿತೀವಿ, ಅದನ್ನು ಕೂಡ ಮಾಡ್ಬೋದು. ಮತ್ತು ಅರಣ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಸಸಿಗಳನ್ನು ಕೂಡ ಅಲ್ಲಿ ನಾವು ಬೆಳೆಸ್ಬೋದು. ಮತ್ತು ಹಣ್ಣು ಕಸಿ ಮಾಡಿ ಗ್ರಾಫ್ಟೆಡ್ ಸಸಿಗಳೇನಿರುತ್ತೆ, ಈ ಪೇರ್ಲ್ ಆಗಿರ್ಬೋದು, ಚಿಕ್ಕು ಆಗಿರ್ಬೋದು, ಮ್ಯಾಂಗೋ ಆಗಿರ್ಬೋದು, ಇವನ್ನು ಕೂಡ ತಾವಲ್ಲಿ ಕಲ್ಟಿವೇಷನ್ ಮಾಡ್ಕೋಬೋದು, ಬೆಳಿಬೋದು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಸರ್, ಸೊ ಇವೆಲ್ಲ ಫ್ಲವರ್ಸ್, ಬೇರೆ ಬೇರೆ ಫ್ಲವರ್ಸ್, ಕ್ರೈಸ್ಯಾಂಥಿಮಮ್ ನೋಡ್ಬೋದು ನೀವು, ಕಾರ್ನೇಷನ್ ಫ್ಲವರ್ಸು, ಆರ್ಕಿಡ್ಸು, ಜರ್ಬೆರಾ, ಗ್ಲಾಡಿಯೋಲಸ್, ಲಿಲಿಯಂ ಇವೆಲ್ಲ ಫ್ಲವರ್ಸ್ ಅನ್ನು ಆ ಒಂದು ಗ್ರೀನ್ ಹೌಸಲ್ಲಿ ನಾವು ಕಲ್ಟಿವೇಷನ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್, ಸೊ ಬೆಳೆಯ ಅವಧಿ ಅಥವಾ ಚಕ್ರಕ್ಕೆ ಬಂದರೆ ಸೈಕಲ್ಗೆ, ಕ್ರಾಪ್ ಸೈಕಲ್ಗೆ ಅಂತ ಬಂದರೆ ಕ್ರಾಪ್ಸ್ ಟೊಮ್ಯಾಟೊ ನೋಡ್ಬೋದು, ಅಚ್ಚಾನಚ್ಚು ಟೊಮ್ಯಾಟೊನ್ನು ಸೊ ಮೂರು ಸೀಸನ್ನಲ್ಲಿ ಅಂದರೆ ಫೆಬ್ರವರಿಯಲ್ಲಿ ಪ್ಲ್ಯಾಂಟೇಷನ್ ಮಾಡ್ಬೋದು, ಏಪ್ರಿಲ್, ಮೇ ಮತ್ತು ನೆಕ್ಸ್ಟ್ ಆಗಸ್ಟ್, ಸೆಪ್ಟೆಂಬರ್ ಮೂರು ಸೀಸನ್ನಲ್ಲಿ ನಾವು ಈ ಒಂದು ಗ್ರೀನ್ ಹೌಸಲ್ಲಿ ಕಲ್ಟಿವೇಷನ್ ಮಾಡ್ಬೋದು. ಅದ್ರದ್ದು ಹಾರ್ವೆಸ್ಟಿಂಗ್ ಸೈಕಲು ಕೂಡ ಇದೆ, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ ಆ್ಯಂಡ್ ಮೇ, ಜೂನ್. ಸೊ ಕುಕುಂಬರ್, ಕಾಲಿಫ್ಲವರ್, ಲೀಫಿ ವೆಜಿಟೇಬಲ್ಸ್, ಓಕ್ರಾ ಇವನ್ನು ಕೂಡ ನವಂಬರ್, ಡಿಸೆಂಬರ್ ಹಾಗೂ ಏಪ್ರಿಲ್, ಮೇ ಎರಡು ಸೀಸನ್ನಲ್ಲಿ ಎರಡು ಕ್ರಾಪ್ ಸೈಕಲಲ್ಲಿ ನಾವು ಬೆಳೆಯಬಹುದು. ನೆಕ್ಸ್ಟ್ ಒನ್ ಸರ್, ಸೊ ಗ್ರೀನ್ ಹೌಸ್ ಇದು ಫಸ್ಟ್ ಗ್ರೀನ್ ಹೌಸ್ ಏನಪ್ಪಾ ಅಂತೇಳಿ ಫಸ್ಟ್ ತಿಳ್ಕೋಬೇಕು ನಾವು, ಇದರ ಒಂದು ಕಾನ್ಸೆಪ್ಟ್ ನಾವು ಅರ್ಥ ಮಾಡ್ಕೊಳೋದು ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಗ್ರೀನ್ ಹೌಸ್ ಇದು ಒಂದು ನಿಯಂತ್ರಿತ ಪರಿಸರದಲ್ಲಿ ಸಸ್ಯಗಳನ್ನು ಬೆಳೆಯಲು ವಿನ್ಯಾಸಗೊಳಿಸಿರ್ತಕ್ಕಂಥ ಒಂದು ಪ್ರದೇಶ, ಅದು ಸಸ್ಯಗಳ ಒಂದು ಉತ್ಕೃಷ್ಟ ಬೆಳವಣಿಗೆಗೆ ಸಹಕರಿಸ್ತೈತಿ ಅಂತ ಹೇಳಿದರೆ ಒಳ್ಳೆಯ ಒಂದು ಕ್ವಾಲಿಟಿ ಇರತಕ್ಕಂಥ ವೆಜಿಟೇಬಲ್ಸು, ಹೂವುಗಳು ಮತ್ತು ಹಣ್ಣುಗಳು ಎಲ್ಲ ಬೆಳೆಗಳನ್ನು ನಾವು ಈ ಒಂದು ಗ್ರೀನ್ ಹೌಸ್ನಲ್ಲಿ ಬೆಳೆಯಬಹುದು. ನೆಕ್ಸ್ಟ್ ಒನ್,
ಸೊ ಹಸಿರು ಮನೆಯ ಪರಿಣಾಮ ನೀವೀಗೆಲ್ಲ ಗೊತ್ತಿರ್ಬೋದು, ಕೆಲವೊಬ್ಬರಿಗೆ ಗೊತ್ತಿರುತ್ತೆ. ಸೊ ಹಸಿರು ಮನೆ ಪರಿಣಾಮ ಏನಪ್ಪ ಅಂತ ಫಸ್ಟ್, ಈ ಒಂದು ಗ್ರೀನ್ ಹೌಸು ಈ ಹಸಿರು ಮನೆ ಪರಿಣಾಮದ ಮೇಲೆ ಅವಲಂಬಿತವಾಗಿರುತ್ತೆ. ಹಸಿರು ಮನೆ ಪರಿಣಾಮ ಏನಪ್ಪ ಅಂದರೆ ಸೋಲಾರ್ ರೇಡಿಯೇಷನ್ ಏನು ಭೂಮಿಗೆ ನಮಗೆ ಬೀಳುತ್ತೆ, ಆ ಒಂದು ಸೋಲಾರ್ ರೇಡಿಯೇಷನ್ನಲ್ಲಿ ಲಾಂಗ್ ವೇವ್ ಮತ್ತು ಶಾರ್ಟ್ ವೇವ್ ಎರಡೂ ಅಂತ ಇರುತ್ತೆ. ಆ ಲಾಂಗ್ ವೇವ್ ಶಾರ್ಟ್ ವೇವ್ ಏನಾಗುತ್ತೆ, ಈ ಒಂದು ಭೂಮಿಯ ಮೇಲ್ಗಡೆ ಅಥವಾ ಸಸ್ಯದ ಮೇಲ್ಭಾಗದಲ್ಲಿ ಎಲೆಯ ಮೇಲ್ಭಾಗದಲ್ಲಿ ಬಿದ್ದ ಮೇಲೆ ಕೆಲವೊಂದು ರೇಡಿಯೇಷನ್ಸ್ ಏನಾಗುತ್ತೆ ಅಬ್ಸಾರ್ಬ್ ಆಗುತ್ತೆ, ಕೆಲವೊಂದು ರೇಡಿಯೇಷನ್ಸ್ ಏನಾಗುತ್ತೆ ರಿಫ್ಲೆಕ್ಟ್ ಆಗುತ್ತೆ ಅಟ್ಮಾಸ್ಫಿಯರ್ಗೆ, ಎನ್ವೈರ್ಮೆಂಟ್ಗೆ. ಅದು ಏನಾಗುತ್ತೆ, ಹಸಿರು ಮನೆ ನಾವು ಶೆಡ್ ನೆಟ್ ಆಗಿರ್ಬೋದು, ಓಕೆ, ಯಾವುದಾದ್ರು ಪಾಲಿಥಲಿನ್ ಶೀಟ್ಸ್ ಆಗಿರ್ಬೋದು ಅಥವಾ ಅಕ್ರಿಲಿಕ್ ಶೀಟ್ಸ್ ಆಗಿರ್ಬೋದು, ಆ ಒಂದು ಮಟೀರಿಯಲ್ ಕೆಳಗಡೆ ಏನಾಗುತ್ತೆ, ಸೊ ಮಟೀರಿಯಲ್ ಇನ್ನ ಪಾಸ್ ಆಗಿ ಮೇಲ್ಗಡೆ ಹೋಗೋದಿಲ್ಲ ಶಾರ್ಟ್ ವೇವ್. ಸೊ ಆ ಶಾರ್ಟ್ ವೇವ್ ಅಲ್ಲೇ ಏನಾಗುತ್ತೆ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ ಭೂಮಿಗೆ ಮತ್ತು ಆ ಒಂದು ಮಟೀರಿಯಲ್ಗೂ. ಆ ಒಂದು ಆ ಭೂಮಿ ಮತ್ತು ಮಟೀರಿಯಲ್ ಒಳಗಡೆ ಆ ಒಂದು ಮನೆಯ ಒಳಗಡೆ ಏನಾಗುತ್ತೆ, ಅಗೇನ್ ಅಂಡ್ ಅಗೇನ್ ಇದು ಏನಾಗುತ್ತೆ ರಿಫ್ಲೆಕ್ಟ್ ಆಗ್ತಾ ಹೋಗಿ ಅಲ್ಲೇ ಸುತ್ತಾ ಹೋಗುತ್ತೆ ಆ ಒಂದು ಲಾಂಗ್ ವೇವ್ ಶಾರ್ಟ್ ವೇವ್. ಆ ಈ ಒಂದು ಪರಿಣಾಮದಿಂದ ಏನಾಗುತ್ತೆ, ಒಳಗಡೆ ಆ ಮನೆಯ ಒಳಗಡೆ ಏನಾಗುತ್ತೆ ಬಹಳಷ್ಟು ಟೆಂಪರೇಚರ್ ಬಿಲ್ಡಪ್ ಆಗುತ್ತೆ, ಟೆಂಪರೇಚರ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ, ಉಷ್ಣತೆ ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಈ ಒಂದು ಉಷ್ಣತೆಯ ಸಹಾಯದಿಂದ, ನೆಕ್ಸ್ಟ್ ಒನ್ ಸರ್, ಉಷ್ಣತೆಯ ಸಹಾಯವನ್ನು ನಾವು ಹೇಗೆ ಮಾಡ್ತೇವಪ್ಪ ಅಂತ ಹೇಳಿದ್ರೆ, ಹಸಿರು ಮನೆಗಳಲ್ಲಿ ಈ ಒಂದು ತಾಪಮಾನ ಏರಿಕೆಯ ಒಂದು ಒಂದು ಉಪಯೋಗವನ್ನು ಯಾವ ಥರ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ವಿಂಟರ್ ಟೈಮಲ್ಲಿ ಇದನ್ನ ನಾವು ತರಕಾರಿ ಬೆಳೆಯಲು ಈ ಒಂದು ಸಹಾಯ ಹೆಚ್ಚಿಗೆ ಆಗುತ್ತೆ. ಈ ಒಂದು ಹವಾಮಾನ ಏರಿಕೆ, ತಾಪಮಾನ ಏರಿಕೆ ವಿಂಟರ್ ಟೈಮಲ್ಲಿ, ವಿಂಟರ್ ಸೀಸನ್ನಲ್ಲಿ ನಮಗೇನಾಗುತ್ತೆ ತರಕಾರಿಯನ್ನು ಬೆಳೆಯಲು ಪೂರಕವಾಗಿರುತ್ತೆ. ಅದೇ ರೀತಿ ಬೇಸಿಗೆಯಲ್ಲಿ ಏನಾಗುತ್ತೆ, ತಾಪಮಾನ ಹೆಚ್ಚಳವನ್ನು ವಾತಾಯನಕೂಲ ಅಂದರೆ ನಾವು ಒಳಗಡೆ ಗ್ರೀನ್ ಹೌಸ್ ಕೂಲಿಂಗು ಅಥವಾ ಸರಿಯಾದ ವೆಂಟಿಲೇಷನನ್ನು ಒಳಗಡೆ ಒದಗಿಸಿ ನಾವು ಬೆಳೆಗಳನ್ನು ಬೆಳೆಯಲು ಕೂಡ ಈ ಒಂದು ಹಸಿರು ಮನೆಯ ಪರಿಣಾಮ ಬಹಳಷ್ಟು ಉಪಯೋಗಕ್ಕೆ ಕಂಡುಬರುತ್ತೆ. ನೆಕ್ಸ್ಟ್ ಒನ್, ಸೊ ಸಂರಕ್ಷಿತ ಕೃಷಿ ಬೆಳವಣಿಗೆ ಬೆಳೆಯ ಒಂದು ವರ್ಗೀಕರಣದ ಮಾನದಂಡಗಳು ಅಂದರೆ ಯಾವ ಕ್ರಾಪ್ಸನ್ನು ನಾವು ಇದರಲ್ಲಿ ತೆಗೆದುಕೊಂಡೆ ಬೆಳೆದ್ರೆ ಚೆನ್ನಾಗಿ ನಾವು ಒಳ್ಳೆ ಕ್ವಾಲಿಟಿಯ ಒಂದು ಬೆಳೆಗಳನ್ನು ಬೆಳೆಯಬಹುದು, ಅದೇ ರೀತಿ ರೆಮ್ಯುನರೇಷನ್ ಯಾವ ಥರ ನಾವು ಹೆಚ್ಚಿಗೆ ಮಾಡ್ಕೋಬೋದು ಅಂತ ಹೇಳ್ತಾ ಹೋದರೆ, ಸೊ ಹೈ ವ್ಯಾಲ್ಯೂ ಕ್ರಾಪ್ಸ್ ಅಂತ ಏನು ಕರಿತೀವಿ ಅದಕ್ಕೆ ಹೇಳ್ತಾ ಇದ್ದೆ ಕ್ಯಾಪ್ಸಿಕಮ್ ಮತ್ತು ಎಕ್ಸೋಟಿಕ್ ವೆಜಿಟೇಬಲ್ಸ್ ಮತ್ತು ಕುಕುಂಬರ್ ಕಾಲಿಫ್ಲವರ್ಸ್ ರೈಟ್ ಸೊ ಕ್ಯಾಬೇಜ್ ಇವನ್ನ ಬೆಳೆದ್ರೆ ಮಾತ್ರ ನಮಗೆ ಒಳ್ಳೆಯ ರೆಮ್ಯುನರೇಷನ್ ಅಂದರೆ ಪ್ರಾಫಿಟ್ ನಮಗೆ ಜಾಸ್ತಿ ಸಿಗ್ತಾ ಹೋಗುತ್ತೆ. ಶಾರ್ಟ್ ಡ್ಯೂರೇಷನ್ ಆಗಿರಬೇಕದು ಮತ್ತು ಸ್ಮಾಲ್ ಸೈಜ್ ವೆಜಿಟೇಬಲ್ ಕ್ರಾಪ್ಸು ಕುಕುಂಬರ್ ಓಕೆ ಕಾಲಿಫ್ಲವರ್ ಟೊಮ್ಯಾಟೊ ಚಿಲ್ಲಿ ಆ್ಯಂಡ್ ದಿಸ್ ಒನ್ ಕ್ಯಾಪ್ಸಿಕಮ್ ಕ್ಯಾಬೇಜ್ ಕಾಲಿಫ್ಲವರ್ ಟೊಮ್ಯಾಟೊ ಬ್ರಿಂಜಾಲ್ ಕ್ಯಾಪ್ಸಿಕಮ್ ಬೀನ್ಸ್ ಪೀಸ್ ಕೋರಿಯಾಂಡರ್ ಸಮ್ ಲೀಫ್ ವೆಜಿಟೇಬಲ್ಸು ಕೂಡ ನಾವು ಈ ಸಪ್ಪುಗಳು ಅಂತ ಸೊಪ್ಪು ತರಕಾರಿಗಳು ಅಂತ ಏನು ನಾವು ಕರಿತೀವಿ ಅವನ್ನು ಕೂಡ ನಾವು ಬೆಳೆದ್ರೆ ಒಳ್ಳೆಯ ಒಂದು ಕ್ವಾಲಿಟಿ ಗುಣಮಟ್ಟದ ಒಂದು ಬೆಳೆಗಳನ್ನು ನಾವು ಅದರಲ್ಲಿ ಬೆಳೆಯಬಹುದು. ನೆಕ್ಸ್ಟ್ ಒನ್ ಸರ್, ಸೊ ಈಗ ನಾವು ನೋಡ್ತಾ ಹೋದರೆ ಬಹಳಷ್ಟು ಕಡೆಗೆ ನಮ್ಮ ಭಾರತದಲ್ಲಿ ಈ ಒಂದು ಸಣ್ಣ ಹಸಿರು ಮನೆಗಳ ಒಂದು ಅಳವಡಿಕೆ ಬಹಳ ಕಡಿಮೆ ಇದೆ. ಸೊ ಇದು ಕೂಡ ಒಂದು ನಾವು ಜಸ್ಟ್ ಒಂದೊಂದೇ ಬೇರೆ ಬೇರೆ ಬಗೆಯ ಒಂದು ಸಣ್ಣ ಹಸಿರು ಮನೆಗಳನ್ನು ನೋಡ್ತಾ ಹೋಗೋಣ. ಸೊ ಇದು ಲೋ ಟನಲ್ ಅಂತೇಳಿ ಕರಿತೀವಿ, ಇದು ಸಣ್ಣ ಹಸಿರು ಮನೆ. ಸೊ ಇದನ್ನು ನಾವು ನೋಡ್ಬೋದು, ಇದು ಬಹಳ ಹೈಟ್ ಅಂದರೆ ಇದು 1 meter ಹೈಟ್ ಇರುತ್ತೆ. ವೈರ್ ಹೂಪಿಂದ ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ವಿಂಟ್ರಲ್ಲಿ ಬೆಳೆಗಳನ್ನು ಬೆಳೆಯೋದಕ್ಕೆ ಒಂದು ಒಳ್ಳೆಯ ಒಂದು ಇಳುವರಿಯನ್ನು ಪಡೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಇದರಲ್ಲಿ ಮೆಲನ್ಸ್ ನಾವು ಕಲ್ಲಂಗಡಿ ಅಂತ ಹೇಳಿ ಕರಿತೀವಿ, ಕುಕುಂಬರ್ ಮತ್ತು ಟೊಮ್ಯಾಟೊ ಸ್ಟ್ರಾಬೆರ್ರಿ ಪೆಪ್ಪರ್ ಬೀನ್ಸ್ ಸ್ಕ್ವಾಶ್ ಮತ್ತು ಸ್ವೀಟ್ ಕಾರ್ನ್. ಸೊ ಇವೆಲ್ಲ ಬೆಳೆಗಳನ್ನು ಇದರಲ್ಲಿ ಬೆಳಿಬೋದು. ಇದು ಗಾಳಿ ಆಗಿರ್ಬೋದು ಮತ್ತು ಮಳೆ ಫ್ರಾಸ್ಟ್ ಮತ್ತು ಸ್ನೋ ಈಗ ಹಿಮ ಇದರಿಂದ ಕೂಡ ಬೆಳೆಗಳನ್ನು ರಕ್ಷಣೆ ಮಾಡೋದಕ್ಕೆ ಉಪಯೋಗವಾಗುತ್ತೆ. ಸೊ ಮೆಂಟೇನ್ ಆಪ್ಟಿಮಮ್ ಟೆಂಪ್ರೇಚರನ್ನು ಮೇಂಟೈನ್ ಮಾಡೋದಕ್ಕೆ ಮತ್ತು ಆಪ್ಟಿಮಮ್ ಪ್ಲಾಂಟ್ ಗ್ರೋತ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಮತ್ತು ಒಳ್ಳೆಯ ಈಲ್ಡನ್ನು ಪಡೆಯೋದಕ್ಕೆ ಇದು ಸಹಕಾರಿಯಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಸರ್, ಸೊ ಇದು ವಾಕಿಂಗ್ ಟನಲ್ ಟೈಪ್ ಹಸಿರು ಮನೆ. ಇದು ಸರಿ ಸಾಮಾನ್ಯ ಜನರಲಿ ನಾವು ಕಾಮನ್ ಆಗಿ ರೈತರು ಅಥವಾ ಇನ್ಸ್ಟಿಟ್ಯೂಷನ್ಸಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ಒಂದು ವಾಕಿಂಗ್ ಟನಲ್ ಟೈಪ್ ಅಂದರೆ ಒಳಗಡೆ ನಡ್ಕೊಂಡು ಹೋಗಿ ಸೊ ಎಲ್ಲ ಆಪರೇಷನ್ಸ್ ಅಂದರೆ ಕೃಷಿಯಲ್ಲಿ ಅಥವಾ ತೋಟಗಾರಿಕೆಯಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಾರ್ಯಚಟುವಟಿಕೆಗಳನ್ನು ಕೂಡ ನಾವು ಈ ಒಂದು ವಾಕಿಂಗ್ ಟನಲ್ ಟೈಪ್ ಗ್ರೀನ್ ಹೌಸಲ್ಲಿ ನಾವು ಮಾಡ್ಬೋದು. ಫ್ರಮ್ ಸೀಡ್ ಬೆಡ್ ಅಂದರೆ ಸೀಡ್ ಬೆಡ್ ಪ್ರಿಪ್ರೇಷನ್ನಿಂದ ಅಂದರೆ ಏರು ಮಡಿ ಮಾಡೋ ಒಂದು ಕಾರ್ಯಚಟುವಟಿಕೆಯಿಂದ ಹಿಡಿದು ಬೀಜಗಳನ್ನು ಹಾಕೋದು ಮತ್ತು ಬಿತ್ತೋದು ಮತ್ತು ಅದೇ ರೀತಿ ಸಸಿ ಮಡಿಗಳನ್ನು ತಯಾರು ಮಾಡೋದು ಸ್ಪ್ರೇಯಿಂಗ್ ಆಗಿರ್ಬೋದು ನೀರಾವರಿ ಮಾಡೋದಾಗಿರ್ಬೋದು
ಮತ್ತೆ ಅದರದ್ದು ಪ್ರೂನಿಂಗ್ ಆಗಿರ್ಬೋದು ಅಥವಾ ವೀಡಿಂಗ್ ಮಾಡೋದಾಗಿರ್ಬೋದು, ಪ್ರತಿಯೊಂದು ಕಾರ್ಯಚಟುವಟಿಕೆಗಳನ್ನು ಕೂಡ ಈ ಒಂದು ವಾಕಿಂಗ್ ಟನಲ್ ಟೈಪ್ ಅಲ್ಲಿ ಗ್ರೀನ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡೋದ್ರಿಂದ ನಾವು ಮಾಡ್ಬೋದು. ಈ ಒಂದು ಇದು ಟೆಂಪರರಿ ಸ್ಟ್ರಕ್ಚರ್ ಆಗಿರುತ್ತೆ, ಜಿ ಐ ಆಪ್ಷನ್ ಇದಕ್ಕೆ ಯೂಸ್ ಮಾಡ್ತಾರೆ. ಬ್ಯಾಂಬೂ ಯೂಸ್ ಮಾಡಿ ಕೂಡ ನಾವು ಬಿದಿರಿನ ಒಂದು ಮಟೀರಿಯಲ್ ಯೂಸ್ ಮಾಡಿ ಕೂಡ ನಾವು ಈ ಒಂದು ವಾಕಿಂಗ್ ಟನಲ್ ಟೈಪ್ ಗ್ರೀನ್ ಹೌಸ್ ಅನ್ನು ನಾವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಇದು ನಾನು ಹೇಳ್ತಾ ಇದ್ದೆ ಆಫ್ಸೀಸನ್, ಎಲ್ಲ ಗ್ರೀನ್ ಹೌಸ್ ಕೂಡ ಆಫ್ಸೀಸನ್ ಕಲ್ಟಿವೇಷನ್ ಎಲ್ಲ ಸೀಸನ್ನಲ್ಲಿ ಕೂಡ ನಾವು ಟೆಂಪರೇಚರ್ ಅಥವಾ ವಾತಾವರಣವನ್ನು ಕಂಟ್ರೋಲ್ ಮಾಡಿ ಸೊ ನಮಗೆ ಬೇಕಾದ ಹಾಗೆ ಅದರ ಪ್ರತಿಯೊಂದು ಕ್ರಾಪಿಗೆ ತನ್ನದೇ ಆಗಿರತಕ್ಕಂಥ ಒಂದು ಮೈಕ್ರೋ ಕ್ಲೈಮೇಟ್ ಇರುತ್ತೆ. ಆ ಒಂದು ಮೈಕ್ರೋ ಕ್ಲೈಮೇಟನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಅಂದರೆ ಇದು ಮಾಡಿ ಎಸ್ಟಾಬ್ಲಿಷ್ ಮಾಡಿಕೊಂಡು ಸೊ ನಾವೆಲ್ಲ ವೆಜಿಟೇಬಲ್ಸ್ ಮತ್ತು ಫ್ಲವರ್ ಸೀಡ್ಲಿಂಗ್ಸನ್ನು ನಾವು ಬೆಳೆಯನ್ನು ಬೆಳಿಬೋದು. ಸೊ ಇದರ ಆಪ್ಟಿಮಮ್ ಸೈಜ್ ಏನಪ್ಪ ಅಂತ ಹೇಳಿದ್ರೆ 60-75 ಸ್ಕ್ವೇರ್ ಮೀಟರ್, 60-75 ಸ್ಕ್ವೇರ್ ಮೀಟರ್ ಇರುತ್ತೆ, ಮೀಟರ್ ಸ್ಕ್ವೇರ್ನಷ್ಟು ವಿತ್ 2-2.5 ಮೀಟರ್ ವಿಡ್ತಿರುತ್ತೆ. ಸೊ 30 ಮೀಟರ್ ಲೆಂತ್, 24-30 ಮೀಟರ್ ಲೆಂತ್ವರೆಗೂ ನಾವು ಈ ಒಂದು ವಾಕಿಂಗ್ ಟನಲ್ ಟೈಪ್ ಇದನ್ನು ಗ್ರೀನ್ ಹೌಸನ್ನು ನಾವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಸೊ ಸೆಂಟ್ರಲ್ ಹೈಟ್ 2-2.5 ಮೀಟರ್ ಅಷ್ಟು ಸೆಂಟ್ರಲ್ ಹೈಟ್ ಇರುತ್ತೆ. ಓವರಾಲ್ ಈ ಒಂದು ಹೈಟ್ ಏನಪ್ಪ ಅಂತ ಹೇಳಿದ್ರೆ ಸೊ ಕಂಫರ್ಟೆಬಲಿ ಲೇಬರು ಅಥವಾ ಕೃಷಿ ಕಾರ್ಮಿಕರು ಆರಾಮಾಗಿ ಒಳಗಡೆ ಹೋಗಿ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡೋ ರೀತಿ ಇರ್ಬೇಕಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಸರ್. ಸೊ ನೆಕ್ಸ್ಟ್ ಒನ್ ಈ ಒಂದು ಈ ಕಾಣ್ತಾ ಇರ್ತಕ್ಕಂಥ ಒಂದು ಚಿತ್ರ ನೆಟ್ ಹೌಸ್ ಅಂತೇಳಿ, ನೆಟ್ ಮನೆ. ಸೊ ಇದು ತಾವೆಲ್ಲ ಸರಿ ಸಾಮಾನ್ಯವಾಗಿ ತಾವೆಲ್ಲ ಎಲ್ಲ ಕಡೆ ನೋಡಿರ್ಬೋದು. ಇತ್ತೀಚೆಗೆ ಭಾಳಷ್ಟು ಫೇಮಸ್ ಆಗಿದೆ. ಎಲ್ಲ ಪ್ರೈವೇಟ್ ನರ್ಸರಿ, ಕಮರ್ಷಿಯಲಿ ನರ್ಸರೀಸ್ ಏನು ಮಾಡ್ತಾರೆ, ಆ ನರ್ಸರಿಯವರು ಈ ಒಂದು ದಿ ಗೋ ಫಾರ್ ಇದು ನೆಟ್ ಮನೆ, ಈ ಒಂದು ನೆಟ್ ಹೌಸನ್ನು ಅವು ಕನ್ಸ್ಟ್ರಕ್ಷನ್ ಮಾಡ್ಕೋತಾರೆ. ಸೊ ಇದು ಇನ್ಸೆಕ್ಟ್, ಇದರಲ್ಲಿ ಎರಡು ಟೈಪ್ ಬರುತ್ತೆ. ಒಂದು ಇನ್ಸೆಕ್ಟ್ ಪ್ರೂಫ್ ನೆಟ್ ಹೌಸ್ ಬರುತ್ತೆ, ಇನ್ನೊಂದು ಶೇಡ್ ಟೈಪ್ ಅಂದರೆ ಶೇಡ್ ನೆಟ್ ಹೌಸ್ ಬರುತ್ತೆ. ಸೊ ಶೇಡ್ ನೆಟ್ಸು ಬೇರೆ ಬೇರೆ ಕಲರ್ಸಲ್ಲಿರುತ್ತೆ. ಸೊ ಅದು ವೈಟ್ ಕಲರ್ಸು ಯೂಸ್ ಮಾಡ್ತಾರೆ, ಒಬ್ಬರು ಗ್ರೀನ್ ಕಲರ್ಸು ಯೂಸ್ ಮಾಡ್ತಾರೆ. ಸೊ ಶೇಡ್ ಫ್ಯಾಕ್ಟರ್ ಇದು ಜಾಸ್ತಿ ಡಿಫ್ರೆನ್ಸ್ ಏನು ಮಾಡೋದಿಲ್ಲ. ಕೆಲವೊಬ್ಬರಿಗೆ ಅಂದರೆ ಆ ಒಂದು ನಾವು ಕೇಳಿದ ಹಾಗೆ ಗ್ರೀನ್ಗಿಂತ ಗ್ರೀನ್ ಶೇಡ್ ನೆಟ್ಗಿಂತ ವೈಟ್ ಶೇಡ್ ನೆಟ್ ನಲ್ಲಿ ನಾವು ಬೆಳೆಯನ್ನು ಬೆಳೆಯೋದ್ರಿಂದ ಸೊ ತಾಪಮಾನದ ಒಂದು ಕಂಟ್ರೋಲನ್ನು ನಾವು ಚೆನ್ನಾಗಿ ಮಾಡ್ಬೋದು ಒಳಗಡೆ ಅಂತೇಳಿ ಹೇಳ್ಬೋದು. ಮತ್ತು ಒಳ್ಳೆ ಕ್ವಾಲಿಟಿ ವೆಜಿಟೇಬಲ್ಸ್ ಆಗಿರ್ಬೋದು, ಸಸಿ ಆಗಿರ್ಬೋದು ನಾವು ಎಸ್ಟಾಬ್ಲಿಷ್ ಮಾಡ್ಬೋದು ಒಳಗಡೆ. ಅದೇ ರೀತಿ ಈ ಒಂದು ಕೆಳಗಡೆ ನೀವು ನೋಡ್ತಿರ್ಬೋದು ಮಟೀರಿಯಲ್ನ. ಸೊ ನೆಕ್ಸ್ಟ್ ಒನ್ ಸರ್. ಸೊ ಇದು ಇನ್ಸೆಕ್ಟ್ ಪ್ರೂಫ್ ನೆಟ್ ಹೌಸ್, ಕೀಟ ನಿರೋಧಕ ನೆಟ್ ಹೌಸ್ ಅಂತೇಳಿ ನಾವು ಅದಂದ್ರೆ. ಸೊ ಇದು ಆಫ್ ಸೀಸನ್ ಕಲ್ಟಿವೇಷನ್, ಎಲ್ಲ ನೆಟ್ ಹೌಸಸ್ ಕೂಡ ಆಫ್ ಸೀಸನ್ ಕಲ್ಟಿವೇಷನ್ ಎಲ್ಲದರಲ್ಲಿ ಮಾಡ್ಬೋದು. ಸೊ ಪ್ರೊಡಕ್ಷನ್ ಆಫ್ ಕ್ವಾಲಿಟಿ ಸೀಡ್ಲಿಂಗ್ಸ್ ಇಸ್ ಪಾಸಿಬಲ್ ಅಂದರೆ ಸೊ ಸೀಡ್ಲಿಂಗ್ಸನ್ನು ಒಳ್ಳೆ ಕ್ವಾಲಿಟಿ ಒಳ್ಳೆ ಗುಣಮಟ್ಟದ ಒಂದು ಸೀಡ್ಲಿಂಗ್ಸನ್ನು ಪ್ರೊಡಕ್ಷನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಸೊ ಈ ಥರ ತಾವು ಟನಲ್ ಟೈಪು ಮಾಡ್ಬೋದು ಅಥವಾ ಸ್ಕ್ವೇರ್ ಟೈಪು ಕೂಡ, ರೆಕ್ಟ್ಯಾಂಗಲ್ ಟೈಪು ಕೂಡ, ಫ್ಲ್ಯಾಟ್ ರೂಪ್ ಅಂತೇಳಿ ನಾವು ಕರಿತೀವಿ, ಫ್ಲ್ಯಾಟ್ ರೂಪ್ ಟೈಪ್ ನೆಟ್ ಹೌಸ್ ಕೂಡ ತಾವು ಇನ್ಸ್ಟಾಲ್ ಮಾಡಿಕೊಂಡು ತಮ್ಮ ಒಂದು ಕೃಷಿ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ಬೋದು. ನೆಕ್ಸ್ಟ್ ಒನ್. ಸೊ ಇದು ಗ್ರೀನ್ ಹೌಸ್, ಆ್ಯಕ್ಚುವಲ್ ಗ್ರೀನ್ ಹೌಸ್ ಅಂದರೆ ಸೊ ಈ ಟೈಪ್ ಇರುತ್ತೆ. ಸೊ ಇದು ಇಟ್ ಈಸ್ ಅ ಫ್ರೇಮ್ಡ್ ಅಂದರೆ ಇದು ಒಂದು ಫ್ರೇಮ್ ಹಾಕಿರ್ತಕ್ಕಂಥ ಒಂದು ಕವರ್ ಸ್ಟ್ರಕ್ಚರ್ ಯೂಸ್ ಮಾಡಿ ಟ್ರಾನ್ಸ್ಪರೆಂಟ್ ಆಗಿರ್ಬೋದು ಆ ಒಂದು ಸ್ಟ್ರಕ್ಚರು, ಆ ಒಂದು ಮಟೀರಿಯಲ್ ಅಥವಾ ಟ್ರಾನ್ಸ್ಲೂಷೆಂಟ್ ಅಂದರೆ ಹೊರಗಿನಿಂದ ಕಾಣುತ್ತೆ ಕೆಲವೊಂದು ಸ್ಟ್ರಕ್ಚರ್ ಅಲ್ಲಿ ಒಂದು ಗ್ಲೇಜಿಂಗ್ ಮಟೀರಿಯಲಲ್ಲಿ. ಸೊ ಕೆಲವೊಂದು ಸ್ಟ್ರಕ್ಚರಲ್ಲಿ ಅವ್ರು ಏನು ಮಾಡ್ತಾರೆ ಟ್ರಾನ್ಸ್ಲೂಷೆಂಟ್ ಅಂದರೆ ಹೊರಗಡೆಯಿಂದ ಒಂದು ವಾಟ್ ಎವರ್ ನಾವೇನು ಕಾರ್ಯಾಚರಣೆ ಒಳಗಡೆ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ತೀವಿ ಹೊರಗಡೆಯಿಂದ ಕಾಣೋದಿಲ್ಲ, ರೈಟ್? ಅಂದರೆ ಅದು ಏನು ವ್ಯತ್ಯಾಸ ಮಾಡುತ್ತಪ್ಪ ಅಂತ ಹೇಳಿದ್ರೆ ಸೊ ಅಮೌಂಟ್ ಆಫ್ ಸೋಲಾರ್ ರೇಡಿಯೇಷನ್, ನಾವು ಸೂರ್ಯನ ಕಿರಣಗಳು ಒಳಗಡೆ ತಾಪಮಾನವನ್ನು ಹೆಚ್ಚು ಕಡಿಮೆ ಮಾಡೋದಕ್ಕೋಸ್ಕರ ಸೊ ಎಲ್ಲಿ ಯಾವ ಒಂದು ರೀಸನ್ನಲ್ಲಿ ಪ್ರದೇಶದಲ್ಲಿ ಜಾಸ್ತಿ ಸೂರ್ಯನ ಕಿರಣಗಳು ಬೀಳುತ್ತೆ, ಲೈಟ್ ಇಂಟೆನ್ಸಿಟಿ ಸೋಲಾರ್ ರೇಡಿಯೇಷನ್ಸ್ ಜಾಸ್ತಿ ಇರುತ್ತೆ, ಸೊ ಅಲ್ಲಿ ಏನು ಮಾಡ್ತಾರೆ ಪಾಲಿಥಲಿನ್ ಶೀಟ್ಸಿಗೆ ಹೈಯರ್ ಇದಕ್ಕೆ ಹೋಗ್ತಾರೆ, ಗೇಜ್ ಥಿಕ್ನೆಸ್ಡ್ ಇದಕ್ಕೆ ಹೋಗಿ ಗ್ರೀನ್ ಹೌಸ್ ಗ್ಲೇಜಿಂಗ್ ಮಟೀರಿಯಲ್ನ ಸೆಲೆಕ್ಟ್ ಮಾಡ್ಕೋತಾರೆ ಟ್ರಾನ್ಸ್ಲೂಷೆಂಟ್ ಮಟೀರಿಯಲ್ನ. ಸೊ ಅಲ್ಲಿ ತಾವು ಬೇಕಾದಂತೆ ಪಾರ್ಶಿಯಲಿ ನಾವು ಒಂದು ಎನ್ವೈರ್ಮೆಂಟನ್ನು ಕಂಟ್ರೋಲ್ ಮಾಡಿ ಟೆಂಪರೇಚರ್ ಅಥವಾ ರಿಲೇಟಿವ್ ಹ್ಯುಮಿಡಿಟಿಯನ್ನ ಕಂಟ್ರೋಲ್ ಮಾಡಿ ಬೆಳೆಗಳನ್ನು ಬೆಳಿಬೋದು. ನೆಕ್ಸ್ಟ್ ಒನ್ ಸರ್. ಸೊ ಇವು ಬೇರೆ ಬೇರೆ ಟೈಪ್ನ ಗ್ರೀನ್ ಹೌಸ್, ಅಂದರೆ ಬೇರೆ ಗ್ರೀನ್ ಹೌಸ್ನಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಬಗೆಯ ಗ್ರೀನ್ ಹೌಸ್ಗಳು. ಸೊ ಇದು ಫಸ್ಟ್ ಒನ್ ಲೀನ್ ಟು ಟೈಪ್, ನೀವು ನೋಡ್ಬೋದು ಲೀನ್ ಟು ಟೈಪ್ ಗ್ರೀನ್ ಹೌಸ್. ನೆಕ್ಸ್ಟ್ ಒನ್ ಸರ್, ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್,
ಸೊ ಲೀನ್ ಟು ಟೈಪ್ ಗ್ರೀನ್ ಹೌಸ್ ನೀವು ನೋಡಿರ್ಬೋದು, ಗೋಡೆಗೆ ಒರಗಿಸಿ ಅಂದರೆ ಸೊ ಮಹಿಳೆಯರಿಗೆ ಯಾವ ಥರ ಇದು ಯೂಸ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಸೊ ನೀವು ಮನೆಯ ಒಂದು ಗೋಡೆ ಇರುತ್ತೆ, ಹೊರಗಡೆ ಭಾಗ ಖಾಲಿ ಇರುತ್ತೆ, ಆ ಕಡೆ ಕಾಂಪೌಂಡ್ ಬಲಭಾಗ ಅಥವಾ ಎಡಭಾಗ ಆಗಿರ್ಬೋದು ಮನೆ ಆ ಕಡೆ ಈ ಕಡೆ ಖಾಲಿ ಇರುತ್ತೆ, ಹಿಂದ್ಗಡೆ ಇರುತ್ತೆ ಜಾಗ. ಸೊ ಗೋಡೆಗೆ ಹೊಂದಿಕೊಂಡು ಗೋಡೆಗೆ ಒರಗಿಸಿ ಈ ಒಂದು ಸ್ಟ್ರಕ್ಚರ್ ಅನ್ನ ಮಾಡಲಾಗಿದೆ. ಸೊ ಇದು ಪಾಟ್ಸ್ ಅಲ್ಲಿ ಕಿಚನ್ ಗಾರ್ಡನ್ ಅನ್ನು ತಾವು ಮಾಡ್ಕೋಬಹುದು. ಈಗ ಗ್ರೋ ಬ್ಯಾಗ್ಸ್ ಅಂತ ಹೇಳಿ ಬಂದಿದೆ, ಆ ಗ್ರೋ ಬ್ಯಾಗ್ಸ್ ಅಲ್ಲಿ ಕೂಡ ತಾವು ವೆಜಿಟೇಬಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಸಣ್ಣ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ ಟ್ರೀಸು ಮತ್ತೆ ವೆಜಿಟೇಬಲ್ಸು ಎಲ್ಲ ತರಹದ ವೆಜಿಟೇಬಲ್ಸ್ ಅನ್ನ ಸಸಿಗಳನ್ನ ಬೆಳೆಯೋದಕ್ಕೆ ಇದು ಪೂರಕವಾಗಿರುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಸೊ ಇದು ಕೂಡ ಲೀನ್ ಟು ಟೈಪ್ ಅಂದರೆ ಗೋಡೆಗೆ ಒರಗಿಸಿ ಅಥವಾ ವಾಲಿಕೊಂಡ ಒಂದು ಗ್ರೀನ್ ಹೌಸ್ ಟೈಪ್ ಸ್ಟ್ರಕ್ಚರ್ ಆಗಿದೆ. ನೆಕ್ಸ್ಟ್ ಒನ್ ಸರ್, ಸೊ ಇದು ಈವನ್ ಸ್ಪ್ಯಾನ್ ಅಂದರೆ ಎರಡೂ ಕಡೆ ಒಂದು ರೂಫ್ ಏನಿದೆ ಮೇಲ್ಗಡೆ ನಮ್ದು ನೀವು ರೂಫ್ ನೋಡ್ಬೋದು ಮಾಳಿಗೆ ಅಂತೇಳಿ ನಾವು ಕರಿತೀವಿ. ಸಮನಾದ ವ್ಯಾಪ್ತಿಯ ಒಂದು ಮನೆ ಅಂದರೆ ಎರಡೂ ಕಡೆ, ಸೊ ಎರಡು ಕಡೆ ಸ್ಲೋಪನ್ನು ಕೊಟ್ಟಿರ್ತೀವಿ. ಸೊ ಈ ಒಂದು ಹೆಚ್ಚಾನ ಹೆಚ್ಚು ಈ ಒಂದು ಹಸಿರು ಮನೆಯ ಒಂದು ವಿಧವನ್ನು ನಾವು ಅತಿ ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶಗಳಲ್ಲಿ ನಾವು ಕನ್ಸ್ಟ್ರಕ್ಟ್ ಮಾಡ್ತೀವಿ ಇದನ್ನು. ಸೊ ದಟ್ ನಾವು ಮಳೆಯ ನೀರು ಸೊ ಈಸಿಯಾಗಿ ಎರಡು ಕಡೆ ಭಾಗಕ್ಕೆ ಹರಿದು ಹೋಗಬೇಕು. ಸೊ ಆಮೇಲೆ ನಾರ್ತ್ ವೆಸ್ಟ್ ಡೈರೆಕ್ಷನ್ನಲ್ಲಿ ಈ ಒಂದು ಓರಿಯೆಂಟೇಷನ್ನ ಕೊಡಲಾಗಿರುತ್ತೆ. ಇದು ನಮ್ಮ ಭಾರತದಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಈವನ್ ಗ್ರೀನ್ ಹೌಸ್ ಅಂತ ಹೇಳಿ ನಾವು ಹೇಳ್ಬೋದು. ಇದು ಇದರ ಒಂದು ಲೆಂತ್ 5-9 meters ಅಷ್ಟು ಲೆಂತ್ ನಾವು ಹಾಕ್ಬೋದು. ಮತ್ತೆ ಹೈಟ್ 2.5 ಅಂದ್ರೆ 4.5 meters ಅಷ್ಟು ಹೈಟ್ ಅಲ್ಲಿ ನಾವು ಈ ಒಂದು ಈವನ್ ಸ್ಪ್ಯಾನ್ ಗ್ರೀನ್ ಹೌಸ್ ಅನ್ನು ನಾವು ಕನ್ಸ್ಟ್ರಕ್ಷನ್ ಮಾಡಬಹುದು. ಇದರಲ್ಲಿ ಎಲ್ಲಾ ತರಹದ ಒಂದು ವೆಜಿಟೇಬಲ್ಸ್ ಆಗಿರ್ಬೋದು, ಆಮೇಲೆ ಫ್ಲವರ್ಸ್ ಆಗಿರ್ಬೋದು, ಸೊ ಎಕ್ಸೋಟಿಕ್ ವೆಜಿಟೇಬಲ್ಸ್, ಸೊ ಎಲ್ಲ ಸಸಿಮಡಿಗಳು ಎಲ್ಲ ತರಹದ ಒಂದು ಬೆಳೆಗಳನ್ನು ನಾವು ಬೆಳೆಯೋದಕ್ಕೆ ಇದು ಹೆಲ್ಪ್ ಆಗುತ್ತೆ, ಸಹಕಾರಿಯಾಗಿದೆ. ನೆಕ್ಸ್ಟ್ ಒನ್ ಸರ್, ಇದು ಅನ್ಇವನ್ ಸ್ಪ್ಯಾನ್ ಟೈಪ್ ಅಂದ್ರೆ ಅಸಮ ವ್ಯಾಪ್ತಿಯ ಹಸಿರು ಮನೆ. ಈ ಒಂದು ಹೆಚ್ಚಾನ ಹೆಚ್ಚು ಈ ಒಂದು ಹಸಿರು ಮನೆಯನ್ನು ಹಿಲ್ಲಿ ಏರಿಯಾಸಲ್ಲಿ ಎಲ್ಲಿ ನಮಗೆ ಹಿಮ ಇರುತ್ತೆ, ಹಿಮ ಬೀಳ್ತಾ ಇರುತ್ತೆ, ಆ ಒಂದು ಪ್ರದೇಶದಲ್ಲಿ ಹಿಲ್ಲಿ ಏರಿಯಾಕ್ಕೆ ಹೊಂದಿಕೊಂಡು ನಾವು ಈ ಒಂದು ಸ್ಟ್ರಕ್ಚರನ್ನ ಈ ಒಂದು ಹಸಿರು ಮನೆಯನ್ನ ರಚನೆ ಮಾಡೋದಕ್ಕೆ ಬಹಳಷ್ಟು ಸಹಕಾರಿಯಾಗಿರುತ್ತೆ. ಹಿಲ್ಲಿ ಏರಿಯಾದಲ್ಲಿ ಈ ಒಂದು ಅಸಮ ವ್ಯಾಪ್ತಿಯ ಹಸಿರು ಮನೆಯನ್ನ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ರೂಫ್ಸ್ ಆರ್ ಅನ್ ಈಕ್ವಲ್ ಇನ್ ವಿಡ್ತ್ ಅಂದ್ರೆ, ಸೊ ಪ್ರತಿಯೊಂದು ರೂಫ್ ನೀವು ನೋಡ್ತಾ ಹೋಗಿರ್ಬೋದು ಸ್ಲೋಪ್ ಎಲ್ಲಿ ಜಾಸ್ತಿ ಕೊಡ್ತಾ ಹೋಗ್ತಾ ಇದೀವಿ ಅಂದ್ರೆ ರೂಫ್ ಕೂಡ ಅನ್ ಈಕ್ವಲ್ ವಿಡ್ತ್ ಇರುತ್ತೆ. ಆ ಒಂದು ಹಿಲ್ಲಿ ಏರಿಯಾಕ್ಕೆ ಹೊಂದಿಕೊಂಡು ಬೆಳೆತಕ್ಕಂಥ ಒಂದು ಸಸಿಗಳನ್ನ ಒಳಗಡೆ ಬೆಳಿಬಹುದು. ರೈಟ್, ನೆಕ್ಸ್ಟ್ ಒನ್ ಸರ್, ಆ ಒಂದು ಅಸಮ ವ್ಯಾಪ್ತಿ ಅಂದ್ರೆ ಅದು ಹಿಲ್ ಏರಿಯಾಸಲ್ಲಿ ಯಾವುದು ಅಡಾಪ್ಟ್ ಆಗೋದಿಲ್ಲ, ಆ ಸಸಿಗಳನ್ನು ಬೆಳೆಯಕ್ ಆಗೋದಿಲ್ಲ ಅದರಲ್ಲಿ. ನೆಕ್ಸ್ಟ್, ರಿಡ್ಜ್ ಅಂಡ್ ಫರೋ ಟೈಪ್ ಗ್ರೀನ್ ಹೌಸ್ ಅಂತ ಹೇಳಿ ಹೇಳ್ಬೋದು. ಇಲ್ಲಿ ನೀವು ಕಾಮನ್ ಗಟರ್ ನ ಕೊಟ್ಟಿರ್ತಾರೆ. ಇದರಲ್ಲಿ ಏನ್ ಡಿಫರೆನ್ಸ್ ಅಪ್ಪ ಅಂತ ಹೇಳಿದ್ರೆ, ಇದರಲ್ಲಿ ಕಾಮನ್ ಗಟರ್ ಕೊಟ್ಟಿರ್ತಾರೆ, ಹಿಮ ಆಗಿರ್ಬೋದು ಅಥವಾ ಮಳೆ ಅತಿಯಾದ ಮಳೆ ಆಗಿರ್ಬೋದು ಕಾಮನ್ ಗಟರ್ಸ್ ಅಲ್ಲಿ. ಸೊ ಡ್ರೈನ್ ಔಟ್ ಆಗಿ ಸ್ಟ್ರಕ್ಚರ್ ಅನ್ನು ಬಹಳಷ್ಟು ಕ್ಲೀನ್ ಆಗಿ ಇಡೋದಕ್ಕೆ ಬಹಳಷ್ಟು ಹೆಲ್ಪ್ ಆಗಿರುತ್ತೆ. ಅದೇ ರೀತಿ ಗ್ಲೇಜಿಂಗ್ ಮಟೀರಿಯಲ್ ಕೂಡ ಇದರಲ್ಲಿ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥ ಒಂದು ಗ್ಲೇಜಿಂಗ್ ಮಟೀರಿಯಲ್ ಅಕ್ರಿಲಿಕ್ ಶೀಟ್ ಅನ್ನು ಯೂಸ್ ಮಾಡ್ತಾರೆ. ಸೊ ಬಹಳಷ್ಟು ಗ್ರೀನ್ ಹೌಸಸ್ ಸಿರೀಸ್ ಅಲ್ಲಿ ಹೊಂದಿಕೊಂಡು ಕಾಮನ್ ಗಟರ್ಸ್ ಸ್ಟ್ರಕ್ಚರ್ ಅನ್ನು ಕನೆಕ್ಟ್ ಮಾಡಿ ಸೊ ಕಾಮನ್ ಏರಿಯಾಕ್ಕೆ ಡ್ರೈನ್ ಔಟ್ ಆಗುತ್ತೆ. ಸೊ ನೆಕ್ಸ್ಟ್, ಇಟ್ ಈಸ್ ಶೇರ್ಡ್ ಇಂಟೀರಿಯರ್ ವಾಲ್ಸ್ ರೆಡ್ಯೂಸ್ ಎನರ್ಜಿ ಕಾಸ್ಟ್ ಅಂದ್ರೆ ಶೇರ್ ಮಾಡೋದು ಇಲ್ಲಿ ಏನಾಗುತ್ತೆ, ಕಾಮನ್ ಗಟರ್ ಸ್ಟ್ರಕ್ಚರ್ ಅನ್ನು ಕೊಡೋದ್ರಿಂದ ನಾವು ಎನರ್ಜಿ ಕಾಸ್ಟ್ ಅನ್ನು ಕೂಡ ಕಡಿಮೆ ಮಾಡಬಹುದು. ಸೊ ನೆಕ್ಸ್ಟ್ ಒನ್ ಸರ್, ಸೊ ಸಾಟ್ ಟೂತ್ ಟೈಪ್ ಗ್ರೀನ್ ಹೌಸ್. ಸೊ ನೀವು ನೋಡ್ರಿ ಆ ಸ್ಟ್ರಕ್ಚರ್ ಏನಿದೆ ಆ ಟೂತ್ ಟೈಪ್ ಇದೆ, ಅಲ್ಲಿ ನ್ಯಾಚುರಲ್ ವೆಂಟಿಲೇಷನ್ಗೆ ಕೂಡ ಒಂದು ಸಹಾಯ ಆಗುತ್ತೆ. ಈ ಒಂದು ಟೈಪ್ ಆಫ್ ಸ್ಟ್ರಕ್ಚರ್ ಅಲ್ಲಿ ಈ ಒಂದು ವಿಧದ ಸಾಟ್ ಟೂತ್ ಟೈಪ್ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದ್ರೆ ಇದು ವೆಂಟಿಲೇಷನ್ ಚೆನ್ನಾಗಿರುತ್ತೆ ಇದರಲ್ಲಿ. ಅದಕ್ಕೋಸ್ಕರ ಇದರಲ್ಲಿ ಕೂಡ ಎಲ್ಲ ಬಗೆಯ ಸಸಿಗಳು, ಸಸಿಮಡಿಗಳು, ಎಕ್ಸೋಟಿಕ್ ವೆಜಿಟೇಬಲ್ಸು, ಫ್ಲವರ್ ಕ್ರಾಪ್ಸು ಬೆಳಿಬೋದು. ನೆಕ್ಸ್ಟ್ ಒನ್, ಸೊ ಇದು ಕಾನ್ಸೆಪ್ಟ್ ಟೈಪ್ ಗ್ರೀನ್ ಹೌಸ್ ಅಂತ ಹೇಳಿ ನಾವು ಕರಿತೀವಿ ಇದನ್ನ. ನೆಕ್ಸ್ಟ್ ಒನ್ ಸರ್, ಸೊ ಪ್ಲಾಸ್ಟಿಕ್ ಕವರ್. ನಾವು ಪ್ಲಾಸ್ಟಿಕ್ ಕವರ್ನ ಬಹಳ ಬಗೆಯ ಒಂದು ಪ್ಲಾಸ್ಟಿಕ್ ಕವರ್ಸ್ ಇರುತ್ತೆ. ಸೊ ಮೇಲ್ಗಡೆ ನಾವು ಗ್ಲೇಜಿಂಗ್ ಮಟೀರಿಯಲ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಅಕ್ರಿಲಿಕ್ ಈಸ್ ರೆಸಿಸ್ಟೆಂಟ್ ಅಂದರೆ ವೆದರಿಂಗ್ ಅಥವಾ ಬ್ರೇಕೇಜಿಗೆ ರೆಸಿಸ್ಟೆಂಟ್ ಆಗಿ ಹೊಂದ್ಕೊಳ್ತಕ್ಕಂಥ ಒಂದು ಕವರ್ ಅಂದರೆ ಅದು ಅಕ್ರಿಲಿಕ್ ಶೀಟ್. ಇದರದ ಒಂದು ಯುವಿ ರೇಡಿಯೇಷನ್ ಅನ್ನು
ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋ ಒಂದು ಕೆಪಾಸಿಟಿ ಇರುತ್ತೆ ಇದಕ್ಕೆ. 83% ಒಂದು ಯು ವಿ ರೇಡಿಯೇಷನ್ಸನ್ನು ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಮತ್ತು 20-40% ಹೀಟ್ ಲಾಸನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಅಂದರೆ ಇದರ ಒಂದು ಕಾಸ್ಟ್ಲಿ ಸ್ವಲ್ಪ ಜಾಸ್ತಿ ಇದೆ. ಇದನ್ನು ಸ್ವಲ್ಪ ಜಾಸ್ತಿ ನಮಗೆ ಸೋಲಾರ್ ಟನಲ್ ಡ್ರೈಯರ್ಸ್ ಅಂತೇಳಿ ಕರೀತಾರೆ. ಅಂದರೆ ಕೃಷಿಯಲ್ಲಿ ಕೃಷಿಯ ಒಂದು ಪದಾರ್ಥಗಳನ್ನು ಒಣಗಿಸೋದಕ್ಕೆ ಏನು ಉಪಯೋಗಿಸ್ತಾರೆ ಸೋಲಾರ್ ಟನಲ್ ಡ್ರೈಯರ್ಸ್ ಅಂತೇಳಿ ಒಣಗಿಸುವ ಸಾಧನ ಏನಿರುತ್ತೆ, ಅದರಲ್ಲಿ ಗ್ಲೇಜಿಂಗ್ ಮಟೀರಿಯಲ್ ಆಗಿ ಈ ಒಂದು ಇದನ್ನ ಕವರನ್ನು ಯೂಸ್ ಮಾಡ್ತಾರೆ, ಬಳಸ್ತಾರೆ. ನೆಕ್ಸ್ಟ್ ಒನ್ ಸಿ, ಇದು ಪಾಲಿಕಾರ್ಬೋನೇಟ್ ಸ್ಟ್ರಕ್ಚರ್. ಇದು ಬಹಳಷ್ಟು ಕಾಸ್ಟ್ಲಿ ಇರುತ್ತೆ, ಇದನ್ನು ಡ್ರೈಯಿಂಗಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾರೆ, ಮತ್ತು ಇದರದ್ದು ಲೈಫ್ ಸ್ಪ್ಯಾನ್ ಜಾಸ್ತಿ ಇರುತ್ತೆ. ಸೊ 10-15 ವರ್ಷ ಈ ಒಂದು ಪಾಲಿಕಾರ್ಬೋನೇಟ್ ಶೀಟಿಂದ ಮಾಡಿರ್ತಕ್ಕಂಥ ಗ್ರೀನ್ ಹೌಸನ್ನು ನಾವು ಉಪಯೋಗಿಸ್ಬೋದು. ನೆಕ್ಸ್ಟ್ ಒನ್ ಸರ್, ಇದು ಫೈಬರ್ ಗ್ಲಾಸ್ ರಿಇನ್ಫೋರ್ಸ್ಡ್ ಪಾಲಿಯೆಸ್ಟರ್ ಗ್ರೀನ್ ಹೌಸ್ ಸ್ಟ್ರಕ್ಚರ್. ಇದರಲ್ಲಿ ಕ್ಯಾಬೇಜು, ಕಾಲಿಫ್ಲವರು, ಈ ಥರ ವೆಜಿಟೇಬಲ್ಸ್, ಲೀಫಿ ವೆಜಿಟೇಬಲ್ಸು ಅನ್ನು ಜಾಸ್ತಿಯಾಗಿ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾರೆ. ನೆಕ್ಸ್ಟ್ ಒನ್ ಸರ್, ಸೊ ಪಾಲಿಇಥಲಿನ್ ಫಿಲಮ್ ಟೈಪ್ ಇದು ಒಂದು ಕಾಮನ್ಲಿ ಕಂಡು ಬರ್ತಕ್ಕಂಥ ಒಂದು ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ ಒಂದು ಗ್ರೀನ್ ಹೌಸು ನಮ್ಮ ಇಂಡಿಯನ್ ಕಂಡೀಷನ್ಸಲ್ಲಿ. ಇದು ಅಷ್ಟೊಂದು ಕಾಸ್ಟ್ಲಿ ಏನಲ್ಲ, ರೈಟ್? ಒಂದು 800-1,000 ರೂಪಾಯಿ ಸ್ಕ್ವೇರ್ ಮೀಟ್ರಿಗೆ ಇದರ ಒಂದು ಕಾಸ್ಟ್ ಆಗುತ್ತೆ. ಇದು ಅಷ್ಟೊಂದು ಅಟ್ರಾಕ್ಟಿವ್ ಆಗಿರಲ್ಲ, ರೈಟ್? ಆಮೇಲೆ ಇಟ್ ಈಸ್ ಈಸಿ ಫಾರ್ ಡೆಸ್ಟ್ರಾಯ್ ಯೂಸ್ ಯುವಿ ರೇಡಿಯೇಷನ್ಸ್ ಬೈ ಸನ್. ಹಲೋ ಸಿದ್ದನಗೌಡ ಸರ್, ಹಲೋ. ಈಗ ಕೇಳಿಸ್ತಾ ಇದೆ ಸರ್, ಮಾತಾಡಿ. ಓಕೆ 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 ಸರ್, ನೆಕ್ಸ್ಟ್ ಒನ್ ಸರ್. ಸರ್ ಇಷ್ಟು ಒಂದು ಆಲ್ಮೋಸ್ಟ್ ಒಂದು 2 ಮಿನಿಟ್ಸ್ ಕೆಳಗೆ ಏನು ಮಾತಾಡಿದ್ ಕೇಳಿಸಿಲ್ಲ ಸರ್, 1 ಮಿನಿಟ್ ಕೆಳಗೆ. ಹಲೋ, ಯಾ, ಇದು ಪಾಲಿಇಥಲಿನ್ ಟೈಪ್ ಫಿಲಮ್ ಟೈಪ್ ಗ್ರೀನ್ ಹೌಸ್ ಅಂತೇಳಿ ನಾವು ಕರಿತೀವಿ. ಇದಷ್ಟು ಎಕ್ಸ್ಪೆನ್ಸಿವ್, ಇನ್ಎಕ್ಸ್ಪೆನ್ಸಿವ್ ಇರುತ್ತೆ, ಅಂದರೆ ಅರೌಂಡ್ 800-1,000 ರುಪೀಸ್ ಪರ್ ಸ್ಕ್ವೇರ್ ಮೀಟರ್ಗೆ ನಾವು ಈ ಒಂದು ಮೆಟೀರಿಯಲ್ನ ಯೂಸ್ ಮಾಡಿ ಗ್ರೀನ್ ಹೌಸನ್ನು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಅರೌಂಡ್ 20-20 ಮೀಟ್ರ್ ಮತ್ತು ಒಂದು 20-24 ಮೀಟ್ರ್ ಒಂದು ಏರಿಯಾದಲ್ಲಿ ನಾವು ಏನಾದರೂ ಗ್ರೀನ್ ಹೌಸ್ ಕನ್ಸ್ಟ್ರಕ್ಷನ್ ಅಂದರೆ ಮಾಡಬೇಕು ಅಂತ ಹೇಳಿದ್ರೆ ಅರೌಂಡ್ 1.5 ಲ್ಯಾಕ್ ರುಪೀಸ್, ನಮಗೆ 1.5 ಲಕ್ಷ ರೂಪಾಯಿ ಖರ್ಚು ಆಗ್ಬೋದು ಈ ಒಂದು ಪಾಲಿಇಥಲಿನ್ ಟೈಪ್ ಫಿಲಮ್ ಟೈಪ್ ನಾವು ಏನಾದರೂ ಗ್ರೀನ್ ಹೌಸ್ ಕನ್ಸ್ಟ್ರಕ್ಷನ್ ಮಾಡಬೇಕಪ್ಪ ಅಂತ ಹೇಳಿದ್ರೆ, ರೈಟ್? ನೆಕ್ಸ್ಟ್ ಒನ್ ಸರ್, ಸೊ ಪಾಲಿವಿನೈಲ್ ಟೈಪ್, ಇದು ಕೂಡ PVC ಫಿಲಮ್ ಯೂಸ್ ಮಾಡಿ ನಾವು ಗ್ರೀನ್ ಹೌಸನ್ನು ಕನ್ಸ್ಟ್ರಕ್ಷನ್ ಮಾಡ್ಬೋದು ಈ ಒಂದು ಪಿಕ್ಚರಿಂದ ತಾವು ನೋಡ್ಬೋದು. ನೆಕ್ಸ್ಟ್ ಒನ್ ಸರ್, ಸೊ ಇವು ಕೆಲವೊಂದು ಸ್ಟ್ರಕ್ಚರ್ಸು, ಗ್ರೀನ್ ಹೌಸ್ ಸ್ಟ್ರಕ್ಚರ್ಸು. ಅಲ್ಲಿ ಬೆಳೆದಿರತಕ್ಕಂಥ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್. ನೆಕ್ಸ್ಟ್ ಒನ್ ಸರ್, ಸೊ ಸಸಿ ಮಡಿಗಳನ್ನು ಇಲ್ಲಿ ನಾವು ಟೊಮ್ಯಾಟೊ ಒಂದು ಎಕ್ಸಾಂಪಲ್ ಆಗಿ ತೊಗೊಂಡು ನೋಡ್ತಾ ಹೋದರೆ ಸಸಿಗಳನ್ನು ಈ ಗ್ರೀನ್ ಹೌಸಲ್ಲಿ ಹೇಗೆ ಬೆಳೆಸೋದು. ಓಕೆ, ಸಸಿ ಮಡಿಗಳನ್ನು ನಾವು ನಾರ್ಮಲ್ಲಾಗಿ ಏನು ಮಾಡ್ತೀವಿ, ಈಗ ಕೋಕೋಪಿಟ್ ತೊಗೊಳ್ತೀವಿ ಮತ್ತು ಟ್ರೇಸನ್ನು ತೊಗೊಳ್ತೀವಿ. ಸೊ ಟ್ರೀಸಲ್ಲಿ ಕೋಕೋಪಿಟ್ ಮಾಧ್ಯಮವನ್ನು 98 ಕಪ್ಪು ಸಸಿಗಳ ಟ್ರೇಗೆ ತುಂಬಬೇಕು, ಮತ್ತು 1 ಕಪ್ಪಿಗೆ ಒಂದು ಬೀಜ ಹಾಕಿ, ಪ್ರತಿಯೊಂದು ಕಪ್ಪಲ್ಲಿ ಒಂದೊಂದು ಬೀಜ ಹಾಕಿ ನಾವು ಈ ಒಂದು ಹಸಿರು ಮನೆಗಳಲ್ಲಿ, ಅಂದರೆ ಶೇಡ್ ನೆಟ್ ಆಗಿರ್ಬೋದು ಅಥವಾ ಹಸಿರು ಮನೆಗಳ ಎರಡರಲ್ಲಿ ಕೂಡ, ಅಥವಾ ಗ್ರೀನ್ ಹೌಸಲ್ಲಿ ಅಥವಾ ಶೇಡ್ ನೆಟ್ ನಾರ್ಮಲ್ ಶೇಡ್ ನೆಟ್ ಅಲ್ಲಿ ಕೂಡ ತಾವು ಈ ಒಂದು ಸಸಿ ಮಡಿಗಳನ್ನು ಬೆಳೆಯಬಹುದು. ಈ ತರ ಮಾಡೋದ್ರಿಂದ ಒಳ್ಳೆಯ ಒಂದು ಕ್ವಾಲಿಟಿ ಒಂದು ಸಸಿ ಮಡಿ ನಮಗೆ ಸಿಗುತ್ತೆ. ನೆಕ್ಸ್ಟ್ ಒನ್ ಸರ್, ಸೊ ನೀವು ನೋಡ್ತಿರ್ಬೋದು ಒಂದೊಂದೇ ಸೀಸನ್ ಒಂದೊಂದು ಕಪ್ಪಲ್ಲಿ ಒಂದೊಂದು ಸೀಡನ್ನು ಹಾಕಿ ಒಂದು ಈ ಒಂದು ಟ್ರೇಸಲ್ಲಿ ಇಟ್ಟು ಗ್ರೀನ್ ಹೌಸಲ್ಲಿ ಇಡ್ತಾ ಹೋದರೆ ಒಳ್ಳೆಯ ಒಂದು ಸಸಿಗಳನ್ನು ನಾವು ಬೆಳೆಸ್ಬೋದು. ನೆಕ್ಸ್ಟ್ ಒನ್, 100 ಚದುರ ಮೀಟರ್ ಒಂದು ಗುಂಟೆ, ಅಂದರೆ 1 ಗುಂಟೆ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಸಿಗಳನ್ನು ತಯಾರಿಸಲು 1 ಗ್ರಾಂ ಬೀಜ ಬೇಕಾಗುತ್ತೆ. 1 ಗ್ರಾಮಿಂದ ಏನು ಮಾಡ್ಬೋದು, 100 ಚದುರ ಮೀಟರ್, ಅಂದರೆ 1 ಗುಂಟೆ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಸಸಿಗಳನ್ನು, ಅಂದರೆ ನಾವು ಲೆಕ್ಕ ಹಾಕ್ಬೇಕು. ಓಕೆ, 1 ಎಕರೆಗೆ ನಮಗೆ ಎಷ್ಟು ಬೇಕಾಗ್ಬೋದು ಅಂತೇಳಿ ಫಸ್ಟ್ ಲೆಕ್ಕ ಹಾಕ್ಕೊಂಡು ಗ್ರೀನ್ ಹೌಸಲ್ಲಿ, ಸೊ ಸಣ್ಣ ಗ್ರೀನ್ ಹೌಸ್ ಮಾಡ್ಕೋ, ಪಾಲಿ ಟನಲ್ ಹೌಸ್ ಅಥವಾ ಶೇಡ್ ನೆಟ್ ಮಾಡಿಕೊಂಡು ಅದರಲ್ಲಿ ನಾವು ಈ ಒಂದು ಟ್ರೇಸಲ್ಲಿ ಬೀಜಗಳನ್ನು ಹಾಕಿ ಸೊ ಒಳ್ಳೆಯ ಒಂದು ಗುಣಮಟ್ಟದ ಒಂದು ಸಸಿಗಳನ್ನು ತಯಾರಿಸ್ಬೋದು. ಬೀಜ ಮೊಳಕೆ ಬಂದ ನಂತರ 2-3 ಸಲ 19 19 19 ಆಲ್ ಒಂದು ಸಾರಜನಕ, ರಂಜಕ, ಪೊಟ್ಯಾಶ್ 3 ಗ್ರಾಂ
ಪ್ರತಿ ಲೀಟರ್ಗೆ 3 ಗ್ರಾಮ್ನಷ್ಟು ಹಾಕಿ ಅದರ ಒಂದು ಕ್ವಾಲಿಟಿಯನ್ನು ಹೆಚ್ಚಿಸ್ಕೋಬಹುದು. 25 ದಿನಗಳಲ್ಲಿ ಇಲ್ಲಿ ಈ ಒಂದು ಟ್ರೇಜಲ್ಲಿ ಬೆಳೆದಿರ್ತಕ್ಕಂಥ ಒಂದು ಸಸಿಗಳು ನಾಟಿಗೆ ಸಿದ್ಧವಾಗಿರುತ್ತೆ. ನೆಕ್ಸ್ಟ್ ಒಂದು ಸರ್, ಮಡಿ ತಯಾರಿಕೆ ಮತ್ತು ನಾಟಿ ಮಾಡುವುದು ಹೇಗೆಪ್ಪ ಇದು ಮಾಡೋದು? ಸೊ ಮೊದಲು ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ 1 ಮೀಟರ್ ಅಗಲ ಮತ್ತು 20-30 ಸೆಂಟಿಮೀಟರ್ ಎತ್ತರದ ಒಂದು ಏರುಮಡಿಗಳನ್ನು ಮಾಡಿಕೊಂಡು, ಸೊ ಅದರಲ್ಲಿ ಮತ್ತೆ ಸಸಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಪೇಸಿಂಗನ್ನು ಮಾಡಿ ಅಲ್ಲಿ ನಾವು ಬೀಜಗಳನ್ನು ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ಒಂದು ಸರ್, ಆಮೇಲೆ ಆ ಒಂದು ಮಡಿಯನ್ನು ತಯಾರಿಸುವ ಟೈಮಲ್ಲಿ ನಾವು ನೆನಪಿಟ್ಟುಕೋಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಬೇರುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಗಾಳಿಯ ಪ್ರಮಾಣ ಅಂದರೆ ಏರೇಷನ್, ಚೆನ್ನಾಗಿ ಏರೇಷನ್ ಆಗಬೇಕು, ಗಾಳಿ ಸಿಗಬೇಕು, ವೆಂಟಿಲೇಷನ್ ಆಗಬೇಕು ಬೇರುಗಳಿಗೆ. ಅದಕ್ಕೋಸ್ಕರ ನಾವು ಮರಳನ್ನು ಮಿಕ್ಸ್ ಮಾಡ್ಬೋದು ಅಥವಾ ಒಂದು ಹೊಟ್ಟನ್ನು ಕೂಡ ನಾವು ಸಾಡಷ್ಟುಗಳನ್ನು ಕೂಡ ನಾವು ಮಣ್ಣಿನಲ್ಲಿ ಮಿಶ್ರಣ ಮಾಡಿ ಅದೇ ರೀತಿ ಅದರ ಜೊತೆ ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾಂಪೋಸ್ಟನ್ನು ಕೂಡ ನಾವು ಸರಿಯಾಗಿ ಸೀವ್ ಮಾಡಿಕೊಂಡು ಅಂದರೆ ಸೋಸಿಕೊಂಡು ಅದನ್ನು ಕೂಡ ಮಣ್ಣಿನಲ್ಲಿ ಮಿಕ್ಸ್ ಮಾಡಿ ಇದು ಮಾಡ್ತಾ ಹೋದರೆ ಬೇರುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಒಳ್ಳೆಯ ಗಾಳಿ ಲಭ್ಯತೆ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಮುಂದೆ, ನೆಕ್ಸ್ಟ್ ಒನ್ ಸೊ ಈ ಥರ ನಾವು ಸ್ಪೇಸಿಂಗನ್ನು ಮೇಂಟೈನ್ ಮಾಡಬೇಕಾಗುತ್ತೆ. 100 ಸೆಂಟಿಮೀಟರದ್ದು ಒಂದು ಮಡಿ ಏರು ಮಡಿ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾದರೆ ಪ್ಲಾಸ್ಟಿಕ್ ಮಲ್ಚಿಂಗ್ ಆ ಒಂದು ಕ್ರಾಪಿಗೆ ಕ್ರಾಪ್ ಅಂದರೆ ಬೆಳೆಯ ಅನುಕೂಲತೆಗೆ ತಕ್ಕಂತೆ ಬೇಕಾದರೆ ಅದನ್ನು ಓಪನ್ ಆಗಿ ಬಿಡ್ಬೋದು ಅಥವಾ ಅದಕ್ಕೆ ನಾವು ಈ ಒಂದು ಹೊದಿಕೆ ಹಾಕೋದ್ರಿಂದ ಒಂದು ಬೆಳೆಗಳಲ್ಲಿ ಬರ್ತಕ್ಕಂಥ ವೀಡ್ಸ್ ಅಂದರೆ ಕಳೆಯನ್ನು ಕೂಡ ನಾವು ನಿಯಂತ್ರಣ ಮಾಡೋದಕ್ಕೆ ಬಹಳಷ್ಟು ಅನುಕೂಲಕರವಾಗಿರುತ್ತೆ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಇದು ನೀವು ತಾವು ನೋಡ್ತಿರ್ಬೋದು, ಇದು ಟೊಮ್ಯಾಟೊ ಬೆಳೆದಿರ್ತಕ್ಕಂಥ ಒಂದು ಚಿತ್ರ. 2 ಮಡಿಗಳ ನಡುವೆ ಒಂದು 50 ಸೆಂಟಿಮೀಟರ್ನಷ್ಟು, ನೆಕ್ಸ್ಟ್ ಒನ್, 2 ಮಡಿ 100 ಸೆಂಟಿಮೀಟರ್ ಮಡಿ ಅಂತ ಹೇಳಿದೆ ಅಂದರೆ 1 ಮೀಟರ್ನಷ್ಟು ಮಡಿಯ ಒಂದು ಅಗಲ, 20-30 ಸೆಂಟಿಮೀಟರ್ನಷ್ಟು ಹೈಟ್ನಷ್ಟು ನಾವು ಮಡಿ ಮಾಡ್ಕೋಬೇಕು. ಅದರಲ್ಲಿ 50 ಸೆಂಟಿಮೀಟರ್ ಅಥವಾ 30 ಸೆಂಟಿಮೀಟರ್ ಕೂಡ ನೀವು ಆ ಒಂದು ಓಡಾಡೋದಕ್ಕೆ ನಡುಗೆ ಜಾಗ ಬಿಟ್ಟರೆ ಲೇಬರ್ಸ್ ಅಡ್ಡಾಡಿ ಅದರಲ್ಲಿ ನಾವು ಕಳೆಯನ್ನು ಕೂಡ ನಾವು ನಿಯಂತ್ರಣ ಮಾಡ್ಬೋದು. 100 ಕಿಲೋಗ್ರಾಂ ಎರೆಗೊಬ್ಬರ ತಗೋಬೇಕು ಮತ್ತು 2-3 ಕಿಲೋ ಕೆಜಿಯಷ್ಟು ಬೇವಿನ ಹಿಂಡಿ ಒಂದು ಬೆರೆಸಿಕೊಂಡು, ಸೊ 60 ಸೆಂಟಿಮೀಟರ್ ಅಂತರ ಸಾಲಿನಲ್ಲಿ, ಸಾಲಿಂದ ಸಾಲಿಗೆ 45 ಸೆಂಟಿಮೀಟರ್ ಸಸಿಯಿಂದ ಸಸಿಗೆ ಅಂತರ ಇರಬೇಕು. ಟೊಮ್ಯಾಟೋದಲ್ಲಿ 100 ಚದುರ ಮೀಟರ್ ಕ್ಷೇತ್ರದಲ್ಲಿ 296 ಸಸಿಗಳನ್ನು ಈ ಒಂದು ಗ್ರೀನ್ ಹೌಸಲ್ಲಿ ಅಥವಾ ಶೇಡ್ ನೆಟ್ಟಲ್ಲಿ ನಾವು ನಾಟಿ ಮಾಡ್ಬೋದು. ಮುಂದೆ ನೆಕ್ಸ್ಟ್ ಒನ್, ಸೊ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೋಬೋದು. ಹನಿ ನೀರಾವರಿಯೇ ಪದ್ಧತಿ ಬಹಳಷ್ಟು ಸೂಕ್ತವಾಗಿರುತ್ತೆ. ಪ್ರತಿ ಮಡಿಯಲ್ಲಿ ಮಧ್ಯದಲ್ಲಿ 16 ಮಿಲಿಮೀಟರ್ ಲ್ಯಾಟ್ರಲ್ಗಳನ್ನು ಹಾಕಬೇಕು. 1 ತಾಸಿಗೆ 2 ಲೀಟರ್ ನೀರು ಬೀಳುವ ಹಾಗೆ ಅಂದರೆ 2 ಲೀಟರ್ಸ್ ಪರ್ ಹವರ್ ಒಂದು ಎಮೀಟರ್ನ ಸೆಲೆಕ್ಟ್ ಮಾಡಿಕೊಂಡು ಡ್ರಿಪ್ಪಿಗೆ ಅಳವಡಿಕೆ ಮಾಡ್ಕೋಬೇಕು. ಪ್ರತಿದಿನ ವಾತಾವರಣಕ್ಕೆ ಅನುಗುಣವಾಗಿ 100 ಚದುರ ಮೀಟರ್ 500-700 ಲೀಟರ್ ನೀರನ್ನ ಕೊಡಬೇಕು. ನೆಕ್ಸ್ಟ್ ಒನ್, ಪ್ರತಿ 100 ಚದುರ ಮೀಟರ್ಗೆ 2.5 ಕಿಲೋಗ್ರಾಮ್ 2 ಕಿಲೋಗ್ರಾಮ್ ಮತ್ತು 2.5 ಕಿಲೋಗ್ರಾಮ್ 2.5 ಕಿಲೋಗ್ರಾಮ್ನಷ್ಟು NPK ಬೇಕಾಗ್ಬೋದು. ಇದು ಪೋಷಕಾಂಶಗಳು ಒದಗಿಸಲು 2 ದಿನಕ್ಕೆ ಒಂದು ಸಲ 365 ಗ್ರಾಂ ನೀರಿನಲ್ಲಿ ಕರಗುವ 94 ಸಾರಜನಕ, ರಂಜಕ, ಪೊಟ್ಯಾಶ್, ಹನಿ ನೀರಾವರಿ ಮುಖಾಂತರ ಕೊಟ್ಟರೆ ಬಹಳಷ್ಟು ಸೂಕ್ತ. ಈ ಒಂದು ಪೋಷಕಾಂಶಗಳನ್ನು ನಾಟಿ ಮಾಡಿದ ಒಂದು 3 ವಾರಗಳ ನಂತರ ಕೊಡಲು ಪ್ರಾರಂಭಿಸಿದರೆ 18 ವಾರಗಳಿಗೆ ಕೊಡಬೇಕು. ನೆಕ್ಸ್ಟ್ ಒನ್, ಸೊ ಸ್ಟ್ಯಾಕಿಂಗ್ ಅಂತ ಹೇಳಿ ನಾವೇನು ಕರಿತೀವಿ, ಆ ಒಂದು ಸ್ಟ್ಯಾಕಿಂಗ್ ಮಾಡಿದ್ರೆ ಬಹಳಷ್ಟು ಅನುಕೂಲವಾಗುತ್ತೆ. ನೆಕ್ಸ್ಟ್ ಮುಂದೆ, ನೆಕ್ಸ್ಟ್ ಸೊ ತಾವು ಚಿತ್ರಗಳನ್ನು ಗಮನಿಸ್ತಿರ್ಬೋದು. ನೆಕ್ಸ್ಟ್ ಒನ್, ಸೊ ಈ ಒಂದು ಗ್ರೀನ್ ಹೌಸಲ್ಲಿ ಶೇಡ್ ನೆಟ್ಟಲ್ಲಿ ಬೆಳೆದಿರತಕ್ಕಂಥ ಒಂದು ಬ್ರಿಂಜಾಲ್ ಆಗಿರ್ಬೋದು ಅಥವಾ ಚಿಲ್ಲಿ ಅಥವಾ ಟೊಮ್ಯಾಟೊ ಕಳೆ ನಿಯಂತ್ರಣ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂತ ಹೇಳಿದ್ರೆ, ಸೊ ಮಲ್ಚಿಂಗ್ ಮಾಡಿದ್ರೆ ಕಳೆ ನಿಯಂತ್ರಣ ಚೆನ್ನಾಗಿ ಮಾಡ್ಬೋದು ಅಥವಾ ಒಳಗಡೆ ಇವು ಶೇಡ್ ನೆಟ್ ಇದರ ಒಂದು ವ್ಯಾಪ್ತಿ ಜಾಸ್ತಿ ಇದ್ರೆ, ವಿಸ್ತೀರ್ಣ ಜಾಸ್ತಿ ಇದ್ರೆ ಅದರೊಳಗಡೆ ಪ್ರತಿಯೊಂದು ಕಾರ್ಯಚಟುವಟಿಕೆಗಳನ್ನು ಕೂಡ ನಾವು ಮಾಡ್ಬೋದು. ನೆಕ್ಸ್ಟ್, ಸೊ ನಾಟಿ ಮಾಡಿದ ಒಂದು 70-80 ದಿನಗಳಲ್ಲಿ ಗಿಡಗಳು 6-7 ಅಡಿ ಎತ್ತರಕ್ಕೆ ಬೆಳೆಯುತ್ತೆ. ಈ ಒಂದು ಸಮಯದಲ್ಲಿ ತಂತಿಗೆ ಕಟ್ಟಿದ ಒಂದು ಪ್ಲಾಸ್ಟಿಕ್ ದಾರವನ್ನು ಸಡಿಲಗೊಳಿಸಿ ಈ ಒಂದು ಸ್ಟ್ಯಾಕಿಂಗ್ ಅನ್ನು ಇದು ಮಾಡ್ಕೋಬೇಕು. ನೆಕ್ಸ್ಟ್ ಒನ್,
ಸೊ ಕೊಯ್ಲು ಮತ್ತು ಇಳುವರಿ 70-80 ದಿನಗಳಲ್ಲಿ ಹಣ್ಣುಗಳು ಒಂದು ಕೊಯ್ಲಿಗೆ ಬರುತ್ತೆ. 4-5 ದಿನಕ್ಕೊಮ್ಮೆ ಕೆಂಪು ಮಣ್ಣಿಗೆ ತಿರುಗಿದ ಒಂದು ಹಣ್ಣುಗಳನ್ನು ತೆಗೆಯಬೇಕು. ನೆಕ್ಸ್ಟ್ ಒನ್ ಸರ್. ಸೊ ದೊಡ್ಡ ಮೆಣಸಿನಕಾಯಿ ನೀವು ನೋಡಿರ್ಬೋದು, ಕ್ಯಾಪ್ಸಿಕಮ್ ಬೆಳೆಯೋದ ಬೆಳೆಯಲ್ಲಿ ಈ ಒಂದು ಹಸಿರು ಮನೆ ಒಂದು ಉಪಯೋಗ ಬಹಳಷ್ಟು ಇದೆ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ಸರ್. ಸೊ ಇದು ಪಾಲಿಟನಲ್ ಹೌಸ್ ಅಲ್ಲಿ ಕ್ಯಾಪ್ಸಿಕಮ್ ಬೆಳೆದಿರ್ತಕ್ಕಂತ ಒಂದು ಚಿತ್ರ. ನೆಕ್ಸ್ಟ್. ಸೊ ಬೆಳೆಯ ವಾತಾವರಣ ಇದು ತಂಪು ವಾತಾವರಣವನ್ನು ಬಯಸುವ ಒಂದು ಬೆಳೆಯಾಗಿರ್ತತಿ. ಹೊರ ವಾತಾವರಣದಲ್ಲಿ ಚಳಿಗಾಲದ ಬೆಳೆಯಲ್ಲಿ ಕೂಡ ಬೆಳೀತಾರೆ. ಹಗಲಿನ ಉಷ್ಣಾಂಶ 30°C ಇರಬೇಕು. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಟೆಂಪರೇಚರ್ 20°C ಅಂದರೆ 20°C ಇದ್ದರೆ ಈ ಒಂದು ಕ್ರಾಪಿಗೆ ಬಹಳಷ್ಟು ಸೂಕ್ತವಾಗಿರುತ್ತೆ. ನೆಕ್ಸ್ಟ್ ಒನ್ ಸರ್. ಈ ತಳಿ ಬಗ್ಗೆ ನಾನು ಅಷ್ಟು ಇದನ್ನು ಕೊಡ್ತಾ ಹೋಗಲ್ಲ. ನೆಕ್ಸ್ಟ್ ಒನ್. ಸೊ ಸೀಡ್ಲಿಂಗ್ ನರ್ಸರಿ ಮತ್ತು ನೆಟ್ ಹೌಸ್ ವಿತ್ ಪಾಲಿಟನಲ್ ಹೌಸ್ ನಾನು ಹೇಳ್ತಾ ಇದ್ದೆ. ಪ್ರೈವೇಟ್ ನರ್ಸರಿ ಅಥವಾ ಯಾವುದೇ ಒಂದು ನರ್ಸರಿನ ನೀವು ಮಾಡ್ಕೋಬೇಕಪ್ಪ ಅಂತ ಹೇಳಿದ್ರೆ, ಸೊ 1.25 for 2 ಸೀಡ್ಲಿಂಗ್ಸ್ ಅಂದರೆ 2 ಹೋಗುತ್ತೆ. ಒಂದು ಕ್ಯಾಪ್ಸಿಕಮ್ ಸೀಡ್ಲಿಂಗ್ಸಿಗೆ 1-2 ರೂಪಾಯಿ ಅಷ್ಟು ಬೀಳುತ್ತೆ. ನೆಕ್ಸ್ಟ್ ಒನ್. ಸಸಿ ತಯಾರಿಕೆ ಯಾವ ಥರ ಸಸಿ ತಯಾರಿಕೆ? ಸಸಿಗಳನ್ನು ರಕ್ಷಿತ ವಾತಾವರಣದಲ್ಲಿಯೇ ಬಹಳ ವ್ಯವಸ್ಥಿತವಾಗಿ ತಯಾರಿಸಬೇಕು. ಸುತ್ತಲೂ ನೈಲಾನ್ ಪರದೆಯುಳ್ಳ ಒಂದು ನೆಲಮನೆಯನ್ನು ನೆಲಮಟ್ಟದಿಂದ 1 ಮೀಟರ್ ಹೈಟ್ ಮಾಡಿಕೊಂಡು ಅಗಲ ಪಾಲಿಟನಲ್ಗಳನ್ನು ನಿರ್ಮಿಸಿ ಅದರೊಳಗೆ ಪ್ಲಾಸ್ಟಿಕ್ ಟ್ರೇಗಳನ್ನು ಹಾಕಿ ಒಂದೊಂದೇ ಕಪ್ನಲ್ಲಿ ಒಂದೊಂದು ಸೀಡನ್ನು ಹಾಕಿ ಇದಕ್ಕೆ ಒಟ್ಟು 30-40 ದಿನಗಳ ಒಂದು ಕಾಲಾವಧಿ ಬೇಕಾಗುತ್ತೆ ಒಂದು ಸಸಿಯನ್ನು ತಯಾರಿಸ್ಕೋದಕ್ಕೆ. ನೆಕ್ಸ್ಟ್ ಒನ್. ಸೊ ಇವು ಚಿತ್ರಗಳು. ಸಸಿ ಮಡಿಗಳನ್ನು ಮಾಡಿ ಹೊದಿಕೆಗಳನ್ನು ಪ್ಲಾಸ್ಟಿಕ್ ಹೊದಿಕೆಗಳನ್ನು ಹಾಕಿ ಬೀಜಗಳನ್ನು ಬಿತ್ತನೆ ಮಾಡಿರ್ತಕ್ಕಂಥ ಒಂದು ಸಸಿ ಚಿತ್ರಗಳು. ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ಸರ್. ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ಸರ್. ಸೊ 3 ಅಡಿ ಅಗಲದ 1/2 ಅಡಿ ಎತ್ತರದ ಮಡಿಗಳು ಅಂದರೆ 1 ಮೀಟ್ರ್ 3 ಅಡಿ ಅಂದರೆ 1 ಮೀಟ್ರ್ ಅಗಲನೇ ದಷ್ಟು ಅಥವಾ 3 ಅಡಿ ಅಗಲದಷ್ಟು ನಾವು ಮಡಿಯನ್ನು ಮಾಡ್ಬೋದು. 1/2 ಅಡಿ ಎತ್ತರದಷ್ಟು ಅಂದರೆ 15-30 cm ಒಂದು ವಿಸ್ತೀರ್ಣದ ಅಥವಾ ಸ್ಪೆಸಿಫಿಕೇಶನಿಂದ ಒಂದು ಮಡಿಗಳನ್ನು ತಯಾರಿಸ್ಕೊಂಡ್ರೆ ಬಹಳಷ್ಟು ಉತ್ತಮವಾಗಿರುತ್ತೆ ಬೆಳೆಗಳಿಗೆ. ನೆಕ್ಸ್ಟ್ ಒನ್. ನೆಕ್ಸ್ಟ್. ಸೊ ಹನಿ ನೀರಾವರಿ ಮತ್ತು ರಸಾವ ನೀರಾವರಿಯನ್ನು ಅಳವಡಿಸಿಕೊಂಡ್ರೆ ಈ ಒಂದು ಗ್ರೀನ್ ಹೌಸ್ ಕನ್ಸ್ಟ್ರಕ್ಷನ್ನಲ್ಲಿ ಗ್ರೀನ್ ಹೌಸ್ ಬೆಳೆಗಳಲ್ಲಿ ನಾವು ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ನೀರನ್ನು ಕೊಡೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ನೆಕ್ಸ್ಟ್. ಸೊ ಇದು ಕ್ಯಾಪ್ಸಿಕಮ್ ಬೆಳೆಯ ಒಂದು ಅರ್ಲಿ ಸ್ಟೇಜಲ್ಲಿ ತೆಗೆದಿರ್ತಕ್ಕಂಥ ಒಂದು ಚಿತ್ರ. ಮುಂದಿನ. ನೆಕ್ಸ್ಟ್. ನೆಕ್ಸ್ಟ್ ಒನ್ ಸರ್. ಸೊ ಕ್ಯಾಪ್ಸಿಕಮ್ ಬೆಳೆಯ ಒಂದು ಕ್ವಾಲಿಟಿ ತಾವು ನೋಡ್ಬೋದು ಕ್ಯಾಪ್ಸಿಕಮನ್ನು. ನೆಕ್ಸ್ಟ್ ಒನ್. ನೆಕ್ಸ್ಟ್ ಒನ್ ಸರ್. ನೆಕ್ಸ್ಟ್ ಒನ್. ಸೊ ಪ್ಯಾಕೇಜಿಂಗ್, ಫೈನಲಿ ಪ್ಯಾಕೇಜಿಂಗ್. ಈ ಒಂದು ಡೆಫಿನೆಟ್ಲಿ ನಾವು ಗ್ರೀನ್ ಹೌಸ್ ಬೆಳೆಯ ಲಾಭದಾಯಕವೇ ಅಲ್ಲವೇ ಅಂಥೇಳಿ ನಮ್ಮ ಶೀರ್ಷಿಕೆ ಈಗ ಬಂದರೆ, ನಾವು ಇಲ್ಲಿ ಸಿರ್ಸಿ ಭಾಗದಲ್ಲಿ ಅಥವಾ ಈ ಹಾನಗಲ್ ಭಾಗದಲ್ಲಿ ಮತ್ತು ಈ ಕಡೆ ನಮ್ಮ ಹಾವೇರಿ ಡಿಸ್ಟಿಕಲ್ಲಿ ಕೂಡ ಬಹಳಷ್ಟು ಸೋಲಾರ್ ಟನಲ್ ಪಾಲಿ ಟನಲ್ ಹೌಸಸ್ ಅಥವಾ ಗ್ರೀನ್ ಹೌಸಸ್ಸಲ್ಲಿ ಟೊಮ್ಯಾಟೋವನ್ನು ಬೆಳೀತಾರೆ ಮತ್ತು ಫ್ಲವರ್ಸನ್ನು ಜರ್ಬೆರಾ ಬೆಳೀತಾರೆ ಮತ್ತು ಕ್ರೈಸ್ಯಾಂಥೆಮಮ್ ಬೆಳೀತಾರೆ, ಅದೇ ರೀತಿ ಕ್ಯಾಪ್ಸಿಕಮ್ ಬೆಳೀತಾರೆ. ಅವರು ಕೂಡ ಬಹಳ ಒಳ್ಳೆಯ ಒಂದು ಗುಣಮಟ್ಟದ ಒಂದು ಈ ಒಂದು ಬೆಳೆಗಳನ್ನು ಬೆಳೆದಿದ್ದಾರೆ. ಈ ಥರ ಕೊರೊಗೇಟೆಡ್ ಬೋರ್ಡ್ಸಲ್ಲಿ ಒನ್ ಬಾಕ್ಸ್ ಪ್ಯಾಕಿಂಗಲ್ಲಿ ಈ ಟೈಪ್ ನಾವು ಪ್ಯಾಕಿಂಗ್ ಮಾಡಿದರೆ ಒಂದು ಬಾಕ್ಸಿಗೆ 10 kg ಅಷ್ಟು ನಾವು ಒಂದು ಕ್ಯಾಪ್ಸಿಕಮನ್ನು ನಾವು ಅಕಮಡೇಟ್ ಮಾಡ್ಬೋದು. ಸೊ ಮಂತ್ಲಿ ಡೈಲಿ ಹಾರ್ವೆಸ್ಟ್ ಮಾಡ್ಕೋಬೋದು ಅಥವಾ ಆಲ್ಟರ್ನೇಟ್ ಡೇ ಅಲ್ಲಿ ಹಾರ್ವೆಸ್ಟ್ ಮಾಡ್ಬೋದು ಅಥವಾ ಟ್ವೈಸ್ ವೀಕ್ಲಿ ಅಂದರೆ ವೀಕ್ಲಿ ಅಂದರೆ 2 ಸಾರಿ ಅಂದರೆ ವಾರಕ್ಕೆ 2 ಸಾರಿನೂ ಕೂಡ ಹಾರ್ವೆಸ್ಟ್ ಮಾಡಿಕೊಂಡು ನಾವು ಈ ಒಂದು ಇದನ್ನು ಕ್ಯಾಪ್ಸಿಕಮನ್ನು ಒಳ್ಳೆಯ ಮಟ್ಟದಲ್ಲಿ ಬೆಳಿಬೋದು. ನೆಕ್ಸ್ಟ್ ಒನ್. ಸೊ ಆರ್ಥಿಕ ವಿಶ್ಲೇಷಣೆಗೆ ಬಂದರೆ ಖರ್ಚು ಅಥವಾ ಅವೆಚ್ಚ ಈ ಒಂದು ಶೀರ್ಷಿಕೆಯ ಏನಪ್ಪ ಇದು ಗ್ರೀನ್ ಹೌಸ್ನ ಬೆಳೆ ಲಾಭದಾಯಕವೇ ಅಂತಲೇ ಶೀರ್ಷಿಕೆ ಇದೆ. ಈ ಒಂದು ಶೀರ್ಷಿಕೆಗೆ ನೋಡೋದಾದರೆ ಇದರಲ್ಲಿ ಪಾಲಿ ಹೌಸ್ ಓಪನ್ ಫೀಲ್ಡು ಮತ್ತು ಪಾಲಿ ಹೌಸ್ ಕಲ್ಟಿವೇಷನ್ನಲ್ಲಿ ಬೆಳೆಯನ್ನು ಬೆಳೆದು ಈ ಒಂದು ಖರ್ಚು ವೆಚ್ಚವನ್ನು ಬೆಳೆದಿರತಕ್ಕಂಥ ಒಂದು ಬೆಳೆಯಿಂದ ಖರ್ಚು ವೆಚ್ಚವನ್ನು ವಿಶ್ಲೇಷಣೆ ಮಾಡಿದ್ದಾರೆ. ಇದರಲ್ಲಿ ಓಪನ್ ಫೀಲ್ಡಲ್ಲಿ ನೀವು ನೋಡ್ಬೋದು
270.58% ರಷ್ಟು ನಮಗೆ ಇಳುವರಿ ಬಂದಿದೆ. ಸೊ ನೀವು ಪಾಳಿ ಟನಲ್ ಹೌಸಲ್ಲಿ ಕಲ್ಟಿವೇಷನ್ ಮಾಡಿರ್ತಕ್ಕಂಥ ಕ್ರಾಪಿನ ಒಂದು ಇಳುವರಿ ನೋಡ್ಬೋದು ತಾವು, 2 ಹೆಚ್ಚಿಗೆ ಆಗಿದೆ. ಆಲ್ಮೋಸ್ಟ್ 1.5 ನಮಗೆ ಹೆಚ್ಚಿಗೆ ಒಂದು ಇಳುವರಿ ಈ ಒಂದು ಪಾಲಿ ಹೌಸ್ ಟನಲ್ ಅಂದರೆ ಗ್ರೀನ್ ಹೌಸಲ್ಲಿ ಬೆಳೆ ಬೆಳೆಯೋದ್ರಿಂದ ಹೆಚ್ಚಿಗೆ ನಾವು ಈಲ್ಡನ್ನು ಪಡಿಬೋದು. ಅದೇ ರೀತಿ ಕ್ವಾಲಿಟಿ ಅಂತ ನಾವು ಗುಣಮಟ್ಟ ಹೆಚ್ಚು ಆಗೋದ್ರಿಂದ ಏನಾಗುತ್ತೆ, ನಮಗೆ ಒಳ್ಳೆ ಬೆಲೆ ಸಿಗುತ್ತೆ. ಅದೇ ರೀತಿ ಇಲ್ಲಿ ನೋಡಿ ಇದರ ಒಂದು ರೇಟ್ ಏನಿದೆ ಕ್ಯಾಪ್ಸಿಕಮ್ದು, ಸೊ ಇಲ್ಲಿ ನೋಡಿ 1200 ಪರ್ ಬೆಳೆಯ ಒಂದು ರೇಟ್ ಏನಿದೆ 1200 ಪರ್ ಕ್ವಿಂಟಲ್ ಇದೆ, ಇಲ್ಲಿ 890 ಇದೆ. ಸೊ ಇದರಿಂದನೇ ನಾವು ಏನು ಹೇಳ್ಬೋದಪ್ಪ ಅಂದರೆ ನೆಟ್ ರಿಟರ್ನ್ಸ್ ಅಂತಂದ್ರೆ ನಾವು ಈ ಒಂದು ಬೆಳೆಗಳನ್ನು ಪಾಲಿಟನಲ್ ಹೌಸಲ್ಲಿ ಅಂದರೆ ಗ್ರೀನ್ ಹೌಸಲ್ಲಿ ಬೆಳೆಯೋದ್ರಿಂದ ನಾವು ಜಾಸ್ತಿ ಮಾಡ್ಕೋಬೋದು ಅಂತ ಹೇಳಿ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್. ಸೊ ನಮ್ಮ ಈ ಒಂದು ಸಕ್ಸಸ್ ಸ್ಟೋರಿಗೆ ಅಂತ ಬಂದರೆ, ಸೊ ನಮ್ಮ ಕರ್ನಾಟಕದಲ್ಲಿ ನಮ್ಮ ಲಾಸ್ಟ್ ಟೈಮ್ 2019-20 ಕ್ಯಾಪ್ಸಿಕಮ್ ಕಮಲಮ್ಮ ಅಂಥೇಳಿ ಪ್ರಸಿದ್ಧಿ ಆಗಿರ್ತಕ್ಕಂಥ ಮಾಯನಹಳ್ಳಿ ಅಂದರೆ ರಾಮನಗರ ಡಿಸ್ಟಿಕ್ನ ಮಾಯನಹಳ್ಳಿಯ ಒಂದು ಮಹಿಳೆ 2005 ಕಮಲಮ್ಮ ತನ್ನ ಕುಟುಂಬದ ಸದಸ್ಯರನ್ನು ಮನವೊಲಿಸಲು ಅಂದರೆ ಅವಳು ಪಾಲಿ ಹೌಸ್ ಸ್ಟಾರ್ಟ್ ಮಾಡಿದ್ಲು. ಪಾಲಿ ಹೌಸಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಸ್ಟಾರ್ಟ್ ಮಾಡಿದ್ಲು. ಅದರಲ್ಲಿ ಲಾಸ್ಟಿಗೆ ಫೈನಲಿ ಅವಳಿಗೆ ಕೈಗಟಕಿದ ಬೆಳೆ ಅಂತ ಹೇಳಿದರೆ ಕ್ಯಾಪ್ಸಿಕಮ್. ಅದರಲ್ಲಿ ವಾರ್ಷಿಕವಾಗಿ ಅವಳು 15 ಲಕ್ಷ ರೂಪಾಯಿಯನ್ನು ಉಳಿಸಿದರು. ಒಂದು ವರ್ಷಕ್ಕೆ 15 ಲಕ್ಷ ರೂಪಾಯಿ ನಗದು ರಿಟರ್ನ್ಸನ್ನು ಅವಳು ತಗೊಂಡ್ಲು, ಅಂದರೆ ಅಷ್ಟನ್ನು ಸೇವ್ ಮಾಡ್ಕೊಂಡ್ಲು ಅವಳು. ಸೊ ನಾನು ಅವಳು ಏ ಹೇಳ್ತಾಳೆ, ನಾನು ಒಬ್ಬ ಸಾಮಾನ್ಯ ಗೃಹಿಣಿಯಾಗಿದ್ದೆ ಮತ್ತು ನನ್ನ ಪತಿ ಏನನ್ನು ಸಂಪಾದಿಸಿದರೂ ಅದನ್ನು ಪೂರೈಸಲು ಕಷ್ಟಪಡ್ತಿದ್ದೆ. ನಾನು ನಮ್ಮ ಕ್ಷೇತ್ರದಲ್ಲಿ ರಾಗಿ ಬೆಳೆಯುತ್ತೇವೆ. ಇಂದು ಅನೇಕ ಜನರು ಬಂದು ನನ್ನೊಂದಿಗೆ ಮಾತಾಡ್ತಾರೆ ಮತ್ತು ನಾನು ಇಷ್ಟು ಹಣವನ್ನು ಹೇಗೆ ಗಳಿಸಲು ಪ್ರಾರಂಭಿಸಿದೆ ಎಂದು ಕೇಳುತ್ತಾರೆ. ಸೊ ಅಂದರೆ ಅವಳು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಕೊಳ್ತಾಳೆ ಪ್ರಧಾನಮಂತ್ರಿ ಮೋದಿಜಿ ಇದರಿಗೆ. ಸೊ ಹೊಸ ಒಂದು ವೈಜ್ಞಾನಿಕ ಪದ್ಧತಿ ನನಗೆ ಬಹಳಷ್ಟು ದಾರಿದೀಪವಾಗ್ತು ಅಂಥೇಳಿ 2019-20 ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು ಇಂಟ್ರಾಕ್ಷನ್ ಮಾಡಿರ್ತಾರೆ. ನೆಕ್ಸ್ಟ್ ಒನ್. ಇನ್ನೊಂದು ಸಕ್ಸಸ್ ಸ್ಟೋರಿ ನಾವು ನೋಡ್ಬೇಕಪ್ಪ ಅಂತ ಹೇಳಿದ್ರೆ ತಿಪಟೂರು ತಾಲೂಕಿನ ಒಂದು ಶಾಂತನಹಳ್ಳಿಯಲ್ಲಿ ಸ್ಕೂಲಿಗೆ ಅಂಥೇಳಿ ಅವ್ರು ಏನು ಮಾಡ್ತಾರೆ, ಒಂದು CSSMIDH ಒಂದು ಸಂಸ್ಥೆ ಸ್ಕೀಮ್ನಲ್ಲಿ ಅವರು ಒಂದು ಗ್ರೀನ್ ಹೌಸನ್ನು 140,000 ರೂಪಾಯಿ ವೆಚ್ಚದ ಅಡಿಯಲ್ಲಿ ನಿರ್ಮಾಣ ಮಾಡ್ತಾರೆ. ಆ ಒಂದು ಗ್ರೀನ್ ಹೌಸಲ್ಲಿ ವೆಜಿಟೇಬಲ್ಸ್ ಅನ್ನು ಬೆಳೀತಾರೆ, ಅಂದರೆ ತರಕಾರಿಗಳನ್ನು ಬೆಳೀತಾರೆ. ಆ ತರಕಾರಿ ಬೆಳೆದು ಆ ಒಂದು ಸ್ಕೂಲ್ಗಳಿಗೆ ಏನು ಮಾಡ್ತಾರೆ, ಶಾಲೆಗಳಿಗೆ ಅಡುಗೆಗಾಗಿ ಒಂದು ಪೂರೈಸ್ತಾರೆ. ಸೊ ಇದರಲ್ಲಿ ನಾವು ಎಕ್ಸ್ಪೆಂಡಿಚರ್ ಮತ್ತು ಇನ್ಕಮ್ ನೋಡ್ಬೋದು. ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ, 81,000 ಅವರು ಏನು ಮಾಡಿದ್ದಾರೆ, ಅರೌಂಡ್ ಎಕ್ಸ್ಪೆಂಡಿಚರ್ ಒಂದು 40,000 ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ. ಸೊ ಅದರಿಂದ ಅವರಿಗೆ ಗ್ರಾಸ್ ಪ್ರಾಫಿಟ್ ಏನಾಗಿದೆ 40,000, ಅಂದರೆ 50%. ಅದಕ್ಕೆ ಎಷ್ಟು ಮಾಡಿದ್ದಾರೆ ಅದರಷ್ಟು ಅದಕ್ಕಿಂತ ಗ್ರಾಸ್ ಪ್ರಾಫಿಟ್ 40,000 ಜಾಸ್ತಿ ಸಿಕ್ಕಿದೆ ಅವರಿಗೆ. ಇದೊಂದು ಸಕ್ಸಸ್ ಸ್ಟೋರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್. ಸರ್ ಪ್ಲೇ ಮಾಡ್ತೀರಾ ಇದು? ಹಾಂ ಎಸ್ ಸರ್, ಈಗ ಪ್ಲೇ ಮಾಡಿ ಸರ್. ಡಬಲ್ ಕ್ಲಿಕ್ ಮಾಡಿ ಸರ್ ಅದ್ರ ಮೇಲೆ. ಹಲೋ ಸರ್.
ಹಲೋ ಹಲೋ ಸರ್, ಪ್ಲೇ ಆಗ್ತಾ ಇದೆ ಸರ್. ಓಕೆ ಓಕೆ ಓಕೆ. ಮಳೆಯ ಕಣ್ಣ ಮುಚ್ಚಾಲೆಯಾಟ ಕೃಷಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಆದರೆ ಕೋಲಾರದ ಪ್ರಗತಿಪರ ಕೃಷಿಕರೊಬ್ಬರು ಮಳೆಯ ನೀರನ್ನು ಸಂಗ್ರಹಿಸಿ ಕೃಷಿಗೆ ಯಾವುದೇ ರೀತಿಯಲ್ಲಿ ನೀರು ಕಡಿಮೆಯಾಗದಂತೆ ಬಳಸುತ್ತಾ ಮಾದರಿಯಾಗಿದ್ದಾರೆ. ಅವರೇ ಕೋಲಾರದ ಕೋಟಿಗೇನಹಳ್ಳಿಯ ಪ್ರಗತಿಪರ ಕೃಷಿಕರಾದ ಪ್ರಕಾಶ್. ಪ್ರಕಾಶ್ ಅವರು ತಮ್ಮ 5 ಎಕರೆ ಜಮೀನಿನಲ್ಲಿ 3,300 ಚದರ ಅಡಿಗಳಲ್ಲಿ ಪಾಲಿಹೌಸ್ ಅನ್ನು ನಿರ್ಮಿಸಿಕೊಂಡಿದ್ದಾರೆ. ಅದರಲ್ಲಿ ಕೃಷಿ ಹೊಂಡದಲ್ಲಿ ಸಂಗ್ರಹವಾದ ನೀರನ್ನು ಬಳಸಿ ದೊಣ್ಣೆ ಮೆಣಸಿನಕಾಯಿಯ 2 ತಳಿಗಳನ್ನು ಬೆಳೆಸುತ್ತಿದ್ದಾರೆ. ದೊಣ್ಣೆ ಮೆಣಸಿನಕಾಯಿ ಗಿಡಗಳನ್ನು ಬೆಳೆಸುವಲ್ಲಿ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಅವರ ಮಾತುಗಳಿವು. ಟೋಟಲ್ ನಮ್ದು ಸುಮಾರು ಒಂದು ಇಲ್ಲಿ 5 ಎಕರೆ ಜಮೀನಿದೆ. 5 ಎಕರೆ ಜಮೀನಲ್ಲಿ ತೋಟ ವಿವಿಧ ಬೆಳೆಗಳನ್ನು ಮಾಡ್ತಾ ಇದೀವಿ. ಅದರಲ್ಲಿ ಈ ಒಂದು ಕ್ಯಾಪ್ಸಿಕಮ್ ಬೆಳೆಯನ್ನು 3,300 ಸ್ಕ್ವೇರ್ ಮೀಟರ್ ಅಲ್ಲಿ ಈ ಒಂದು ಪಾಲಿ ಹೌಸ್ ಮಾಡಿ ಇದ ಒಂದು ಮಳೆ ನೀರನ್ನ ಸಂಗ್ರಹಣೆ ಮಾಡಿ ಆ ಮಳೆ ನೀರಲ್ಲಿ ಒಂದು ಬೆಳೀತಾ ಇದೀವಿ. ನಮ್ಗೆ ಇಲ್ಲಿ ಬೋರ್ವೆಲ್ ಅಲ್ಲಿ ನೀರು ಬರ್ತಾ ಇಲ್ಲ. ಈ ಒಂದು ಮಳೆ ನೀರಲ್ಲೇ ಸಂಗ್ರಹಣೆ ಮಾಡಿ ಅದರಲ್ಲೇ ಬೆಳೆ ಬೆಳೀತಾ ಇದ್ವಿ. ಈ 1 ಎಕರೆ ಸುಮಾರು 1 ಎಕರೆ ಪಾಲಿ ಹೌಸ್ ಅಲ್ಲಿ ನಮ್ಗೆ ಇದಕ್ಕಾಗುವಷ್ಟು ನೀರು ಸ್ವಲ್ಪ ದೊಡ್ಡದಾಗಿ ಈ ಒಂದು ಕೃಷಿ ಹುಂಡ ಮಾಡೋದ್ರಿಂದ ನಮ್ಗೆ ಇದೇ ನೀರು ನಮ್ಗೆ ಸದ್ಬಳಕೆ ಆಗ್ತಾ ಇದೆ. ಈ ಅದನ್ನು ಉಪಯೋಗಿಸ್ಕೊಂಡು ಬೆಳೆ ಬೆಳೀತಾ ಇದ್ವಿ. ನಾವು ಸುಮಾರು 1.6 ಅಡಿಗೊಂದು ಬೆಡ್ ಮಾಡಿದ್ವಿ. ಆ ಬೆಡ್ ಅಲ್ಲಿ 40 ಸೆಂಟಿಮೀಟರ್ಗೆ ಒಂದು ಗಿಡ ಹಾಕಿದ್ವಿ. ಆ ಈ ಒಂದು ಗಿಡ ವೆರೈಟಿ ಬಂದ್ಬಿಟ್ಟು ಬಚೆಟೋ ಮತ್ತು ಇನ್ಸ್ಪಿರೇಷನ್ ಅಂತ. ಬಚೆಟೋ ಅಂದ್ರೆ ಎಲ್ಲೋ, ಇನ್ಸ್ಪಿರೇಷನ್ ಅಂದ್ರೆ ಈ ಎರಡು ವೆರೈಟಿಗಳನ್ನ ಹಾಕಿದ್ವಿ. ಇದರಲ್ಲಿ ಸುಮಾರು ಒಂದು ನಾವು ಹಾಕಿ ಸುಮಾರು 1.5 ತಿಂಗಳಾಗಿದೆ. 5 ತಿಂಗಳಿಂದ ಅದು ಸುಮಾರು ಇದುವರೆಗೂ ಒಂದು 20 ಟನ್ ಬಂದಿದೆ. 20 ಟನ್ನು ಅನ್ನ ನಾವು ಈಗ ಕಳೆದು ಮಾರ್ಕೆಟ್ ಮಾಡ್ತಾ ಇದ್ವಿ. ಚೆನ್ನೈ ಮತ್ತು ಬೇರೆ ಬೇರೆ ಕಡೆ ಕಳಿಸಿ ಮಾರ್ಕೆಟ್ ಮಾಡ್ತಾ ಇದ್ವಿ. ಈ ಒಂದು ಬೆಳೆ ಚೆನ್ನಾಗಿ ಬಂದಿದೆ. ಈ ನಮಗೆ ಹೇಳ್ಬೇಕಂದ್ರೆ ಈ ಮಳೆ ನೀರಿಂದ ಉಪಯೋಗಿಸಿ ಮಾಡೋದ್ರಿಂದನೇ ಚೆನ್ನಾಗಿ ಬಂದಿದೆ ಅಂತ ಹೇಳ್ಬೋದು. ಇದು ನಮ್ಮದೇ ಒಂದು ನರ್ಸರಿ ಇದೆ, ಆ ನರ್ಸರಿಯಿಂದ ತಂದಿದ್ವಿ. ಆ ನರ್ಸರಿಯಿಂದ ನಾವೇ ಇದನ್ನ ಬೆಳೆದು ಈ ಒಂದು ಬೆಳೆಯನ್ನ ಗಿಡನ ತಂದು ಇಲ್ಲೇ ನಾವೇ ನಾಟ ಮಾಡಿದ್ವಿ. ಈ ಗಿಡದಿಂದ ಗಿಡಕ್ಕೆ 40 ಸೆಂಟಿಮೀಟರ್ಗೆ ಒಂದು ಗಿಡ ಹಾಕಿದ್ವಿ. ಸುಮಾರು 50 ದಿವಸಕ್ಕೆ ನಮ್ಗೆ ಶಾಂಪಲ್ ಆಗಿದೆ ಗ್ರೀನು. ಆಮೇಲೆ ಎಲ್ಲೋ ಆಗ್ಬೇಕಂದ್ರೆ ಆಮೇಲೆ 15 ದಿವಸ 65 ದಿವಸಕ್ಕೆ ಕಟಾವಿಗೆ ಬಂತು. ಅಲ್ಲಿಂದ ನಾವು ಹಾರ್ವೆಸ್ಟ್ ಮಾಡ್ಕೊಂಡು ಬರ್ತಾ ಇದ್ವಿ. ಕ್ರಾಪ್ ಭಾರಿ ಚೆನ್ನಾಗಿ ಬಂದಿದೆ. ಒಟ್ಟು ಇದರಲ್ಲಿ 10,000 ಗಿಡ ಹಾಕಿದ್ವಿ. 3,300 ಸ್ಕ್ವೇರ್ ಮೀಟರ್ಗೆ ಸಾಲಿಂದ ಸಾಲಿಗೆ ಇದು 6 ಫೀಟ್ ಗಿಡದಿಂದ ಗಿಡಕ್ಕೆ 40 ಸೆಂಟಿಮೀಟರ್. ನಾವು ಈ ಒಂದು ಬೆಳೆಯನ್ನ ನಾವು ಮಣ್ಣಿಗೆ ಕೊಟ್ಟಿಗೆ ಗೊಬ್ಬರ ಒಂದು ಎಕರೆಗೆ ಸುಮಾರು 1 ಎಕರೆಗೆ 20 ಲೋಡು ಕೊಟ್ಟಿಗೆ ಗೊಬ್ಬರನ ಹಾಕಿದ್ವಿ. ಈ ಕೊಟ್ಟಿಗೆ ಗೊಬ್ಬರ ಹಾಕಿದ್ಮೇಲೆ ಇದಕ್ಕೆ ಮಣ್ಣಿಗೆ ಜಿಂಕು, ಬೋರಾನು, ಮೆಗ್ನೀಷಿಯಮು, ಮ್ಯಾಂಗನೀಸು ಇದನ್ನೆಲ್ಲ ಸಾಯಿಲ್ ಅಪ್ಲಿಕೇಶನ್ ಹಾಕಿದ್ವಿ. ಆಮೇಲೆ ಈ ಒಂದು ಬೆಡ್ಡನ್ನ ಮಾಡಿದ್ವಿ. ಈ ಬೆಡ್ ಮಾಡಿದ್ಮೇಲೆ ಈ ಕ್ಯಾಪ್ಸಿಕಮ್ ಗಿಡವನ್ನ ಹಾಕಿದ್ವಿ. ಕ್ಯಾಪ್ಸಿಕಮ್ ಗಿಡ ಏನಂದ್ರೆ ಈ ಒಂದು ಅಂತರ ಇದು ಕ್ರಿಶ್ಚಿಯನ್ಸ್ ಬಂದ್ಬಿಟ್ಟು ಒಂದು
ಏಳಡಿಗೆ ಅಲ್ಲಿ ಎರಡು ರೋ ಮಾಡಿದ್ವಿ. ಎರಡು ರೋ ಅಲ್ಲಿ 40 ಸೆಂಟಿಮೀಟರ್ಗೊಂದು ಗಿಡ ಹಾಕಿದ್ವಿ. 40 ಸೆಂಟಿಮೀಟರ್ಗೊಂದು ಗಿಡ ಹಾಕಿ ಅದರಲ್ಲಿ ನಾವು ಮತ್ತೆ ವೆರೈಟಿ ಬಂದ್ಬಿಟ್ಟು ಬಚೆಟೋ ಮತ್ತು ಇನ್ಸ್ಪಿರೇಷನ್ ವೆರೈಟಿಯನ್ನ ಹಾಕಿದ್ವಿ. ಬಚೆಟೋ ಇನ್ಸ್ಪಿರೇಷನ್ ವೆರೈಟಿ ಹಾಕಿ ಅದಕ್ಕೆ ನಮ್ಮ ಒಂದು ಗಿಡ ಕೊಂಡಿರುವುದರಿಂದ ಕೃಷಿ ಹೊಂಡದಲ್ಲಿ ಸಂಗ್ರಹವಾದ ನೀರನ್ನು ಸದ್ಬಳಕೆ ಮಾಡಲು ಸಾಧ್ಯವಾಗುತ್ತಿದೆ. ಸರ್ಕಾರದ ಸಹಾಯಧನ ಪಡೆದು ಪಾಲಿಹೌಸ್ ಅನ್ನು ನಿರ್ಮಿಸಿಕೊಂಡಿರುವ ಪ್ರಕಾಶ್ ಅವರು ಮೋರ್ ಅಂತ ಇದೆ ಒಂದು ಕಂಪನಿ, ಮೋರ್ ಕೊಡ್ತಾ ಇದ್ವಿ, ರಿಲಯನ್ಸ್ ಕೊಡ್ತಾ ಇದ್ವಿ. ಈ ಒಂದು ನಮ್ಮ ಕೆಲವು ವೆಂಡರ್ಸ್ ಬಂದು ತಗೊಂಡು ಹೋಗ್ತಾರೆ, ಅಲ್ಲಿಂದ ನಾವು ಒಂದು ಕೆಲವು ಅಪಾರ್ಟ್ಮೆಂಟ್ಗೆ ನಾವೇ ಡೈರೆಕ್ಟ್ ಆಗಿ ಕೊಡ್ತಾ ಇದ್ವಿ. ಶೋಭಾ ಸಿಟಿ ಅಂತ ಅಲ್ಲಿ ಕೊಡ್ತಾ ಇದ್ವಿ, ನಾವೇ ರೈತರು ಡೈರೆಕ್ಟ್ ಆಗಿ ಕಳಿಸ್ತಾ ಇದ್ವಿ. ಅಂದಾಜು ಒಂದು ವಾರಕ್ಕೆ ಒಂದು ಟನ್ ಬರ್ತಾ ಇದೆ. ಈಗ ಒಂದು ಅದು ಗಿಡ ಗ್ರೋ ಆಗೋದ್ರ ಮೇಲೆ ಜಾಸ್ತಿ ಬಿಸಿ ಆದಾಗ ಸ್ವಲ್ಪ ಕಡಿಮೆ ಬರ್ಬೋದು. ಕೆಜಿಗೆ ಸುಮಾರು ಒಂದು ಈಗ 25 ರೂಪಾಯಿ ಇದೆ, 50 ರೂಪಾಯಿ ಇತ್ತು. 50 ರೂಪಾಯಿಗೆ ಸುಮಾರಷ್ಟು ನಾವು ಒಬ್ರಿಗೆ ವೆಂಡರ್ ಕೊಡ್ತಾ ಇದ್ವಿ. ಈ ಒಂದು ಈಗ 20 ರೂಪಾಯಿಗೆ ಮೋರ್ ಅವ್ರಿಗೆ ಕೊಡ್ತಾ ಇದ್ವಿ. ರಿಲಯನ್ಸ್ ಅವ್ರಿಗೆ ಒಂದು 15 ರೂಪಾಯಿ ತರ ಸುಮಾರಷ್ಟು ಕೊಟ್ಟಿದ್ವಿ. ಚೆನ್ನೈಯಲ್ಲಿ 15 ರೂಪಾಯಿ ಹೋಗ್ತಾ ಇದೆ. ಈಗ ಈ ತರ ಅಪ್ ಅಂಡ್ ಡೌನ್ ಆಗ್ತಾ ಇರ್ತಾರೆ ರೇಟ್ಸ್. ಸುಮಾರು 1 ಎಕರೆಯಲ್ಲಿ ನಾವು ಈಗ ಒಂದು ವರ್ಷಕ್ಕೆ ನಮ್ಮ ಒಂದು ಕ್ರಾಪ್ಗೆ ಅಂತ ಹೇಳ್ಬೋದು, ಒಂದು ಕ್ರಾಪ್ಗೆ ಸುಮಾರು ಒಂದು ನಮಗೆ ನಾವು ಚೆನ್ನಾಗಿ ಬೆಳೆ ಕ್ರಾಪ್ ಬಂದಾಗ ಆವರೇಜು ಒಂದು 60-80 ಟನ್ ಬೆಳೆದಿದ್ವಿ. ಕೆಲವು ರೈತರು 80 ಟನ್ ಬೆಳೆದಿದ್ದಾರೆ, ನಾವು ಸುಮಾರು ಒಂದು 60 ಟನ್ ಬೆಳೆದಿದ್ವಿ. 80 ಟನ್ ಬೆಳೆದಿದ್ವಿ ನಾವು. ಕುಕುಂಬರ್ ಲಾಸ್ಟ್ ಟೈಮ್ ಕುಕುಂಬರ್ ಹಾಕಿದಾಗ ಸುಮಾರು 60 ಟನ್ ಬಂದಿತ್ತು 1 ಎಕರೆಯಲ್ಲಿ. ಈಗ ಕ್ಯಾಪ್ಸಿಕಮ್ ಆವರೇಜು ನಮಗೆ ಒಂದು 25 ರೂಪಾಯಿ ರೇಟ್ ಅಂತ ಲೆಕ್ಕ ಮಾಡ್ಬೋದು. 25 ರೂಪಾಯಿ ಅಂದ್ರೆ 60 ಟನ್ಗೆ ಒಂದು 15 ಲಕ್ಷ ರೂಪಾಯಿ ವರೆಗೂ ಬರುತ್ತೆ 1 ಎಕರೆದಲ್ಲಿ. ಒಂದು ವರ್ಷಕ್ಕೆ ಒಂದು ಕ್ರಾಪ್ಗೆ 1 ವರ್ಷ ಇರ್ತದೆ ಒಂದು ಕ್ರಾಪ್ ಒಂದು ವರ್ಷಕ್ಕೆ. ಅದರಲ್ಲಿ ಸುಮಾರು ಒಂದು 5-6 ಲಕ್ಷ ನಾವು ಖರ್ಚು ಮಾಡಿದ್ವಿ. 5-6 ಲಕ್ಷ ಖರ್ಚು ಮಾಡಿ ಒಂದು 9 ಲಕ್ಷ ವರೆಗೂ ಉಳಿಬಹುದು. ನಾವು ಈ ಒಂದು ಪಾಲೆ ಹೌಸ್ ಅನ್ನ ತೋಟಗಾರಿಕಾ ಇಲಾಖೆಯಿಂದ ನಮಗೆ ಮಾಡ್ಕೊಳ್ಳೋ ಸಹಾಯಧನ ಕೊಟ್ಟಿದ್ದಾರೆ. 1 ಎಕರೆಗೆ ಸುಮಾರು ಈ ಒಂದು 32 ಲಕ್ಷ, ಅದರಲ್ಲಿ ಒಂದು 16 ಲಕ್ಷ ರೂಪಾಯಿ ಸರ್ಕಾರದಿಂದ ಸಹಾಯಧನ ಕೊಟ್ಟಿದ್ದಾರೆ. ಅದನ್ನು ಸಹ ನಾವು ಸದುಪಯೋಗ ಮಾಡ್ಕೊಂಡಿದ್ವಿ. ಒಂದು ಸಾರಿ ಮಾಡಿದ್ರೆ ಸುಮಾರು ಒಂದು 7 ವರ್ಷವರೆಗೂ ಪೇಪರ್ ಇರುತ್ತೆ ಮೇಲಿಂದು. ಆ ಗಾಳಿ ಬಂದಾಗ ಏನ್ ಮಾಡೋಕ್ಕಾಗಲ್ಲ, ಗಾಳಿ ಬಂದಿಲ್ಲ ಅಂದ್ರೆ 7 ವರ್ಷವರೆಗೂ ಇರುತ್ತೆ. ಈ ಸ್ಟ್ರಕ್ಚರ್ ಈ ಜಿ ಐ ಪೈಪ್ ಎಲ್ಲ ಸುಮಾರು ವರ್ಷಗಳಿರುತ್ತೆ, ಒಂದು 20-30 ವರ್ಷವರೆಗೂ ಏನ್ ಪ್ರಾಬ್ಲಮ್ ಆಗಲ್ಲ. ಕೈಯಿಂದ 50% ಹಾಕಿದ್ವಿ ಅಂದ್ರೆ ಇದನ್ನ 1 ಎಕರೆಗೆ ಒಂದು 17 ಲಕ್ಷವರೆಗೂ ಕೈಯಿಂದ ಹಾಕಿದ್ವಿ ಸುಮಾರು. ಯಾಕೆ ಅಂದ್ರೆ ಈಗ ಜಿ ಐ ಪೈಪ್ ನಾವು ಎಕ್ಸ್ಟ್ರಾ ಎಲ್ಲ ಸ್ವಲ್ಪ ಅಳವಡಿಸ್ಕೊಂಡಿದ್ವಿ, ಅದರಿಂದ ಒಂದು 17 ಲಕ್ಷವರೆಗೂ ಖರ್ಚಾಗಿದೆ. ಈ ಬೆಳಿಗ್ಗೆ ಒಂದು ದಾರ ಒಂದು ಕಟ್ಟಿದ್ವಿ, ದಾರ ಈ ದಾರ ಕಟ್ಟಿದ್ವಿ. ಈ ದಾರ ಕಟ್ಟಿರೋದ್ರಿಂದ ಏನಂದ್ರೆ ಉಪಯೋಗ, ಸುಮಾರು ಒಂದು 2-3 ಬೆಳಗ್ಗೆ ಇದೇ ದಾರ ಉಪಯೋಗಿಸ್ಬೋದು. ಇದಕ್ಕೆ ಒಂದು ಕೆಳಗಡೆ ಒಂದು ಕ್ಲಿಪ್ ಅನ್ನ ಅಳವಡಿಸಿದ್ವಿ. ಈ ಒಂದು ದಾರ ಕಟ್ಟೋದ್ರಿಂದ ಗಿಡ ನೇರವಾಗಿ ನಿಲ್ಕೊಳ್ಳುತ್ತೆ, ನೇರವಾಗಿ ನಿಲ್ಕೊಂಡು ಈ ಒಂದು ಕಾಯಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದ್ರೆ ಕೆಳಗಡೆ ಬಿದ್ರೆ ಇಳುವರಿ ಬರಲ್ಲ. ಆಕ್ಚುಲಿ ಕಳೆ ಏನು ಪಾಲೆ ಹೊಸಲ್ಲಿ ಬರಲ್ಲ, ಒಂದ್ ಸಾರಿ ಇಲ್ಲ 2 ಸಾರಿ ನಾವು ಅದನ್ನ ತೆಗ್ಸ್ಬಿಟ್ರೆ ಆಮೇಲೆ ಮತ್ತೆ ಬರೋದೇ ಇಲ್ಲ. ಅದನ್ನೇ ತೆಗ್ಸಿ ಅದ ಹಂಗೆ ಮಲ್ಚ್ ಮಾಡ್ಬೋದು. ಮಲ್ಚ್ ಮಾಡೋ ಅಂತ ಏನ್ ಇದು ಇರಲ್ಲ, ನೆಸೆಸಿಟಿ ಇರಲ್ಲ. ಈ ಒಂದು ನಮ್ಮ ಪಾಲೆ ಹೊಸಲ್ಲಿ ಮಾಡೋದ್ರಿಂದ ನಮ್ಮ ರೈತರು ಬೆಳೆ ಮಾಡೋದ್ರಿಂದ ಒಳ್ಳೆ ಉಪಯೋಗ ಇದೆ ಅಂದ್ರೆ ಅದನ್ನ ಉಪಯೋಗಿಸ್ಕೋಬೇಕು. ರೈತರು ಎಲ್ಲಾನು ಉಪಯೋಗಿಸ್ಕೋಬೇಕು. ಉಪಯೋಗಿಸ್ಕೊಂಡಾಗ ಒಳ್ಳೆ ಇಳುವರಿ ಬರುತ್ತೆ, ಒಳ್ಳೆ ಇಳುವರಿ ಬಂದಾಗ ಲಾಭ ಜಾಸ್ತಿ ಆಗುತ್ತೆ. ನಾವು ಸುಮಾರು ಒಂದು 10 ಎಕರೆ ಮಾಡಬಹುದು, 1 ಎಕರೆ 2 ಎಕರೆ ಒಂದು ಜಮೀನಿನಲ್ಲಿ ನಾವು ಅಷ್ಟೊಂದು ದುಡ್ಡು ಮಾಡ್ಬೋದು. ಅಂದ್ರೆ ಅದನ್ನ ಮುತುವರ್ಜಿಯಾಗಿ ನೋಡ್ಕೋಬೇಕು ರೈತರು ಅಷ್ಟೇ. ನೋಡ್ಕೊಳ್ದೆ ಇದ್ರೆ ಕ್ರಾಪ್ ಬರಲ್ಲ. ಆಮೇಲೆ ಸುಮಾರು ಒಂದು 5 ವರ್ಷಕ್ಕೊಂದ್ಸಾರಿ ಈ ಮಣ್ಣನ್ನ ಚೇಂಜ್ ಮಾಡ್ಬೇಕು. ಮಣ್ಣು ಚೇಂಜ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇದು pH ವ್ಯಾಲ್ಯೂ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತದೆ. ಈ ಒಂದು ನಾವು ಈ ಒಂದು ಪಾಲೆ ಹೌಸ್ ಅಲ್ಲಿ ಏನಾದ್ರೆ ಹೆಚ್ಚಿಗೆ ನಾವು ಯಾವಾಗ ಇಳುವರಿ ತಗೊಳ್ತೀವಿ ಅದಕ್ಕೆ ಹೆಚ್ಚಾಗಿ ಫರ್ಟಿಲೈಸರ್ಸ್ ಕೊಟ್ಟಾಗ ಭೂಮಿ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರ್ತದೆ. ಆದ್ರಿಂದ ನಾವು ಒಂದು 3-5 ವರ್ಷ ಒಳಗಡೆ ಒಂದ್ಸಾರಿ ಮಣ್ಣು ಚೇಂಜ್ ಮಾಡಿದ್ರೆ ಮತ್ತೆ ಒಂದು 3 ವರ್ಷ ಚೇಂಜ್ ಮಾಡೋಷ್ಟಿಲ್ಲ. ಸುಮಾರು ಅದಕ್ಕೇನು ಖರ್ಚು ಜಾಸ್ತಿ ಬರಲ್ಲ. ಸುಮಾರು 1 ಎಕರೆಗೆ ಮಣ್ಣು ಚೇಂಜ್ ಮಾಡೋಕ್ಕೆ 80-1 ಲಕ್ಷ ರೂಪಾಯಿ ಆಗ್ಬೋದು ಅಷ್ಟೇ ಖರ್ಚು. ಅದರಿಂದ ನೆಕ್ಸ್ಟ್ ಕ್ರಾಪ್ ಮಣ್ಣು ಚೇಂಜ್ ಮಾಡೋದ್ರಿಂದ ಒಳ್ಳೆ ಇಳುವರಿ ಬರುತ್ತೆ ನೆಕ್ಸ್ಟ್. ಅದರಿಂದ ಮಣ್ಣನ್ನು ಒಂದ್ಸಾರಿ ಚೇಂಜ್ ಮಾಡ್ಕೊಂಡ್ರೆ ಬಹಳ ಒಳ್ಳೆಯದು.
ಮಳೆಯ ನೀರನ್ನು ಸಂಗ್ರಹಿಸಿ ಸದ್ಬಳಕೆ ಮಾಡಿ ಕೃಷಿಯನ್ನು ಕೈಗೊಳ್ಳುವುದರಿಂದ ಉತ್ತಮ ಆದಾಯವನ್ನು ಗಳಿಸಬಹುದು ಎಂಬುದಕ್ಕೆ ಪ್ರಕಾಶ್ ಅವರೇ ಉತ್ತಮ ಉದಾಹರಣೆಯಾಗಿದ್ದಾರೆ.
ಕಿರಣ ಕೂಡ ಒಂದು ಮತ್ತೆ ಮುದ್ರು ಜಾಸ್ತಿ ಮಾಡ್ತೀವಿ. ಫಸ್ಟ್ ಪೀಡ್ ನಾವೊಂದ ಮೂರ್ ಕ್ವಿಂಟಲ್ ಕೊಡ್ತೀವಿ, ಮೂರ್ ಕ್ವಿಂಟಲ್ ಕಿರಣ ಕೂಡ ಒಂದು ಐದು ಕ್ವಿಂಟಲ್ ಕೊಡ್ತೀವಿ. ಈ ಒಂದು ಎಕರೆಗೆ ಎಷ್ಟು ನಿರೀಕ್ಷೆ ಮಾಡಿದಿರಿ? ಏಳು ಗುಂಟೆಗೆ ಒಂದ ಹತ್ತು ಕ್ವಿಂಟಲ್ ಕುಯ್ದಂಗ ಆಗಿದೆ ಸರ್. ಹತ್ತು ಕ್ವಿಂಟಲ್ ಇಪ್ಪತ್ತೈದು ರೂಪಾಯಿ ಇದಂಗ ಅಂದ್ರೆ ಎಷ್ಟಾಯ್ತು? ಒಂದ್ಲಕ್ಷ ಮಾರಾಟ ಮಾಡಿ ನರ್ಸರಿ ಇದೆ, ಅದರಲ್ಲಿ ಸಸಿ ಎಲ್ಲ ಇವೆ. ನೀವು ಟೊಮೊಟೊ ಕೋಸು ಮೆಣಸು ಮತ್ತೆ ಪರವಾಗಿಲ್ಲ. ಇರೋದ್ರಲ್ಲಿ ಒಂದ್ ವಾರ ಹೋಗುತ್ತೆ, ಒಂದ್ ವಾರ ಬೇಕಾಗುತ್ತೆ. ಈಗ ಬಂದು ರೇಟ್ ಇಲ್ಲ,
ಈಗ ಬಂದು ಒಂದು 50 ಪೈಸೆ ಇದೆ ಪ್ರೆಸೆಂಟ್. ಇನ್ನು ಒಂದನೇ ತಾರೀಕು ಮೇಲೆ ಒಂದು 2 ರೂಪಾಯಿ 3 ರೂಪಾಯಿ ಆಗುತ್ತೆ. ಒಂದು 10 ಸೀಸನ್ ಅಲ್ಲಿ 15 20 ರೂಪಾಯಿ ಗಣ ಮಾರಿದೆ. ಸೊ ನಮ್ದು 5 ಕಲರ್ ಇದೆ, ಪಿಂಕ್, ರೆಡ್, ಯೆಲ್ಲೋ, ಆರೆಂಜ್, 5 ವೆರೈಟಿ 5 ಕಲರ್ ಇದೆ. ಸೊ ಒಳ್ಳೆ ಕ್ವಾಲಿಟಿ ಬಿಡಿದ್ರೆ ಒಳ್ಳೆ ರೇಟು, ಒಳ್ಳೆ ಕ್ವಾಲಿಟಿ ತಗೊಂಡು ಮಾರ್ಕೆಟ್ಗೆ ಹೋದ್ರೆ ನಾವು ಅಲ್ಲಿ ಎಲ್ಲೇ ಒಂದು ಮೂಲೆಯಲ್ಲಿ ಇಟ್ಟರು ಬಂದು ತೊಗೊಂಡೋಗ್ತಾರೆ. ಒಳ್ಳೆ ಕ್ವಾಲಿಟಿ ಇದ್ರೆ, ಕ್ವಾಲಿಟಿ ಇಲ್ಲುವ ಅದು ಬೇರೆ ರೇಟು. ಕ್ವಾಲಿಟಿಗೆ ನಂಬರ್ ಒನ್ ಫಸ್ಟ್ ಆಗ್ತಿದೆ ಸರ್. ಎಲ್ಲ ಕಲರ್ ಎಲ್ಲ ಇರಬೇಕು, 5 ಕಲರು 5 ಕ್ವಾಂಟಿಟಿ ಎಲ್ಲ ಚೆನ್ನಾಗಿರ್ಬೇಕು ಕ್ವಾಲಿಟಿ ಸರ್. ನಾವು ಹೆಂಗೆ ಕಂಡುಹಿಡಿತೀವಿ ಅಂದರೆ ಸ್ಟೆಮ್ ಲೆಂತ್ ಬಂದು 8, ಕಟ್ಟಿ ಬಂದು ಥಿಕ್ನೆಸ್ಸು ದಪ್ಪ, ಫ್ಲವರ್ ಬಂದು ದಪ್ಪ ಬರಬೇಕು, ಅವಾಗ ಕೊಡ್ತೀವಿ ಸರ್. ವಾರದಲ್ಲಿ 2 ಸರಿ ಮೆಡಿಸನ್ ಮಾಡಲೇಬೇಕು, ಮಾಡಿದ್ರೆ ಇದು ಒಂದು ಹೂವು ಬರುತ್ತೆ. ಒಂದು ಇದಕ್ಕೆ ಒಂದು ಗಂಟೆಗೆ ಬಂದು ಇದಕ್ಕೆ ಬರುತ್ತೆ, ಸ್ಲೀವ್ಸ್ ಹಾಕಿ ಮತ್ತೆ 10 ಹೂವು ಮಾಡಿ 10 ಹೂವಕ್ಕೆ ರಬ್ಬರ್ ಹಾಕಿ ತಿರ್ಗಿ ನ್ಯೂಸ್ ಪೇಪರ್ ಹಾಕಿ ಅದನ್ನ ಮತ್ತೆ ಬಕೆಟಿಗೆ ಮಾರ್ಕೆಟ್ ತೊಗೊಂಡೋಗ್ಬೇಕು. ಕಾಸ್ಟ್ ಆಫ್ ಇದಂದ್ರೆ ನಾವು ಮೇಂಟೆನೆನ್ಸ್ ನೋಡ್ಕೊಂಡಾಗೆ, ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ ಕಾಸ್ಟ್ ಆಫ್ ಜಾಸ್ತಿ ಬರುತ್ತೆ. ಇವಾಗ ಕ್ಲಿಯರೆನ್ಸ್ ಚೆನ್ನಾಗಿದ್ದಾಗೆ ಚೆನ್ನಾಗಿರುತ್ತಾಗ ಸ್ವಲ್ಪ ಆ ಮೆಡಿಸಿನ್ ಎಲ್ಲ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಇದೆಲ್ಲ ಅದ್ಗೆಟ್ ಮೇಲೆ ಕಾಸ್ಟ್ ಅವಾಗ ಜಾಸ್ತಿ ಆಗುತ್ತೆ. ಈ ಜರ್ಬಾರ ತಳಿ 5 ವರ್ಷ ಕಂಟಿನ್ಯೂಸ್ ಬರುತ್ತೆ, ಒಂದು ಮಂತ್ಲಿ ಒಂದು ಗಿಡಕ್ಕೆ 5-6 ಹೂವು ಬಂದೇ ಬರುತ್ತೆ. ಅದು ಯಾವಾಗ ಬರಲ್ಲ ಅಂದ್ರೆ ನಾವು ಮೇಂಟೆನೆನ್ಸ್ ಯಾವಾಗ ಮಾಡಲ್ಲ, ಇವಾಗ ಇದಕ್ಕೆ ರೋಗ ಬರುತ್ತೆ ಅದು ನಾವು ಸ್ಪ್ರೇ ಮಾಡಲ್ಲ, ಅವಾಗ ಕಮ್ಮಿ ಆಗುತ್ತೆ ಸರ್. ನೀರು ಇರೋ ಒಂದಲ್ಲಿ ಇನ್ನೊಂದು ಬೋರ್ ಆಗುತ್ತೆ. ವ್ಯವಸಾಯ ಮಾಡ್ಬೇಕು ಅಂತ ಮನ್ಸಿಟ್ಟ ಮೇಲೆ ಮಾಡಲೇಬೇಕು, ಯಾಕಂದ್ರೆ ನೀರಿಂದ ಯಾರು ಕಂಡುಬೇಡಿಲ್ಲ. ಇವತ್ತು ಬರುತ್ತೆ ನಾಳೆ ನಿಂತೋಗ್ಬೋದು, ಒಂದಲ್ಲದೆ ಇನ್ನೊಂದು ಬೋರ್ ಹಾಕ್ಬೇಕು ಮಾಡ್ಬೇಕು ವ್ಯವಸಾಯ. ನಿರಂತರವಾಗಿದ್ರೆ ಬೆಸ್ಟು. ಸೀಸನ್ ಅಲ್ಲಿ ಅಂದ್ರೆ ನಮ್ಗೇನು ಇವಾಗ ಯಾವ ಸೀಸನ್ ಬರುತ್ತೆ ಅಂತ ಇಲ್ಲ, ಇವಾಗ ಸೀಸನ್ ಇಲ್ಲ ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ಸೀಸನ್ ಬರುತ್ತೆ, ಅವಾಗ್ಲೂ ಚೆನ್ನಾಗಿರ್ಬೇಕು. ಇವಾಗ ಸೀಸನ್ ಇಲ್ಲ ಅಂದ್ಬಿಟ್ಟು ನಾವೇನು ಈಗ ಔಷಧಿ ಹೊಡಿಲಿಲ್ಲ, ಫರ್ಟಿಲೈಸರ್ ಬಿಟ್ಟಿಲ್ಲ, ಏನು ಈ ಕಡೆ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ವಾರದಲ್ಲಿ ಹೂವು ಬರಲ್ಲ. ಅವಾಗ ಇದು ನಿರಂತರವಾಗಿ ಮೇಂಟೈನ್ ಮಾಡಿದ್ರೆ ಅದು ಹೂವು ನಿರಂತರವಾಗಿ ಬರುತ್ತೆ. ಇದು ಅಂದ್ರೆ ನಾವು ಡೈಲಿ ಸೇಲ್ ಮಾಡ್ತೀವಿ, ಡೈಲಿ ಅವತ್ತಿಂದ ಅವತ್ ಕ್ಯಾಶ್ ಬರುತ್ತೆ ನಮಗೆ. ನಾವೇನು ಯಾರ್ದು ಯಾರ ಹತ್ರ ಹೋಗಿಲ್ಲ, ನಮ್ಮ ಹತ್ರ ಬಂದು ತೊಗೊಂಡೋಗ್ತಾರೆ, ನಮಗೆ ಕ್ಯಾಶ್ ಬರುತ್ತೆ. ಮಾರ್ಕೆಟ್ ಇಲ್ಲಿಂದ ನಾವು ಬೆಂಗಳೂರು ತೊಗೊಂಡೋಗ್ತೀವಿ, ಅವ್ರು ಬೆಂಗಳೂರಿಂದ ಕೇರಳ ತೊಗೊಂಡೋಗ್ತಾರೆ, ಆಂಧ್ರ ತೊಗೊಂಡೋಗ್ತಾರೆ, ತಮಿಳ್ನಾಡು ತೊಗೊಂಡೋಗ್ತಾರೆ, ನಮ್ಮ ಕರ್ನಾಟಕ ತೊಗೊಂಡೋಗ್ತಾರೆ. ಬಕ್ಕೆಗಳಿಂದ ಫಂಕ್ಷನ್ನೇ ಜಾಸ್ತಿ ಹೋಗುತ್ತೆ. ಬಕ್ಕೆಗಂದ್ರೆ ಇವಾಗ ಒಂದು 100 ಬಂದು ತೊಗೊಂಡ್ರೆ ಅದು ಒಂದಿನ 2 ದಿನ 3 ದಿನಕ್ಕೆ ಬಕ್ಕೆ ಯೂಸ್ ಮಾಡ್ತಾರೆ. ಒಂದು ಫಂಕ್ಷನ್ ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 300 ಬಂಚು 400 ಬಂಚು ಅಷ್ಟು ತೊಗೊಂಡೋಗ್ತಾರೆ. ಯಾಕಂದ್ರೆ ಒಂದು ಚೌಟ್ರಿಗೆ ಮ್ಯಾಕ್ಸಿಮಮ್ 100-300 ಬಂಚು ತೊಗೊಳ್ತಾರೆ. ಮ್ಯಾಕ್ಸಿಮಮ್ ಒಂದು ಎಕರೆ ಜರ್ಬಾರ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಎಲ್ಲ ಖರ್ಚು ಖರ್ಚು ಹೋಗೆಲ್ಲ 100,000 ಮೋಸ ಇಲ್ಲದು. ಸರಿ, ಇದು ಕಾಸ್ಟ್ ಬಂದು ನಮಗೆ ಅವರೇಜ್ ಆಗಿ 3.5 ರೂಪಾಯಿ ಬೀಳುತ್ತೆ. ಮ್ಯಾಕ್ಸಿಮಮ್ ವರ್ಷ ಪೂರ್ತಿ ಅವರೇಜ್ ತೊಗೊಂಡ್ರೆ 3.5 ರೂಪಾಯಿ 2 ರೂಪಾಯಿ 2.5 ರೂಪಾಯಿ ಖರ್ಚು ಬರುತ್ತೆ, ನಮ್ಗೆ 1 ರೂಪಾಯಿ ಸೇವ್ ಆಗುತ್ತೆ. ಇದು ಒಂದು ತಿಂಗಳಿಗೆ ಬಂದು ಒಂದು ಎಕರೆಯಲ್ಲಿ ಒಂದು 10,000 ಬಂಚು ಬರುತ್ತೆ. ಮ್ಯಾಕ್ಸಿಮಮ್ 35 ರೂಪಾಯಿ ಅವರೇಜ್ ರೇಟ್ ಬರುತ್ತೆ. ಯಾಕಂದ್ರೆ ಒಂದು ವರ್ಷದಲ್ಲಿ ಒಂದು ತಿಂಗಳು ರೇಟ್ ಇರುತ್ತೆ, 2 ತಿಂಗಳು ಇರುತ್ತೆ, ಒಂದು 2 ತಿಂಗಳು ರೇಟ್ ಇರೋದಿಲ್ಲ. ಅವರೇಜ್ ತೆಗೆಕಂಡ್ರೆ ನಮಗೆ ವರ್ಷ ಪೂರ್ತಿ ಒಂದು 3 ರೂಪಾಯಿ ಸಿಗುತ್ತೆ ಸರ್. ಮಾಡುವ ಒಂದು ಎಕರೆ ಮಾಡ್ಕೊಂಡ್ರೆ ಸಾಕು, ಒಂದು ಎಕರೆ ಮಾಡ್ಕೊಂಡ್ರೆ ಒಂದು ಮ್ಯಾಕ್ಸಿಮಮ್ ಒಂದು 18-20 ಲಕ್ಷ ಸಬ್ಸಿಡಿ ಬರುತ್ತೆ. ನಮ್ಮ ಕೈಯಿಂದ ಇನ್ವೆಸ್ಟ್ಮೆಂಟ್ ಬ್ಯಾಂಕಲ್ಲಿ ಲೋನು ಒಂದು 25 ಲಕ್ಷ ಆ ಥರ ಬೀಳುತ್ತೆ. ಒಂದು 25-30 ಲಕ್ಷ ಮಾಡ್ಕೊಂಬತ್ತೆ. ಒಂದು 80,000 ಲೋನ್ ಬಂದರು ಮಂತ್ಲಿ ಒಂದು 2.5-3 ಲಕ್ಷ ಇನ್ಕಮ್ ಮಾಡ್ಕೊಂಡು ಒಂದು 2 ಲಕ್ಷ ಖರ್ಚಾದ್ರೂ ಮಂತ್ಲಿ 1 ಲಕ್ಷ ಸೇವ್ ಮಾಡ್ಬೋದು. ವ್ಯವಸಾಯದಲ್ಲಿ ಯಾರು ಲಾಸ್ ಆಗಿರೋದಿಲ್ಲ, ಕಷ್ಟಪಟ್ಟು ಮಾಡಿದ್ರು ಲಾಸ್ ಇಲ್ಲ. ಯಾವಾಗ ನಾವು ಮಾಡಿಲ್ಲ ಅಂದರೆ ಅದೇ ಲಾಸ್. ಇವಾಗ ಇದರ ಆದಾಯ ನಮಗೆ ಒಂದು ತಿಂಗಳಿಗೆ 3-5 ಲಕ್ಷ ಬಂದರೆ ಖರ್ಚೆ 2-2.5 ಲಕ್ಷ ಹೋಗಿರುತ್ತೆ. ಇನ್ನು ನಮಗೆ ಸೇವ ಆದರೂ 1 ಲಕ್ಷ ಆದರೂ ಮ್ಯಾಕ್ಸಿಮಮ್ ಸೇವ್ ಆಗುತ್ತೆ. ತಾವು ಬೆಳೆದಿರುವ ಜರ್ಬೆರ ಹೂವನ್ನು ಬೆಂಗಳೂರಿನ ಮಾರುಕಟ್ಟೆಗೆ ಕಳುಹಿಸಿರುವ ನಂಜೇಗೌಡ ಅವರು ಜರ್ಬೆರ ಹೂವಿನ ಕೃಷಿಯಿಂದ ಉತ್ತಮ ಲಾಭವನ್ನು ಗಳಿಸುತ್ತಾ ತೃಪ್ತಿಕರ ಕೃಷಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಎಲ್ಲ ರೈತ ಬಾಂಧವರಿಗೂ ಈ ಒಂದು ನನ್ನ ಒಂದು ಟಾಪಿಕನ್ನು ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಏನಾದರೂ ನಿಮ್ಮಲ್ಲಿ ಕ್ವಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ ನೀವು ಕೇಳಬಹುದು. ಗ್ರೀನ್ ಹೌಸ್ ಇದ್ರ ಬಗ್ಗೆ ಒಬ್ರು ಯಾರೋ ಕ್ವಶನ್ ಹಾಕಿದ್ದಾರೆ, ನಾನೇ ಓದ್ಬಿಡ್ತೀನಿ ಸರ್, ಮತ್ತು ನೀವು ಓದೋದೇನು ಬೇಕಾಗಿಲ್ಲ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಎನ್ಹ್ಯಾನ್ಸ್ಡ್ ಗ್ರೀನ್ ಹೌಸ್ ಎಫೆಕ್ಟ್ ಆ್ಯಂಡ್ ಓಜೋನ್ ಡಿಪ್ಲೀಷನ್ ಅಂತ ಹೇಳಿ ಆನ್ಸರ್ ಮಾಡ್ಬೋದಾ ಸರ್? ಎಸ್ ಸರ್, ಪ್ಲೀಸ್ ಸರ್. ಹಾಂ, ಓಕೆ. ಗ್ರೀನ್ ಹೌಸ್ ಎಫೆಕ್ಟು ಅಂದರೆ ನಾನು ಹೇಳಿದ್ದೀನಿ ಮೊದಲೇನೆ, ಅದಾ
ಈಗ ಇನ್ಕ್ರೀಸ್ ಇನ್ ಟೆಂಪರೇಚರ್ ಒಳಗಡೆ ಹಸಿರಿನ ಮನೆಗಳಲ್ಲಿ ಏನಾಗುತ್ತೆ ಸೋಲಾರ್ ಶಾರ್ಟ್ ವೇವ್ ರೇಡಿಯೇಷನ್ ಇಂದ ಏನಾಗುತ್ತೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ, ಆ ಒಂದು ಕೂಲ್ ಅಂದ್ರೆ ವಿಂಟರ್ ಟೈಮಲ್ಲಿ ಕ್ರಾಪ್ಸ್ ಅನ್ನು ಬೆಳೆಯೋದಕ್ಕೋಸ್ಕರ ನಾವು ಆ ಒಂದು ಉಷ್ಣತೆಯನ್ನು ಬಳಸ್ಕೋತೀವಿ. ಅದೇ ಓಜೋನ್ ಡಿಪ್ಲೇಷನ್ ಇಸ್ ಎ ಡಿಫರೆಂಟ್ ಟರ್ಮ್. ಅಂದ್ರೆ ಓಜೋನ್ ಡಿಪ್ಲೇಷನ್ ಗ್ಲೋಬಲ್ ವಾರ್ಮಿಂಗ್ ಗ್ಯಾಸಸ್ ಜಾಸ್ತಿ ಆಗಿ ಅಂದ್ರೆ ಒಂದು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಕಾನ್ಸಂಟ್ರೇಷನ್ ಕ್ಲೋರೋಫ್ಲೋರೋ ಕಾರ್ಬನ್ ಅಂತ ಕರಿತೀವಿ, ಮೀಥೇನ್ ಅಂತ ಕರಿತೀವಿ, ಆಮೇಲೆ ನೈಟ್ರಸ್ ಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ ಮತ್ತೆ ವಾಟರ್ ವೇಪರ್ ನಮ್ಮ ಒಂದು ವಾಟರ್ ವೇಪರ್ ಏನಿರುತ್ತೆ, ಈ ಒಂದು ಎಲ್ಲ ಅಂಶಗಳು ಕೂಡ ಒಂದು ಓಜೋನ್ ಗ್ಲೋಬಲ್ ವಾರ್ಮಿಂಗ್ಗೆ ಸಹಾಯಕಾರಿಯಾಗಿರುತ್ತೆ, ಜಾಸ್ತಿ ಮಾಡುತ್ತೆ. ಸೊ ಅದರಿಂದ ಓಜೋನ್ ಡಿಪ್ಲೇಷನ್ ಆಗೋದು, ಗ್ಲೋಬಲ್ ವಾರ್ಮಿಂಗ್ ಟೆಂಪರೇಚರ್ ಯಾವ ತರ ಹೆಚ್ಚಿಗೆ ಆಗುತ್ತೆ, ಬಿಲ್ಡಪ್ ಆಗ್ತಾ ಹೋಗುತ್ತೆ, ಓಜೋನ್ ಅನ್ನ ಕಾನ್ಸಂಟ್ರೇಷನ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ಆಲ್ ಟುಗೆದರ್ ಗ್ಲೋಬಲ್ ವಾರ್ಮಿಂಗ್ ಮತ್ತೆ ಇದು ಓಜೋನ್ ಡಿಪ್ಲೇಷನ್ ಎರಡಕ್ಕೂ ಸಿಮಿಲರ್ ಕಾಸಸ್ ಇದೆ, ಅಂದ್ರೆ ಕಾರಣಗಳು ಸೇಮ್ ಇದೆ ಅಂತೇಳಿ ಹೇಳ್ಬೋದು. ಅವೇ ನಮ್ಮ ಗ್ಲೋಬಲ್ ಅರ್ತ್ ನ ಟೆಂಪರೇಚರ್ ಹೆಚ್ಚಿಗೆ ಆಗ್ತಾ ಹೋಗೋದು ಮತ್ತೆ ಗ್ಲೋಬಲ್ ವಾರ್ಮಿಂಗ್ ಕಾಸಿಂಗ್ ಗ್ಯಾಸಸ್. ಎಸ್ ಸರ್, ಥ್ಯಾಂಕ್ ಯು ಸರ್. ಗ್ರೀನ್ ಹೌಸ್ ಬೆಳೆ ಕುರಿತು ಸಾಕಷ್ಟು ಮಾಹಿತಿ ನೀಡುವುದರ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಹೇಗೆ ಸ್ವಾವಲಂಬಿಗಳಾಗಬಹುದು ಎಂಬುದನ್ನು ತುಂಬಾ ಸವಿಸ್ತಾರವಾಗಿ ವಿವರಿಸಿದ ಡಾಕ್ಟರ್ ಸಿದ್ದನ್ಗೌಡ ಎಡಚಿಯವರಿಗೆ ಧನ್ಯವಾದಗಳು. ಸದಸ್ಯರು ಪ್ರಶ್ನೆಗಳನ್ನು ಕೇಳಬಹುದು ಅಥವಾ ಚಾಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡೋದರ ಮೂಲಕ ತಮ್ಮ ಕ್ವಶನ್ ಅನ್ನು ಕೇಳಬಹುದು. ಯಾರಾದರೂ ಕ್ವಶನ್ ಕೇಳೋರಿದ್ರೆ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಹಾಕೋರಿದ್ರೆ ನನ್ನ ಒಂದು ಮೊಬೈಲ್ ಸಂಖ್ಯೆ 8970915188 8970915188 ಹೇಳ್ಬೋದು, ಅಥವಾ ನನಗೆ ಡೈರೆಕ್ಟ್ಲಿ ಕಾಲ್ ಮಾಡಿ ನೀವು ನನಗೆ ವಿಚಾರ ಮಾಡ್ಬೋದು, ಅಂದ್ರೆ ಎನ್ಕ್ವೈರೀಸ್ ಏನಾದರೂ ಇದ್ರೆ ನೀವು ಕೇಳ್ಕೋಬಹುದು. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿ ಒನ್. ಸರ್, ಅನಂತ್ ಜೋಶಿ ಸರ್ ಇಂದ ಒಂದು ಕ್ವಶನ್ ಇದೆ ಸರ್. ಯಾ, ಅವರಿಗೆ ಅಲೋ ಮಾಡ್ತಿದ್ದೀವಿ ಸರ್. ಶೂರ್ ಶೂರ್. ಅನಂತ್ ಜೋಶಿ ಸರ್, ಮತ್ತೊಮ್ಮೆ ಹ್ಯಾಂಡ್ ರೈಸ್ ಮಾಡಿ ತಾವೊಮ್ಮೆ ವೇದಿಕೆ ಮೇಲೆ ಬರ್ಬೋದು ಸರ್ ಪ್ರಶ್ನೆ ಕೇಳಲಿಕ್ಕೆ. ಹಲೋ, ಅನಂತ್ ಜೋಶಿ ಸರ್. ಸರ್, ಇನ್ನೊಮ್ಮೆ ಹ್ಯಾಂಡ್ ರೈಸ್ ಮಾಡಿ ಸರ್. ಕಂಟಿನ್ಯೂ ಮಾಡ್ರಿ ಜಯಶ್ರೀ, ಅನಂತ್ ಜೋಶಿ ಬರ್ತಾ ಇಲ್ಲ, ಕಂಟಿನ್ಯೂ ಮಾಡ್ರಿ. ಓಕೆ ಸರ್, ಓಕೆ ಸರ್. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಕುಮಾರಿ ಬಾಣದ ಗಂಗಮ್ಮರವರು ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಅತಿಥಿಯಾಗಿ ಆಗಮಿಸಿರುವ ಶೈಲಜಾ ಮೇಡಮ್ ಮಹಿಳೆಯರ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ರು, ಅವ್ರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕರಿಸ್ತೇನೆ. ಸಂಪನ್ಮೂಲ ವ್ಯಕ್ತಿಗಳಾಗಿ ಸಿದ್ದನ್ನಗೌಡ ಎಡಚಿ ಇವರು ಗ್ರೀನ್ ಬೆಳೆ ಹೇಗೆ ಬೆಳಿಬೇಕು ಅನ್ನೋದಕ್ಕೆ ತುಂಬಾ ಉಪಯುಕ್ತವಾದ ಕಾರ್ಯಕ್ರಮವನ್ನ ರೈತರಿಗೆ ತಿಳಿಸ್ಕೊಟ್ರು, ಅವ್ರಿಗೂ ಕೂಡ ಸ್ವಾಗತಿಸ್ತೇನೆ. ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ವಿಶ್ವನಾಥ ಇರಮಿಟ್ಟ ಅವ್ರಿಗೂ ಕೂಡ ವಂದಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ನನಗೆ ಅನುವು ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತೇನೆ. ಧನ್ಯವಾದ. ಸಭೆಯನ್ನು ಉದ್ದೇಶಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಗಂಗಮ್ಮ ಅವರಿಗೆ ಧನ್ಯವಾದಗಳು.
ಕಾರ್ಯಕ್ರಮದ ಕೊನೆಯ ಹಂತ. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಗಂಗಾವತಿ ಶಾಖೆಯ ವ್ಯವಸ್ಥಾಪಕಿಯಾದ ಕುಮಾರಿ ಸೈಯದ್ ಫೈಜನ್ ಇವರಿಂದ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಮಹಿಳಾ ವಿಕಾಸ್ ಸರಣಿ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದ ಶ್ರೀಮತಿ ಶೈಲಜಾ ಹಿರಮಠ ಅವರಿಗೆ ಧನ್ಯವಾದಗಳು. ಹಾಗೇನೆ ನಮ್ಮ ಮನವಿಯ ಮೇರೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಗ್ರೀನ್ ಹೌಸ್ ಬೆಳೆ ಲಾಭದಾಯಕವೇ ಎನ್ನುವ ಕುರಿತು ಮಾಹಿತಿ ನೀಡಿದ ಡಾಕ್ಟರ್ ಸಿದ್ದನಗೌಡ ಯಡಾಚಿ ಸರ್ ಅವರಿಗೂ ಧನ್ಯವಾದಗಳು. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಬ್ಯಾಂಕಿನ ಮಾಜಿ ನಿರ್ದೇಶಕಿ ಕುಮಾರಿ ಬಿ ಗಂಗಮ್ಮರವರಿಗೂ ಧನ್ಯವಾದಗಳು. ಹಾಗೂ ವಿಕಾಸ್ ಬ್ಯಾಂಕ್ನ ಸ್ಥಾಪನಾ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಚಾಹಿರಮಠ ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೇನೆ ಇಂದಿನ ಕಾರ್ಯಕ್ರಮಕ್ಕೆ ಏರ್ ಮೀಟ್ ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕ್ನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲಾ ಬಂಧುಗಳಿಗೂ ಸಹ ಬ್ಯಾಂಕ್ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಎಲ್ರಿಗೂ ಧನ್ಯವಾದ. ನಾಳೆ ಗಣ್ಯರ ಕಾರ್ಯಕ್ರಮ ಕುರಿತು ಹಂಪಿ ಪರಿಸರದ ಪ್ರವಾಸೋದ್ಯಮದ ವಿಷಯವಾಗಿ ಉಪನ್ಯಾಸ ಕಾರ್ಯಕ್ರಮ ಇರುತ್ತದೆ. ದಯವಿಟ್ಟು ಎಲ್ಲರೂ ಪಾಲ್ಗೊಳ್ಳಬೇಕಾಗಿ ವಿನಂತಿ.